ಜಗದ್ಗುರುವಾದ ಶ್ರೀ ಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತ, ಗುರು ಪರಂಪರೆಗೆ ನಮಿಸುತ್ತ, ಆದಿಗುರುಗಳಾದ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೆ ನಮಿಸುತ್ತ, ಐತರೇಯ ಉಪನಿಷತ್ತಿನ ಋಷಿಮುನಿಗೆ ವಂದಿಸುತ್ತ, ಪ್ರಿಯ ಆತ್ಮಬಂಧುಗಳೇ ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು. ಐತರೇಯ ಉಪನಿಷತ್ತಿನ ಎರಡನೆಯ ಖಂಡವನ್ನು ಪ್ರಾರಂಭ ಮಾಡಬೇಕಾಗಿದೆ. ಅದರಲ್ಲಿ ಮೊದಲನೇ ಮಂತ್ರ, ಎರಡನೇ ಖಂಡ ಮೊದಲನೇ ಮಂತ್ರ, ಇದು ಶೀರ್ಷಿಕೆ ಏನಿದೆ? ದೇವತೆಗಳಿಗೆ ಸಂಸಾರ ಬಂಧ. ಮಹತ್ಯರ್ಣವೇ ಪ್ರಾಪತನ್ ತಮಶನಾಯ ಪಿಪಾಸಾಭ್ಯಾಂ ಅನ್ವವಾರ್ಜತ್ ತಯೇನಮ ಅನ್ನಮದಮಾಮೇತಿ ಹೇಳಿ ಮಹತ್ಯರ್ಣವೇ ಪ್ರಾಪತನ್ ತಮಶನಾಯ ಪಿಪಾಸಾಭ್ಯಾಂ ಅನ್ವವಾರ್ಜತ್ ತಯೇನಮ ಬ್ರುವನ್ ಆಯತನಂ ನಃ ಪ್ರಜಾನೀಹಿ ಯಸ್ಮಿನ್ ಪ್ರತಿಷ್ಠಿತಾ ಅನ್ನಮದಮಾಮೇತಿ ನೋಡಿ, ಇದರ ಶೀರ್ಷಿಕೆ ಎರಡನೇ ಖಂಡದಲ್ಲಿ ಶುರುವಾಗಿರೋದು. ಶೀರ್ಷಿಕೆ ಬಹಳ ಚಂದದಲ್ಲಿ ಜ್ಞಾಪಕ ಇಟ್ಕೋಬೇಕು. ಹಾಗಿದ್ದಾಗ ಮಾತ್ರ ಈ ಭಾಗ ಅರ್ಥ ಆಗೋದು, ಮತ್ತೆ ಭಾವ ಬರೋದು ಇದ್ರ ಬರೋದಿಲ್ಲ. ಶೀರ್ಷಿಕೆ ಏನಿದೆ ನೋಡಿದ್ರ ನಿಮ್ಗೆಲ್ಲ ಏನಿಸುತ್ತೆ, ದೇವತೆಗಳಿಗೆ ಎಲ್ಲಾದ್ರೂ ಸಂಸಾರ ಬಂಧ ಇದೆಯೇ ಅಂತ ಅನ್ಸುತ್ತೆ, ಹೌದಲ್ವಾ? ದೇವತೆಗಳಿಗೆ ಸಂಸಾರ ಬಂಧ ಹೇಗೆ ಅಂತ ನಮ್ಗೆ ಗೊತ್ತಾಗಬೇಕಾದ್ರೆ ದೇವತೆ ಅಂದ್ರೆ ಏನು ಅಂತ ಗೊತ್ತಾಗಬೇಕು, ಹೌದಲ್ವಾ? ದೇವತೆ ಅಂದ್ರೆ ಗೊತ್ತಾದ್ರೆ ಅದಕ್ಕೆ ಬಂಧನ ಇದೆಯೋ ಇಲ್ವೋ, ಏನು ಸಂಬಂಧ ಬಂಧನಕ್ಕೋ ಅದಕ್ಕೂ ಅಂತ ಗೊತ್ತಾಗುತ್ತೆ. ಯಾವುದೇ ದೇವತೆ ಅಂತ ಎಲ್ಲೆಲ್ಲಿ ಪದ ಬರುತ್ತೋ ಅದೆಲ್ಲವೂ ದೈವದಿಂದ ಬಂದಿರುವ ಪ್ರಾಕೃತಿ ಶಕ್ತಿಗಳಿಗಿರುವ ದೈವ ಅಂಶ ಮಾತ್ರ. ಅರ್ಥ ಆಯ್ತಲ್ಲ? ಪ್ರಾಕೃತ ಶಕ್ತಿ ಏನಿದೆ, ಈ ಪ್ರಾಕೃತವಾಗಿ ನೀವು ಕರ್ತಾ ಇರತಕ್ಕಂಥ ಏನು ಪ್ರಕೃತಿ ಶಕ್ತಿಗಳಿದೆ ಅದು ಎಲ್ಲಿಂದ ಬಂದದ್ದು? ಅದು ದೈವ, ದೈವದಿಂದ ಇದಕ್ಕೆ ಬಂದಿದ್ದು ದೈವಾಂಶ. ದೈವಾಂಶ ಉಳ್ಳಂತ ಪ್ರಾಕೃತ ಪ್ರಾಕಟ್ಯ ಏನಿದೆ ಅದನ್ನ ದೇವತೆಗಳು ಅಂತ ಕರೀತಾರೆ. ಅರ್ಥ ಆಯ್ತು ಅನ್ನಿಸ್ತು ಹೇಳ್ಬೇಕ? ಪ್ರಕೃತಿಯಲ್ಲಿರುವ ಶಕ್ತಿಗಳು ದೇವತೆಗಳು. ಈ ದೇವತೆಗಳಿಗೆ ಒಂದೊಂದಕ್ಕೆ ಒಂದೊಂದು ಶಕ್ತಿ ಇದೆ, ಅದೊಂದು ಮಾತ್ರ ಅದಕ್ಕಿರೋದು. ವಾಯುವಿಗೆ ಅದೇನು ಕೆಲಸ ಇದೆ ನಿಮ್ಗೆ ಗೊತ್ತು, ವಾಯು ದೇವಕ್ಕೆ ಇರೋದು ಅಷ್ಟು ಮಾತ್ರ, ಎಲ್ಲ ಕಡೆ ಬೀಸೋದು, ಪ್ರಾಣವಾಯು ಒಳಕೋಗುತ್ತೆ ಆಚೆ ಬರುತ್ತೆ ಹೋಗ್ತಾನೆ, ಇಷ್ಟು ಮಾತ್ರ, ಬೇರೆ ಬರೋದಿಲ್ಲ. ಅದೇ ಥರನೇ ಅಗ್ನಿಗೆ ಅಂದರೆ ಸುಡುವ ಬೆಳಕು ನೀಡುವ ಬಿಟ್ಟು ಬೇರೆ ಕಾರ್ಯಕ್ರಮ ಅದಕ್ಕಿಲ್ಲ. ವರುಣ ಅಂತಂದರೆ ನೀರು. ಈ ವರುಣ ಇದೆಲ್ಲ ದೇವತೆಗಳು, ಪಂಚಭೂತಾತ್ಮಕವಾಗಿರತಕ್ಕಂಥ ದೇವತೆಗಳೆಲ್ಲವೂ ಪ್ರಾಕೃತವಾದದ್ದು, ಅಂದರೆ ಸೃಷ್ಟಿಗೆ ಬೇಕಾಗಿರುವ ಉಪಾಧಿಗಳು. ಇದೆಲ್ಲವನ್ನು ಇಟ್ಟುಕೊಂಡು, ಪ್ರಕೃತಿಯನ್ನು ಇಟ್ಟುಕೊಂಡು, ಪ್ರತಿಯೊಂದರಲ್ಲೂ ಆ ದೈವವೇ, ಭಗವಂತನೇ, ಪರತತ್ವವೇ ಅದರೊಳಗಡೆ ಪ್ರವೇಶ ಮಾಡಿರುತ್ತಾನೆ. ಒಂದೊಂದಕ್ಕೂ ಪ್ರವೇಶ ಮಾಡಿದಾಗ ಆ ಲಿಮಿಟೇಷನ್ ಶಕ್ತಿ ಇದೆ, ಅದು ಮಾತ್ರ ಅದರಂತೆ ಆ್ಯಕ್ಟ್ ಮಾಡ್ತಾನೆ, ಹೌದಲ್ವಾ? ಒಬ್ಬ ಎಂ ಡಿ ಇದ್ರೆ ಒಂದು ಆಫೀಸಲ್ಲಿ, ಅವನು ಎಂ ಡಿ ಪೋಸ್ಟ್ ಒಳಗಡೆ ಕೂತ್ಕೊಂಡ ತಕ್ಷಣ ಅವನೇನು ಮಾಡ್ತಾನೆ, ಎಂ ಡಿಗೆ ಏನಿದೆ ಅಷ್ಟು ಮಾತ್ರ ಮಾಡ್ತಾನೆ. ಅವನು ಜವಾನ ಅಲ್ಲ, ಮ್ಯಾನೇಜರ್ ಅಲ್ಲ, ಫೈಲ್ ತರಿಸೋದು ಅಲ್ಲಿ ಕಳಿಸೋದು ಆಯಾ ಡ್ಯೂಟಿ ಅವ್ರವ್ರು ಮಾಡ್ಬೇಕು ತಾನೆ. ಅದರಂತೆಯೇ ದೈವಾಂಶ ಏನಿದೆ ಅದು ಪ್ರಾಕೃತವಾಗಿ ಪ್ರಕೃತಿಯ ಮೂಲಕ ಪ್ರಕಟವಾದಾಗ ದೇವತೆಗಳು ಎನಿಸಿಕೊಳ್ಳುತ್ತದೆ. ಅದಾಯ್ತಾ? ನಾವು ಇಷ್ಟೊಂದು ದೇವತೆಗಳು ನೋಡ್ತೀವಿ, ಆಂಜನೇಯ ಅಂತೆ, ರಾಮ, ಕೃಷ್ಣ, ಇದೆಲ್ಲ ನಾವೇನು ನೋಡ್ತಾ ಇದೀವಲ್ಲ, ಇದೆಲ್ಲವೂ ಹೆಚ್ಚು ಹೆಚ್ಚು ದೈವಾಂಶವು ಪ್ರಕಟ ಆಗತಕ್ಕಂಥ ದೇವತಾ ಭಾಗ, ಪ್ರಕಟ ಆಗಿರೋದು ಮಾತ್ರನೇ. ಸೂರ್ಯನಿಗೆ ನೋಡಿ, ಸೂರ್ಯ ಅತ್ಯಂತ ನಮಗೆ ಯಾವಾಗಲೂ ಕಾಣತಕ್ಕಂಥ, ಜಗತ್ತಿಗೆ ಬೆಳಕು ನೀಡತಕ್ಕಂಥ ಸೂರ್ಯ ನಾರಾಯಣ ಅಂತ ಕರಿತೀವಿ. ಆದರೆ ಅವನು ಲಿಮಿಟೆಡ್ ಪವರು, ಹೌದಲ್ವಾ? ಯೋಚನೆ ಮಾಡಿ, ಅವನಿಗೆ ಗಾಳಿಯಂತೆ ಬೀಸಲಾಗದು, ಯೋಚನೆ ಮಾಡಿ, ನೀರಿನಂತೆ ದಣಿವು ತೀರಲಾಗದು. ಅವನಿಗಿರತಕ್ಕಂಥ ಶಾಖ ಮತ್ತು ಬೆಳಕಿದೆಯಲ್ಲ, ಅಪಾರವಾದ ಶಕ್ತಿ ಇದೆ ಅದಕ್ಕೆ. ಅದು ಎಲ್ಲಿಂದ ಬಂತು ಅವನಿಗೆ? ಅದು ದೈವ, ಅದಿರತಕ್ಕಂಥದ್ದು ತತ್ವ. ಸೊ ತತ್ ಅಂದರೆ ಅದು, ತತ್ತಿಂದ ಎಲ್ಲವೂ ಬಂದಿರತಕ್ಕಂಥ ದೈವಾಂಶ ಏನಿದೆ ಅದೆಲ್ಲವೂ ಇಲ್ಲಿ ಪ್ರಕಟವಾಗತಕ್ಕಂಥ ಭಗವದ್ ಅಂಶದ ಅವತಾರಗಳು.
ಇದನ್ನೇ ಅವತಾರ ಅಂತ ಕರೆದಿರೋದು. ಅದು ನಮ್ಗೆ ಅರ್ಥ ಆಗಲಿ ಅಂತ 10 ಅವತಾರ 24 ಅವತಾರ ಇದೆಲ್ಲೂ ಏನು ಗ್ರಂಥಗಳಲ್ಲಿ ನೋಡ್ತೀರಿ ಅದೆಲ್ಲವ ನಮಗೆ ಅರ್ಥ ಆಗಲಿ ಅಂತ ದೈವಾಂಶ ಎಲ್ಲಿ ಹೆಚ್ಚು ಪ್ರಾಕಟ್ಯವಾಗುತ್ತೋ ಅದಕ್ಕೆ ಜ್ಞಾನಾಂಶದಿಂದ ಆದದ್ದು, ಭಕ್ತಿಯಿಂದ ಅಂಶದಿಂದ ಆದದ್ದು, ಕರ್ಮದಿಂದ ಆದದ್ದು ಅಂತ ವಿಂಗಡಣೆ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಭಾಗವತದಲ್ಲಿ ನಿಮಗೆ ಪೂರ್ತಿ ವಿವರ ಸಿಗುತ್ತೆ, ಅದನ್ನು ಬೇಕಾದ್ರೆ ನೀವು ನೋಡ್ಬೋದು. ಬೇರೆ ಬೇರೆ ಭಾಗಗಳಲ್ಲೂ ಗೊತ್ತಿದೆ. ಆದರೆ ಇಲ್ಲಿ ದೇವತೆಗಳಿಗೆ ಈ ಸಂಸಾರ ಬಂಧನ ಹೇಗೆ ಅಂತ ನೋಡಿ. ಬಂಧನ ಅಂದ ಅರ್ಥ ಏನು ಅಂದರೆ ಒಂದು ಪ್ಲೇಸಲ್ಲಿ ಒಂದು ಸ್ಟಿಪ್ಯುಲೇಟೆಡ್ ಯಾವ್ಯಾವುದು ಕಾಲ ದೇಶ ವಸ್ತುವಿಗೆ ಇಲ್ಲಿ ಹೇಳ್ಕೊತೀರ ಮೂಲೆಯಲ್ಲಿ ಪರಿಚ್ಛಿನ್ನವಾಗಿರುವಂತೆ ಕಾಲಬದ್ಧವಾಗಿ ಕೆಲಸ ಕಾಣುತ್ತದೆಯೋ ಅಲ್ಲಿಯ ಕೆಲಸ ಆಗ್ತಾ ಇರೋದು ಕೂಡ ದೈವಾಂಶದಿಂದಲೇ. ದೈವಾಂಶ ಇಲ್ಲದೆ ಯಾವುದು ಕೂಡ ನಡೆಯೋದಿಲ್ಲ ಅದಲ್ವಾ. ಆ ಎನರ್ಜಿ ಇಲ್ಲದೆ ಏನು ಮೂವ್ಮೆಂಟ್ ಆಗಲ್ವಲ್ಲ. ಪ್ರಾಪ್ತಿಯೋ ಅಪ್ರಾಪ್ತಿಯೋ ಪ್ರಾಕಟ್ಯವೋ ಅಪ್ರಾಕಟ್ಯವೋ ಅದಾಗಬೇಕಾದ್ರೂ ದೈವದ ಅಂಶ ಇರಬೇಕು. ಸ್ವಲ್ಪ ಜಾಸ್ತಿ ಬೇರೆ ವಿಚಾರ, ಗುಣಗಳಿಂದ ಪ್ರಾಕೃತವಾಗೋದು ಪ್ರಾಕೃತ ಶರೀರದ ಎಲ್ಲದಕ್ಕೂ ದೈವಾಂಶ ಬಹಳ ಮುಖ್ಯ. ಸೊ ಅಂತಹ ದೈವಾಂಶವಿರತಕ್ಕಂಥ ಯಾವುದು ಪ್ರಕೃತಿಯ ಪ್ರಾಕಟ್ಯ ಇದೆ ಪ್ರತಿಯೊಂದು ದೇವತೆಗಳೇ. ಅದರಲ್ಲಿ ನಾವು ಭಾರತೀಯ ಸಂಹಿತೆಯಲ್ಲಿ ಎಷ್ಟು ಚಂದದಲ್ಲಿ ಮಾಡ್ಯಾರೆ ಅಂದರೆ ಇದೆಷ್ಟನ್ನೆಲ್ಲ ನಾವು ಕಂಡಿಡ್ಕೋಬೋದು ಅಂದರೆ ಪ್ರತಿಯೊಂದನ್ನು ದೇವರಾಗಿ ದೇವತೆಯಾಗಿ ದೈವ ಭಾವದಿಂದಲೇ ನೋಡುವುದನ್ನು ಕಂಡಿದ್ದೇವೆ. ಮಣ್ಣನ್ನು ದೇವರು ಅಂತೀವಿ, ನೀರನ್ನ ದೇವರು ಅಂತೀವಿ, ಮರನ ಅಂತೀವಿ, ದೊಡ್ಡವರು ಅಂತೀವಿ, ಯಾವ್ದಾದ್ರು ಕಾಲು ಮುಟ್ಟು ನಮಸ್ಕಾರ ಮಾಡೋ ದೇವರು ಅಂತೀವಿ, ತಂದೆ ತಾಯಿ ಗುರು ಹೌದಾ, ಮರ ಗಿಡ ಬೆಟ್ಟ ಬೆಳ್ಳಿ ಎಲ್ಲೇನಿದೆ ಎಲ್ಲವನ್ನು ನಾವೇನಂತ ನೋಡ್ತೀವಿ. ದೇವತೆ ಅಂದ್ರೆ ದೈವದ ಅಂಶ ಇದೆ ಅದ್ರೊಳಗೆ ಅಂತಾನೆ ನೋಡೋದು. ಅದಕ್ಕೋಸ್ಕರ ಮರ ಸುತ್ತೋದು, ದಾರ ಕಟ್ಟೋದು, ಅದಕ್ಕೆ ತಾಳಿ ಕಟ್ಟೋದು ಇದೆಲ್ಲ ನೋಡ್ತಿರ್ತಿರಲ್ಲ. ಇದೆಲ್ಲ ಏನಿದು ಅದನ್ನೇ ಅದು ಅಂತ ಅಂದ್ಕೊಂಡ್ಬಿಟ್ಟಿದ್ದಿಲ್ಲ. ಏತದ್ವೈತದ್ದು ಅಂತ ಅನ್ನುವಾಗ ಸಮನ್ವಯ ಇಲ್ಲದೆ ಅಂದ್ರೆ ಯಾವುದೋ ಒಂದು ಕಾರಣದಿಂದ ನಾವು ಅದಕ್ಕೆ ಸೆಳೆದವರಂತ ನಾವು ಇಟ್ಟಿರ್ತೀವಿ. ಮರ್ಮವನ್ನ ತಿಳಿಯದೆ ಕರ್ಮವನ್ನು ಮಾಡುವ ಜನಕ್ಕೆ ಇಲ್ಲಿರ್ತಕ್ಕಂಥ ದೈವಾಂಶ ತಿಳಿದುಕೊಂಡು ಮರ್ಮವನ್ನು ತಿಳಿದುಕೊಳ್ಳಕ ಅನುಕೂಲ ಆಗಲಿ ಅಂಥೇಳಿ ಈ ಉಪಾಯವನ್ನು ನಮ್ಮಲ್ಲಿ ಹಿಂದಿನಿಂದ ಮಾಡಿಟ್ಟಿದ್ದಾರೆ. ಅದರಿಂದ ನೋಡಿ ಜ್ಞಾನೇಂದ್ರಿಯಗಳಲ್ಲಿ ಏನೇನಿದೆ, ನಮ್ಮ ಜ್ಞಾನೇಂದ್ರಿಯಗಳು 5 ಏನಿದೆ ಅಲ್ಲಿ ಪ್ರಕಟವಾಗೋದೆಲ್ಲವೂ ಕೂಡ 5 ದೇವತಾ ಶಕ್ತಿಗಳು. ಅದನ್ನು ನಾವು ಕರ್ಮದಲ್ಲಿ ಮಾಡತಕ್ಕಂಥ ಕರ್ಮಾಂಗಗಳಲ್ಲೆಲ್ಲವೂ ಕೂಡ ಅದರ ಅಂಶ ಪ್ರಾಕಟ್ಯ ಆಗುತ್ತೆ. ಕರ್ಮ ಮತ್ತು ಕಾರಣ ಏನಿದೆ ಅದು ನಮಗೆ ಜಗತ್ತಲ್ಲಿ ನೋಡ್ತಾ ಹೋಗ್ತೀವಿ. ಇದೆಲ್ಲವೂ ಕೂಡ ಅಪ್ರಾಕೃತವಾದದ್ದು ಅಂದರೆ ಕಾಲ ದೇಶ ವಸ್ತುವಿನಿಂದ ಅದು ಬದ್ಧವಾದದ್ದು, ಬಂಧನವಾದದ್ದು. ಅಲ್ಲೆಲ್ಲ ನಮ್ಮ ಮೂಲಕ ಈ ಶರೀರದ ಮೂಲಕ, ಶರೀರ ಅಂದರೆ ಬರೀ ಮನುಷ್ಯನ ಶರೀರ ಅಂತಲೇ ಅಲ್ಲ, ಗಿಡಮರ ಬಳ್ಳಿಗಳಿರ್ಬೋದು, ಪ್ರಾಣಿ ಪಕ್ಷಿಗಳಿರ್ಬೋದು, ಅಥವಾ ಪ್ರಕೃತಿಯಲ್ಲಿರತಕ್ಕಂಥ ಬೇರೆ ದೇವತಾ ಶಕ್ತಿ ಏನಿದೆ ಮೂಲದಲ್ಲಿ ವರುಣ ಆ ಥರ ಏನು ನೋಡ್ತೀವಿ, ವಾಯು ಅಗ್ನಿ ಆಕಾಶ ಏನು ನೋಡ್ತೀವಿ ಅದರಲ್ಲಿರತಕ್ಕಂಥ ಶಕ್ತಿಯಾದರೂ ಆಗಿರಬಹುದು, ಅಲ್ಲೆಲ್ಲವೂ ಕೂಡ ಸ್ವಲ್ಪ ಸ್ವಲ್ಪವಾಗಿ ದೈವಾಂಶ ಇರುವುದರಿಂದ ಅಲ್ಲಿರುವ ದೇವತಾ ಶಕ್ತಿಗಳು ಅಲ್ಲಲ್ಲಿಗೆ ಬದ್ಧವಾಗಿ ಬಂಧನದಂತೆ ಇರುವುದನ್ನು ನಾವು ಕಾಣ್ತೀವಿ. ಅದಲ್ವ ಕಾಣ್ತೀವೋ ಇಲ್ವಾ? ಹಾಗಾದ್ರೆ ಈ ಶರೀರದಲ್ಲೂ ಕೂಡ ಒಂದೊಂದರಲ್ಲೂ ಕೂಡ ಕಣ್ಣು ಮೂಗು ಕಿವಿ ಇದೆಲ್ಲ ಕೆಲಸ ಮಾಡ್ತಾ ಇದೆ ಅನ್ಬೇಕಾರೆ ಆಯಾ ಜಾಗಕ್ಕೆ ಒಂದೊಂದು ದೇವತೆಗಳ ಒಂದೊಂದು ಗೋಲಕಕ್ಕೆ ಆ ದೇವತಾ ದ್ವಾರದ ಮೂಲಕ ಅದನ್ನು ಇಡಲಾಗಿದೆ. ಕಿವಿ ಅಂತನ್ನುವಾಗ, ಮೂಗು ಅಂತನ್ನುವಾಗ, ಏನೇನು ಇದೆ ಅಶ್ವಿನಿ ದೇವತೆಗಳು ಇಲ್ಲಿದ್ದಾರಂತೆ, ಮಾತನಾಡುವಾಗ ಇಲ್ಲಿದ್ದಂತೆ, ವರ್ಣನಿಂದ ಇದಾನಂತೆ ಎಲ್ಲ ಮಾತಾಡ್ತೀವಲ್ಲ, ಅದೆಲ್ಲ ಒಂದೊಂದು ದೇವತೆಗಳಿಗೆ ಒಂದೊಂದನ್ನು ಹೆಸರಿಟ್ಟಿದ್ದಾರೆ. ಅಂದ ಅರ್ಥ ಏನಾಯ್ತು ಇವಾಗ ನಮಗೆ, ಒಂದೊಂದು ಶಕ್ತಿಗೆ ಪರ್ಸಾನಿಫಿಕೇಶನ್ ಮಾಡಿ ಅದಕ್ಕೆ ಒಂದೊಂದು ಹೆಸರನ್ನು ಕೊಟ್ಟಿದ್ದಾರೆ. ಈ ಜಾಗದಲ್ಲಿ ಕೂತಿದ್ರೆ ಮ್ಯಾನೇಜರು, ಸೆಕ್ಷನ್ ಆಫೀಸರು, MD ಆಚೆ ಕಡೆ ಟೇಬಲ್ ಒಂದು ಚೇರ್ ಮೇಲೆ ಕೂತಿದ್ರೆ ಒಂದು ಜವಾನ ಹೇಗೆ ಕರಿತೀವ, ಹಾಗೆ ಪ್ರಕೃತಿಯಲ್ಲೂ ಕೂಡ ನಮಗೆ ಅನುಕೂಲವಾಗುವಂತೆ ಅಂದರೆ ನಾವು ಅಧ್ಯಯನಕ್ಕೆ ಮತ್ತು ಅನುಸಂಧಾನಕ್ಕೆ ಅನುಕೂಲ ಆಗಲಿ ಅಂಥೇಳಿ ಆಗ ನಮ್ಮ ಋಷಿಮುನಿಗಳು ಈ ಉಪನಿಷತ್ ಮೂಲಕ ಎಲ್ಲವನ್ನು ವಿಂಗಡಿಸಿಕೊಟ್ಟಿದ್ದಾರೆ. ಸೊ ಅಪರಾವಿದ್ಯೆಯಲ್ಲಿ ಯಾವುದನ್ನು ಆರಾಧನೆ ಮಾಡಿದರೂ ಪರಾವಿದ್ಯೆಯ ಮೂಲಕ ಅಕ್ಷರವಾಗಿರುವ ಪರಬ್ರಹ್ಮನನ್ನೇ ಸಾಕ್ಷಾತ್ಕರಿಸಿಕೊಳ್ಳುವ ಅಂದರೆ ಮೋಕ್ಷ ಅಂದರೆ ಏನೆಂದು ತಿಳಿಯುವ ಪರಜ್ಞಾನವನ್ನು ನಮಗೆ ಮೂಡಿಸತಕ್ಕಂಥ ಯಾವುದು ವಿಧಾನ ಇದೆ, ಯಾವುದು ದಾರಿ ಇದೆ, ಅದೇ ಉಪನಿಷತ್ತುಗಳು. ಅದರಿಂದ ಇಲ್ಲಿ ದೇವತೆಗಳು ಅಂದರೆ ಆ ದೈವಾಂಶವು ಕೂಡ ಚಿಕ್ಕ ಚಿಕ್ಕ ಜಾಗದಲ್ಲಿ ಅವರು ಸಂಸಾರಸ್ಥರೇನೋ ಹೆಣಗುತ್ತಿದ್ದಾರೇನೋ ಅಂತ ಅನ್ನುವಷ್ಟು ಮಟ್ಟಿಗೆ ನಮಗೆ ಪುರಾಣಗಳಲ್ಲೂ ನೀವು ಅದನ್ನು ನೋಡ್ತೀರಿ. ಅದಕ್ಕೋಸ್ಕರ ಕೇನೋಪನಿಷತ್ತಲ್ಲೂ ಕೂಡ ಅನ್ನೋದು ಎಲ್ಲಿ ಹೌದಲ್ವಾ, ಅದು ಅದೆಲ್ಲ ಎಲ್ಲಿ ಯಾರು ಭಯಪಟ್ಟರು ಏನಾಯಿತು ಅಂತ ನೋಡುವಾಗ ಅದೆಲ್ಲವೂ ಪ್ರಾಕೃತವಾಗಿ ಆಗತಕ್ಕಂಥ ಪ್ರಕೃತಿಯ ಸಹಜ ಧರ್ಮ ಪ್ರಾಕಟ್ಯ. ಅದೆಲ್ಲವೂ ಧರ್ಮಕ್ಕೆ ಸಂಬಂಧಪಟ್ಟಿರೋದು. ಧರ್ಮ ಅಂದರೆ ವಿಹಿತ ಕರ್ಮ, ಬೇಕಾಷ್ಟು ತಿಳ್ಕೊಂಡಿದ್ದೀರಾ. ಸೊ ಈ ಜಗತ್ತಿನಲ್ಲಿ ಏನೇನಾಗುತ್ತೋ ಇದೆಲ್ಲವೂ ಪ್ರಾಕೃತವಾಗಿ ಆಗುವ ಅಪ್ರಾಕೃತದಿಂದ ಬಂದಂತಹ ದೈವಾಂಶಗಳೇ ಆಗಿರುತ್ತದೆ ಅನ್ನುವ ಏಕೀಕರಣ ಏನಿದೆ ಇದನ್ನು ಚಂದದಲ್ಲಿ ಇಲ್ಲಿ ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ದೈವತೆಗಳಿಗೂ ಬಂಧನವೇ ಇದ್ರೆ ಹೌದು ಬಂಧನ. ಬಂಧನ ಅಂದ ಅರ್ಥ ಏನು, ಆಯಾ ಶರೀರದಲ್ಲಿ ಆ ಕರ್ಮಗಳಿಗೆ ಸಂಬಂಧಪಟ್ಟಂತೆ ಆಗತಕ್ಕಂಥ ದಿನನಿತ್ಯದ ಆಗುಹೋಗುಗಳಲ್ಲಿ ಅದೇ ಮಾಡ್ತಾರೆ, ಹೌದಲ್ವ. ಅದಕ್ಕೋಸ್ಕರ ಇಂದ್ರ ಅಂದ್ರೆ ಹಸ್ತದಲ್ಲಿರೋದು ಇದೆಲ್ಲ ಹೇಳ್ತೀವಲ್ಲ ನಾವು, ಹಣೆ ಬರಹ ಬ್ರಹ್ಮ ಏನೇನೋ ಮಾತಾಡ್ತೀವಲ್ಲ, ಇದೆಲ್ಲದಕ್ಕೂ ಭಗವಂತನಿಂದ ಬಂದಿರತಕ್ಕಂಥ ದೈವಾಂಶವೇ. ದೈವಾಂಶದ ಒಂದೊಂದು ಅಂಶಗಳು ಎಲ್ಲೆಲ್ಲಿ ಪ್ರಾಕಟ್ಯವಾಗುತ್ತದೋ ಅದೆಲ್ಲವೂ ದೈವದಿಂದ ಆಗಿರತಕ್ಕಂಥ ದೇವತೆಗಳೇ.
ಅಂತ ದೇವತೆಗಳು ಅಂತ ಯಾವ್ದನ್ನು ಕರೆಸ್ಕೊಂಡಿದ್ದೀವೋ ಈ ಲೋಕದಲ್ಲಿ ನಾವು ನೋಡುವಾಗ ಅದೆಲ್ಲವೂ ಅವರಿಗೆ ಸಂಸಾರದ ಗತಿ ಹೇಗೆ ಅನ್ನೋದನ್ನ ಈ ಮಂತ್ರ ಹೇಳುತ್ತೆ. ಅದಕ್ಕೆ ಆ ಗ್ರಂಥದ ಪದಾರ್ಥ ಏನು ನೋಡಿ, ಇದು ಶೀರ್ಷಿಕೆಗೆ ಎಷ್ಟಾಗತ್ತೋ ಅಷ್ಟು ಅರ್ಥ ಮಾಡ್ಕೊಡ್ತಾ ಹೋಗಿ. ಭಾವ ಅನ್ನೋದು ಆಮೇಲೆ ಅದೃಷ್ಟಕತೆ ತಾನೋ ಬರ್ತಾ ಹೋಗುತ್ತೆ. ಸೃಷ್ಟಾಹ ಸೃಷ್ಟಿಸಲ್ಪಟ್ಟ ದೇವತಾಹ ದೇವತೆಗಳು ಅಸ್ಮಿನ್ ಮಹತಿ ಅರ್ಣವೇ ಈ ಮಹಾಸಾಗರದಲ್ಲಿ ಪ್ರಾಪತನ್ ಬಿದ್ದರು. ತಮ್ ಅವನನ್ನು ಅಶನ ಪಿಪಾಸಾಭ್ಯ ಹಸಿವು ಬಾಯಾರಿಕೆಗಳಿಂದ ಅನ್ವವಾರ್ಜ ಕೂಡಿಸಿದನು. ತಾಮ್ ಅವರು ದೇವತೆಗಳು ಏನಂ ಇವರನ್ನು ಕುರಿತು ಅಬ್ರುವನ್ ಹೇಳಿದರು. ನಹ ನಮಗೆ ಆಯತನ ಸ್ಥಾನವನ್ನು ಪ್ರಜಾನೀಹಿ ಯೋಚಿಸು, ಯಸ್ಮಿನ್ ಯಾವುದರಲ್ಲಿ ಪ್ರತಿಷ್ಠಿತರಾಗಿ ಅನ್ನಂ ಅನ್ನವನ್ನು ಅದಾಮ ತಿನ್ನುವೆವೋ ಇತಿ ಎಂದು. ಒಂದೊಂದು ಜಾಗವನ್ನ ಕಲ್ಪಿಸು ಅಂತ ಕೇಳುದು ಅಂತ. ಅದೇ ಇದನ್ನ ಈ ರೀತಿ ಯಾಕೆ ಹೇಳಿದ್ದಾರೆ ಅಂದ್ರೆ, ಈಗ ನಾವೆಲ್ಲ ಈ ಅಗ್ನಿ ಇಂದ್ರ ವಾಯು ಅಂತೆಲ್ಲ ಇವತ್ತೆಲ್ಲ ಮಾತಾಡ್ತಾ ಇದೀವಲ್ಲ, ಇವರೆಲ್ಲ ಯಾರು, ಯಾರು ಇವರನ್ನ ಸೃಷ್ಟಿ ಮಾಡಿದ್ದು, ಇವ್ರು ಎಲ್ಲಿಂದ ಬಂದ್ರು ಅಂತ ಮೂಲ ತಿಳ್ಕೊಬೇಕಾದ್ರೆ ಉಪನಿಷತ್ ಇರೋದು. ಬೇಕಾದ ಮಂತ್ರಗಳಲ್ಲಿ ಹೇಳ್ತೀವಿ, ಕರ್ಮಭಾಗದಲ್ಲಿ ಬರುವ ಇಂದ್ರಾಯ ಸ್ವಾಹ ಚಂದ್ರಾಯ ಸ್ವಾಹ ಎಲ್ಲ ಹೇಳ್ತೀವಲ್ಲ, ಇದಂ ನಮಮ ಅಂತ ಬೇರೆ ಹೇಳ್ತೀವಿ. ಅದೆಲ್ಲ ಹೇಳುವಾಗ ಈ ಪ್ರಕೃತಿ ಇಷ್ಟೊಂದು ಹೆಸರುಗಳಿದೆ, ಈ ದೇವತೆಗಳು ಅದಕ್ಕೆ ದೇವತೆಗಳ ಹೆಸರು. ಇದು ನಮ್ಮ ಭಾರತೀಯ ಸಂಹಿತೆಗಳಲ್ಲಿ ಮಾತ್ರ ಸಿಗತಕ್ಕಂಥ ಅತ್ಯಂತ ಅನ್ಯೋನ್ಯ ಭಾವವನ್ನು ತೋರಿಸುವ ಈ ದೈವಾಂಶದ ಮಾನವಾಂಶದ ಒಂದು ಒಗ್ಗೂಡಿಕೆಯ ಒಂದು ಕಥೆ ಇದು. ಇದು ನಿಮಗೆ ಬೇರೆ ಅಮೆರಿಕಾದಲ್ಲೋ ಅಥವಾ ಇಸ್ಲಾಮಿಕಲ್ಲೋ ಅಲ್ಲಿ ಸಿಗೋದಿಲ್ಲ. ಇದು ಯಾತಕ್ಕೆ ಇದು ಅಂದರೆ, ಇದು ಸರಿ ತಪ್ಪು ಅನ್ನೋದಕ್ಕಿಂತ ಇದರ ಅನುಸಂಧಾನ ಸರಿ ಇದೆ, ಮತ್ತು ಇದನ್ನೇ ಯೋಚಿಸುವಾಗ ನಿಮಗೆ ಸತ್ಯದ ದರ್ಶನವಾಗುತ್ತದೆ. ಸತ್ಯದ ದರ್ಶನ ಆಗುತ್ತೆ ಅಂದರೆ ಇಂದ್ರ ಅಂದ್ರೆ ಏನು ಅನ್ನೋದು ಪರ್ಫೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಯಾವುದೋ ಮನುಷ್ಯನ ಥರ ಕಿರೀಟ ಗದೆ ಇಟ್ಕೊಂಡಿರ್ತಾರ ಅಲ್ಲ ಇದು. ಅದಕ್ಕೋಸ್ಕರ ಇದನ್ನು ಯಾವುದೋ ಒಂದು ನಮ್ಮಲ್ಲಿ ಇಲ್ಲಿ ಯಾವುದೇ ಪ್ರಾಕೃತಕ್ಕೆ ಹೋಲಿಸುವಂಥವುದಲ್ಲ, ದೈವಾಂಶವಾಗಿರತಕ್ಕಂಥ ಮೂಲವಾಗಿರುವ ದೈವದ ಪರತತ್ವ. ಆ ಪರತತ್ವವೇ ಇಲ್ಲೆಲ್ಲವೂ ಕೂಡ ತತ್ವವಾಗಿದೆ. ಅದಕ್ಕೆ ನಾನು ಯಾವಾಗಲೂ ಉಪನಿಷತ್ ಮಾಡುವ ಪದೇ ಪದೇ ಹೇಳ್ತಿರ್ತೀನಿ, ಎಲ್ಲ ಉಪನಿಷತ್ತುಗಳಲ್ಲೂ ಅಥವಾ ಎಲ್ಲ ಈ ಪ್ರಾಕೃತವಾಗಿರತಕ್ಕಂಥ ಶರೀರದ ಎಲ್ಲ ಪಂಚಭೂತಗಳಿಗೂ ತತ್ವ ಅನ್ನೋ ಪದವನ್ನು ಸೇರಿಸಿ ಅದಲ್ವ, ಆಮೇಲೆ ಅದನ್ನು ಬಿಟ್ಬಿಟ್ರೆ ಉಳಿಯೋದು ತತ್ ಮಾತ್ರ. ತತ್ ಅಂದರೆ ಅದು, ತತ್ವ ಅಂದರೆ ಅದಕ್ಕೆ ಸೇರಿದ್ದು, ತತ್ವಜ್ಞಾನ ಅಂದರೆ ಪರೋಕ್ಷ ಅಪರೋಕ್ಷಗಳಿಗೆ ಬೇಕಾಗಿರೋ ಮಾರ್ಗದರ್ಶನ, ಬೇರೆ ಏನಲ್ಲ. ಇಟ್ ಇಸ್ ಆ ಸಿಂಪಲ್ ಆಸ್ ದಟ್. ಅಲ್ಲ, ಆ ಸಿಂಪಲ್ ಆಸ್ ದಟ್ ಅಂದರೆ ವಾಟ್ ಈಸ್ ದಟ್ ಅಂತ ಪ್ರಶ್ನೆ. ಎಷ್ಟೊಂದು ದಿನ ಮಾತಾಡಲ್ಲ ಫಾರ್ ದಟ್ ಮ್ಯಾಟರ್ ಅಂತೀವಿ, ಮ್ಯಾಟರ್ ಗಿಟ್ರೆ ಎಲ್ಲ ಮಾತಾಡಿದ್ಮೇಲೆ ಫಾರ್ ದಟ್ ಮ್ಯಾಟರ್ ಅಂದರೆ ವಾಟ್ ಈಸ್ ದಟ್ ಮಾತಾಡ್ಬೇಕು ತಾನೇ, ತಿಳ್ಕೊಬೇಕು ತಾನೆ ಅದನ್ನ. ಸೊ ಆ ದಟ್ ಅನ್ನೋದೇನಿದೆಯೋ ಅದೇ ಈ ಮನುಷ್ಯನಿಗೆ ಮನುಷ್ಯ ಜನ್ಮದಲ್ಲಿ ಈ ನರಜೀವಿಗೆ ಮುಖ್ಯವಾಗಿರತಕ್ಕಂಥ ಒಂದೇ ಒಂದು ಅಂಶ ಏನದು, ಸತ್ಯಾನ್ವೇಷಣೆ. ಸತ್ಯದ ಅನ್ವೇಷಣೆ ಮಾಡುವುದಕ್ಕೆ ಈ ಜೀವಕ್ಕೆ ಮನುಷ್ಯ ಶರೀರ ಸಿಕ್ಕಿದೆ. ಅದನ್ನು ಬೇರೆ ಎಲ್ಲ ಮಾಡ್ತಾನೆ, ಆದರೆ ಇದೊಂದನ್ನು ಬಿಟ್ಟು ಬೇರೆ ಏನೆಲ್ಲ ಮಾಡಿದರೂ ಇದಕ್ಕೆ ಪೂರಕವಾಗಿರಬೇಕು. ಅದಕ್ಕೋಸ್ಕರನೇ ಕರ್ಮಕಾಂಡವನ್ನು ಕೂಡ ಯಾರೂ ಬಿಡಬಾರದು, ಬಿಡಬೇಕು ಅಂತೇನಿಲ್ಲ. ಆದರೆ ಅದನ್ನು ಯಾವುದಕ್ಕಾಗಿ ಮಾಡಬೇಕು ಅನ್ನೋದು ತಿಳ್ಕೊಂಡು ಮಾಡತಕ್ಕಂಥದ್ದು ಅದು ಅಲ್ವಾ. ಮರ್ಮವನ್ನೇ ತಿಳಿಯದೆ ಮಾಡುವ ಕರ್ಮ, ಮರ್ಮವನ್ನು ತಿಳಿದು ಅಂದರೆ ಜ್ಞಾನದಿಂದ ಮಾಡುವ ಕರ್ಮ, ಮತ್ತು ಯೋಗಯುಕ್ತವಾದ ಕರ್ಮ. ಈ ಮೂರರ ವಿಂಗಡಣೆಯನ್ನು ನಿಮ್ಗೆ ಗೊತ್ತಾಗಬೇಕಾದ್ರೆ ಉಪನಿಷತ್ತಲ್ಲೇ ಮಾತ್ರವೇ. ಇಲ್ಲದೆ ಯಾವುದೇ ನಿಮ್ಮ ಮಂತ್ರ, ಯಾವುದೇ ನಿಮ್ಮ ಪ್ರಯೋಗ, ಅದೆಲ್ಲವೂ ಕೂಡ ತಾತ್ಕಾಲಿಕವಾಗಿರುವ ಮನುಷ್ಯ ಮಾಡಲೇಬೇಕಾದ ವಿಚಾರ ಆಗಿರುತ್ತೆ. ಆತ್ಮನ ಅಧಿಷ್ಠಾನದಕ್ಕೆ ಅದು ಯಾವುದೇ ಸಹಾಯ ಮಾಡೋದಿಲ್ಲ. ಅದಕ್ಕೋಸ್ಕರ ಇದನ್ನು ಬಹಳ ಪ್ರತ್ಯೇಕವಾಗಿ ಹೇಳ್ತಾ ಇರೋದು, ಸತ್ಯಂ ಪರಂ ಧೀಮಹಿಂದ ಅದೇ ಅರ್ಥ. ಸೊ ಯಾವುದರ ಮೂಲಕ ಯಾವುದಾದ್ರೂ ಒಂದು ದೇವತೆಯ ಪ್ರಾಕೃತ ಶರೀರದಲ್ಲಿ ಕಾಣತಕ್ಕಂಥ ಯಾವುದು ಅಂಶ ಇದೆ, ಅದನ್ನೇ ಇಟ್ಟುಕೊಂಡು ಉಪಾಸನೆ ಮಾಡುತ್ತಾ ಮಾಡುತ್ತಾ ಹೇಗೆ ಯಾವ ಕಡೆಯಿಂದ ಹೋದರೂ ಅದನ್ನೇ ತಲುಪುವುದಿದೆಯೋ, ಹಾಗೆ ಉಪಾಸನಾ ಕಾಂಡಕ್ಕೆ ಸಹಾಯವಾಗುವ ಪ್ರಾಕೃತ ದೇವತೆಗಳ ಉಪಾಸನೆಗೆ ಬೇಕಾಗಿರುವ ಅಂಶವನ್ನು ಇಲ್ಲಿ ಹೇಳ್ತಾ ಇದ್ದಾರೆ, ಅದರ ಅಧಿಷ್ಠಾನವನ್ನು ಹೇಳ್ತಾ ಇದ್ದಾರೆ. ಯಾರಿಂದ ಈ ದೇವತೆಗಳೆಲ್ಲವೂ ಸೃಷ್ಟಿಯಾಯಿತೋ, ಸೃಷ್ಟಿಯಾದ ಮೇಲೆ ಅವೆಲ್ಲವೂ ನಮಗೆ ಒಂದು ಸ್ಥಾನವನ್ನು ಕಲ್ಪಿಸು ಅಂತ ಕೇಳ್ತಂತೆ. ಹೊಸದಾಗಿ ಒಂದು ಸರ್ಕಾರಿ ಇದೆಲ್ಲ ತುಂಬ ಸುಲಭ ಇವಾಗ ಉಪನಿಷತ್ ಹೇಳೋದು. ಸರ್ಕಾರಿ ಕಚೇರಿ ಒಂದು ಕಚೇರಿ ಇನ್ನೊಂದಕ್ಕೆ ಬಿಲ್ಡಿಂಗಿಗೆ ಶಿಫ್ಟ್ ಆದರೆ ನಿಮ್ಗೆ ಗೊತ್ತಿದೆಯೋ ಇಲ್ವಾ ಹೇಗೆ ಮಾಡ್ತಾರೆ ಅವರು? MD ಚೇಂಬರ್ ಇಲ್ಲಿರಬೇಕು ಒಂದು ಮಾಡ್ತಾರೆ ತಾನೇ, ಅದಾದಮೇಲೆ ಇದು ಮ್ಯಾನೇಜರ್ಗೆ, ಬೇರೆ ಸ್ಟಾಫ್ಗೆಲ್ಲ ಒಂದು, ಕ್ಯಾಶಿಯರ್ಗೆ ಇಲ್ಲಿ, ಅದಕ್ಕೆ ಬಲೆ ಹಾಕಿ ಕೈ ಇಡಕ್ಕೆ ಒಂದು ಜಾಗ ಮಾಡಿ, ಕ್ಯಾಶಿಯರ್ ಇವಾಗ ಬೇರೆ ಹೋಗೋಗಿಲ್ಲ, ದುಡ್ಡು ಅವನೇ ನೋಡಬೇಕು, ಏನೇನೋ ಇರುತ್ತಲ್ಲ. ಆಮೇಲೆ ಅವರವ್ರಿಗೆ ಜಾಗಗಳನ್ನ ಕಲ್ಪನೆ ಮಾಡಿ ಆ ಚೇರ್ಗಳ ಮೇಲೆ ಅವರವರನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಯಾರು ಮಾಡ್ತಾರೆ? ಸರ್ಕಾರ ಮಾಡುತ್ತೆ. ಅದಲ್ವಾ, ಸರಕಾರ ಮಾಡುತ್ತೆ ಅಂದರೆ ಸರಕಾರ ಅನ್ನೋದು ಒಬ್ಬನಿಂದ ಆಗೋದಲ್ಲ ಅಂತಾದಮೇಲೆ ಆ ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲರೂ ಸೇರಿ ಇದನ್ನು ಮಾಡ್ತಾರಲ್ಲ. ಸರಕಾರವನ್ನು ರಚನೆ ಮಾಡಿದವರು ಯಾರು? ಪ್ರಜಾಪ್ರಭುತ್ವದಲ್ಲಿ. ಅದಲ್ವಾ, ಪ್ರಜಾಪ್ರಭುತ್ವದಲ್ಲಿ ಇರಬೇಕಾದ್ರೆ ಪ್ರಜೆಯ ಪ್ರಭು ಯಾರು?
ಸೊ ಈ ಪ್ರಜೆಗಳನ್ನು ಮತ್ತೆ ಈ ಪ್ರಕೃತಿಯನ್ನು ಅವರು ಬೇಕಾಗಿರೋ ಅನುಕೂಲಗಳನ್ನು ಆಯಾ ಸ್ಥಾನಮಾನಗಳನ್ನು ಸೃಷ್ಟಿಯಾದದ್ದು ದೈವದಿಂದ ಅನ್ನುವ ಪರಿಪೂರ್ಣವಾದ ಮೂಲದ ಏನು ಆ ಸಂದೇಶ ಇದೆ. ಎಂದೆಂದಿಗೂ ಎಲ್ಲ ಕಾಲಕ್ಕೂ ಎಲ್ಲ ಯುಗಕ್ಕೂ ಒಂದೇ ಥರ ಇರುತ್ತದೆ, ಬದಲಾಗುವುದಿಲ್ಲ. ಉದಾಹರಣೆಗೆ ಇಷ್ಟೊಂದು ನಾವು ಕಲಿಯುಗದಲ್ಲಿದ್ದೀವಿ, ಮೇಲೆ ಮೂರು ಯುಗ ಇದೆ, ಕಳೆದದ್ದಾಗಿದೆ. ಎಲ್ಲ ಕಾಲದಲ್ಲೂ ರವಿ ಸೂರ್ಯ ಬೇರೇನಿಲ್ವಲ್ಲ, ಅವನ ಕಾರ್ಯ ಒಂದೇ, ವಾಯು ಒಂದೇ, ಆಕಾಶ ಒಂದೇ. ನೋಡಿ, ಪಂಚಭೂತಾತ್ಮಕವಾಗಿರುವ ಜಗತ್ತಿನಲ್ಲಿ ಯಾವುದೇ ಯುಗದಲ್ಲೂ ಅದು ಎಂದಿಗೂ ಅದು ಮತ್ತು ಅದರ ಕಾರ್ಯಗಳು ಎಂದಿಗೂ ಬದಲಾಗಿಲ್ಲ. ಕಾರ್ಯದಲ್ಲಿ ವೈಪರೀತ್ಯಗಳನ್ನು ನೀವು ನೋಡಬಹುದು, ದೈವಾಂಶದ ಹೆಚ್ಚು ಕಡಿಮೆ. ಈ ವರ್ಷವೇ ಎಂದು ಇಲ್ಲದೇ ಇರುವ 40 ಡಿಗ್ರಿ ಬೆಂಗಳೂರಲ್ಲಿ ನಾವು ಕಾಣುತ್ತಿದ್ದೇವೆ, ಈ ಅಂಶ ಇರುತ್ತೆ ಅದಲ್ವಾ. ಸೊ ಸೃಷ್ಟಿ ಸ್ಥಿತಿ ಲಯಗಳಲ್ಲಿ ಎಲ್ಲದಕ್ಕೂ ಮೂಲಭೂತವಾಗಿರುವ ಅಂಶ ಏನಿದೆ ಅದು ದೈವಾಂಶ. ಹೆಚ್ಚು ಕಮ್ಮಿ ಅನ್ನೋದು ನಮ್ಮಲ್ಲಿರತಕ್ಕಂಥ ಪ್ರಾರಬ್ಧ ಕರ್ಮಗಳಿಗೆ ತಕ್ಕಂತೆ ಬದಲಾಗುತ್ತಿರುತ್ತದೆ. ಸೊ ದಿ ಕಾನ್ಸ್ಟೆಂಟ್ ಚೇಂಜ್ ಆಫ್ ದ ವರ್ಲ್ಡ್ ಇಸ್ ದಿ ಟ್ರೂತ್. ಅದನ್ನು ಏನು ಮಾಡ್ಬೇಕು ನಾವು? ಏನು ಮಾಡಬೇಕಾಗಿಲ್ಲ. ಈ ಜಗತ್ತಿನಲ್ಲಿ ನಾನು ಬದುಕಿರುವವರೆಗೂ ಈ ಪಿಂಡಾಂಡ ಬ್ರಹ್ಮಾಂಡ ಏನಿದೆ ಇದು ಪ್ರತಿ ಕ್ಷಣವು, ಕ್ಷಣವನ್ನು ಡಿವೈಡ್ ಮಾಡೋದು ಎಷ್ಟಾಗುತ್ತೆ ಅದರ ಕ್ಷಣ ಕೂಡ, ಸಾಸಿವೆ ಕಾಲ ಕ್ಷಣವೂ ಕೂಡ ಸದಾ ಸರ್ವದಾ ಬದಲಾಗುತ್ತಿರುತ್ತದೆ. ಇದು ಸತ್ಯ ಹೌದಲ್ವಾ? ಇಟ್ ಈಸ್ ನಾಟ್ ಎ ಸ್ಟೇಟ್ಮೆಂಟ್, ಇಟ್ ಇಸ್ ಅ ಡಿಸಿಷನ್. ಅರ್ಥ ಆಯ್ತಲ್ಲ? ಸತ್ಯ ಅಂದ್ರೆ ಹೇಗಿರುತ್ತೆ ಹೇಳಿ? ಈ ಜಗತ್ತಲ್ಲಿ ಪ್ರತಿ ಕ್ಷಣವು ಬದಲಾಗ್ತಾ ಇರುತ್ತೆ. ಹೆಂಗೆ ಬದಲಾಗೋದು? ಕಾಣೋದು ಹೇಗೆ? ಕಾಲದಿಂದ ಕಾಲ ವಸ್ತು ದೇಶಗಳಿಗೂ ಕೂಡ ಯಾವಾಗಲೂ ಬದಲಾಗುತ್ತಿರುತ್ತದೆ ಹೌದಲ್ವ? ಕಾಲ ಚೇಂಜ್ ಆಗುತ್ತೋ ಇಲ್ವಾ? ಇಲ್ಲ, ಕಾಲ ಚೇಂಜ್ ಆಗಲ್ಲ. ಕಾಲದಲ್ಲಿ ಎಲ್ಲವೂ ಚೇಂಜ್ ಆಗುತ್ತೆ. ನಾವೇನು ಮಾಡ್ತೀವಿ? ಅದನ್ನು ಬೇರೆ ಆಪಾದನೆ ಮಾಡ್ತೀವಿ. ನಮ್ಮ ಕಾಲದಲ್ಲಿ ಹೀಗಿರಲಿಲ್ಲ, ನಿಮ್ಮ ಕಾಲದಲ್ಲಿ ಹೀಗಿದೆ, ತಪ್ಪು. ಅದಾದ್ರೂ ಲೋಕಾರೂಢಿ, ಅದು ಲೋಕಾರೂಢಿ ನಡೀತಾ ಇರೋದೇನೆ ಈ ಆಪಾದನೆಗಳ ಮೇಲೆ. ಕಾಲ ಎಂದಿಗೂ ಬದಲಾಗೋದೇ ಇಲ್ಲ. ಬದಲಾಗೋದು ಯಾವುದು? ಯಾವುದಾದ್ರೂ ಒಂದು ಶುರುವಾಗಿ ಯಾವುದಾದ್ರು ಕೊನೆಯಾಗುತ್ತದೋ ನಡುವಿನ ಅಂತರ ಸಮಯದಲ್ಲಿ ಬದಲಾವಣೆಗಳಿರುತ್ತದೆ. ಕಾಲವು ಅನಾದಿ. ಕಾಲದಲ್ಲಿ ಸೃಷ್ಟಿ, ಕಾಲದಲ್ಲಿ ಸ್ಥಿತಿ, ಕಾಲದಲ್ಲಿ ಲಯ, ಇದು ಮೂರೂ ಕೂಡ ಆಗುತ್ತೆ. ಈ ಸೃಷ್ಟಿ ಸ್ಥಿತಿ ಲಯ ಅನ್ನೋದು ಪ್ರಾಕೃತವಾಗಿರುವ ಪಂಚಭೂತಾತ್ಮಕವಾಗಿರುವ ಸೃಷ್ಟಿಯಲ್ಲಿ ಎಲ್ಲವೂ ಒಂದೇ ಥರ ಇರುತ್ತದೆ. ಎಲ್ಲದಕ್ಕೂ ಒಂದು ಕಾಲ ಇದೆ, ಅಂದರೆ ಸೃಷ್ಟಿಗೂ ಒಂದು ಕಾಲ ಇದೆ, ಸ್ಥಿತಿಗೂ ಒಂದು ಕಾಲ ಇದೆ, ಲಯಕ್ಕೂ ಒಂದು ಕಾಲ ಇದೆ. ಗೊತ್ತಾನೆ? ಅದು ಮುಗಿದ ಮೇಲೆ ಅದು ಇಲ್ಲದಂತೆ ನಿಮಗೆ ಕಾಣುತ್ತದೆ. ಆದರೆ ವಾಸ್ತವವಾಗಿ ಯಾವುದು ಎಂದಿಗೂ ನಾಶವಾಗುವುದಿಲ್ಲ. ನಾಶವಾಗಿ ಬಿಟ್ಟರೆ ಅದನ್ನು ತಪ್ಪು ಅಂತ ತಿಳ್ಕೊಂಡಾಗತ್ತೆ ಹೌದಲ್ವಾ? ಎಲ್ಲವೂ ಬೀಜ ರೂಪದಲ್ಲಿರುತ್ತೆ, ಇಲ್ಲ ಅಂದ ಅರ್ಥ ಏನೋ, ಅವ್ಯಕ್ತವಾಗಿರುತ್ತದೆ, ಗೊತ್ತಾಗುವುದಿಲ್ಲ, ವ್ಯಕ್ತವಾಗುತ್ತದೆ. ವ್ಯಕ್ತವಾಗುವುದೇ ಈ ಪ್ರಾಕೃತ ಪ್ರಪಂಚ. ಅಷ್ಟನ್ನು ಹೇಳೋಕ್ಕೆ ಒಂದೊಂದು ಕಡೆ ದೇವತೆಗಳನ್ನು ಫಿಕ್ಸ್ ಮಾಡಿ ಹೇಳಿ ಕೊಡ್ತಾ ಇದ್ದಾರೆ. ಅದಕ್ಕೆ ಶಂಕರ ಭಾಷೆಯಲ್ಲಿ ಏನು ಹೇಳ್ತಾರೆ ನೋಡೋಣ. ಈ ಸೃಷ್ಟರಾದ ದೇವತೆಗಳು ಈ ದೊಡ್ಡ ಸಾಗರದಲ್ಲಿ ಬಿದ್ದರು. ದೊಡ್ಡ ಸಾಗರದಲ್ಲಿ ಅಂದ್ರೆ ಸಂಸಾರ ಸಾಗರದಲ್ಲಿ ಹೌದಲ್ವಾ? ಸಂಸಾರ ದೊಡ್ಡ ಸಾಗರ ಯಾವುದು? ಅದು ನಮ್ಗೆ ಹಿಂಸೆ ಅದರಿಂದ ಬರೋದು. ಸುಖ ಎಲ್ಲಿಂದ ಬರುತ್ತೆ ಅನ್ಕೊಂಡಿರೋದು? ಸಂಸಾರದಲ್ಲೇ ನಮಗೆ ಸುಖ ದುಃಖ ಎರಡನ್ನೂ ನಾವು ಹುಡುಕ್ತಾ ಇರೋದು. ಎಲ್ಲಿ? ಈ ಕೊನೆ ಮೊದಲು ಇಲ್ಲದ ದುಃಖದಾಯಕವಾಗಿರುವ ಸಂಸಾರದಲ್ಲೇ ಹುಡುಕ್ತಾ ಇರೋದು. ಎಲ್ಲ ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ, ಇದು ಮಾಡಲ್ಲ, ಅದು ಮಾಡಲ್ಲ ಅಂತ ಮನುಷ್ಯ ಎರಡು ಕೂಡ ಹೇಳ್ತಾ ಇರೋದು ಹುಡುಕ್ತಾ ಇರೋದು ಸುಖನೇ. ಸುಖದ ಜೊತೆಗೆ ಮಿಶ್ರದಲ್ಲಿ ಬರ್ತಾ ಇರೋದು ಸುಖ ದುಃಖಗಳ ಮಿಶ್ರಣದಲ್ಲಿರ್ತಕ್ಕಂಥ ಈ ಸಂಸಾರ ಸಾಗರದಲ್ಲಿ ಹೌದಲ್ವ? ಸಾಗರ ಅಂದ್ರೆ ಅಪಾರವಾದದ್ದು, ಕೊನೆಗೊಳ್ಳದೇ ಇರುವುದು, ಶುರುವಾಗದೇ ಇರುವುದು, ಯಾವಾಗಲೂ ಇರುವುದು, ಯಾವಾಗಲೂ ಒಂದೇ ತರ ಬದಲಾಗುತ್ತಿರುವುದು. ಯಾವ ವ್ಯವಸ್ಥೆ ಇದೆಯೋ ಅದನ್ನ ಸಂಸಾರ ಸಾಗರ ಅಂತ ಕರೀತಾರೆ ಹೌದಲ್ವ? ಹುಟ್ಟು ಸಾವುಗಳಿದೆಯಲ್ಲ ಸಂಸಾರ ಸಾಗರ. ಸಂಸಾರ ಅಂದ್ರೆ ನಾವು ಅನ್ಕೊಂಡಿದೀವಿ ಏನ್ ಹೇಳಿ, ಗಂಡ ಹೆಂಡತಿ ಮಕ್ಕಳು ಮಾವ ಅದು ಇದು ಮನೆ ಗಿನೆ ಅದೆಲ್ಲ ಸಂಸಾರ ಅಂದ್ರೆ ಹೌದಲ್ವ? ಸಂಸರತಿ ಇತಿ ಸಂಸಾರ. ಹುಟ್ಟಿದ ತಕ್ಷಣ ಗ್ಯಾರಂಟಿ ಆಗೋದು ಯಾವುದೋ ಅದು ಸಂಸಾರ. ಹುಟ್ಟಿದ ತಕ್ಷಣ ಏನ್ ಗ್ಯಾರಂಟಿ ನೋಡಿದ್ರ ನಿಮ್ಗೆ ಗೊತ್ತು ಸಂಸಾರ ಅಂದ್ರೆ. ಇದ್ರ ನಡುವೆ ಹೆಣಗ್ತಾ ಇದೀವಲ್ಲ, ಸಂಸಾರ ಅಲ್ಲ ಅದು, ಸಂಸಾರ ಗತಿ ಅದು. ಸಂಸಾರದ ಗತಿ ಯಾವುದೇ ಯಾವಾಗಲೂ ವಕ್ರವಾಗಿರುತ್ತದೆ. ಈಗೊಂಥರ, ಇನ್ನೊಂದು ಕ್ಷಣಕ್ಕೆ ಇನ್ನೊಂಥರ. ಮನುಷ್ಯನ ಬುದ್ಧಿಯ ಹಾಗೆ, ಅದನ್ನು ಅವಲಂಬಿಸಿರೋ ಮನುಷ್ಯನ ಬುದ್ಧಿಯೂ ಕೂಡ ಸದಾ ಸರ್ವದ ಪಲ್ಲಟವಾಗುತ್ತಿರುತ್ತದೆ. ಅದಕ್ಕೋಸ್ಕರನೇ ಇಡೀ ಅಂತಃಕರಣವನ್ನು ಹೇಳುವಾಗ ಯೋಗಿಗಳು ಜ್ಞಾನಿಗಳು ಎಲ್ಲರೂ ಅದನ್ನು ಚಿತ್ತ ಅಂತ ಕರೆದರು. ಯಾಕೆಂದರೆ ಚಾಂಚಲ್ಯವೇ ಪ್ರಧಾನವಾಗಿರುವ ಅಂತಃಕರಣಕ್ಕೆ ಚಿತ್ತ ಎಂದು ಹೆಸರು, ಸಂಶಯವೇ ಪ್ರಧಾನವಾಗಿರುವ ಅಂತಃಕರಣಕ್ಕೆ ಮನಸ್ಸು ಎಂದು ಹೆಸರು, ತರ್ಕವೇ ಪ್ರಧಾನವಾಗಿರುವ ಅಂತಃಕರಣಕ್ಕೆ ಬುದ್ಧಿ ಎಂದು ಹೆಸರು ಅಲ್ಲ. ನಾನು ನಾನು ಅನ್ನುವ ಅಹಂತೆಯಿಂದ ಕೂಡಿರುವುದಕ್ಕೆ, ಅಭಿಮಾನದಿಂದ ಕೂಡಿರುವುದಕ್ಕೆ ಅಹಂಕಾರವೇ ಮೂಲ, ಅದೇ ಅಂತಃಕರಣ. ಸೊ ಈ ಅಂತಃಕರಣ ಚತುಷ್ಟಯ ಏನಿದೆ ಇದು ಒಂದೇ ವೃತ್ತಿ ಬೇರೆ ಬೇರೆ ಬೇರೆಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಇದನ್ನ ಅಂತಃಕರಣ
ಚತುಷ್ಟಯ ವೃತ್ತಿ ಅಂತಃಕರಣ ವೃತ್ತಿ ಅಂತ ಕರೆದರು. ಪ್ರಾಣ ವೃತ್ತಿ ಅಂತಃಕರಣ ವೃತ್ತಿ ಇದೆಲ್ಲ ವೃತ್ತಿ ಒಂದೇ, ಬಟ್ ಯಾವ್ಯಾವ ಜಾಗದಲ್ಲಿ ಅದು ಕೆಲಸ ಮಾಡುತ್ತೆ ಆಯ ಹೆಸರನ್ನು ಅದಕ್ಕೆ ಕೊಟ್ಟಿದ್ದಾರೆ. ಅಧ್ಯಯನಕ್ಕೆ ಅನುಕೂಲವಾಗಲಿ ಅಂತ, ಬೇರೆ ಏನೂ ಅಲ್ಲ. ಮೂಲ ಒಂದೇ, ಮೂಲದಿಂದ ಬಂದದ್ದು ಬೇರೆ 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 ನಾಮಕರಣಗಳನ್ನು ಮಾಡಿದ್ದಾರೆ. ಆ ಪ್ರಾಕೃತ ದೇವತೆಗಳಿಗೆ ಯಾವ್ಯಾವ ಜಾಗದಲ್ಲಿ ಏನೇನಿಟ್ಟು ಏನೇನು ಪವರ್ ಬಂತು ಅನ್ನೋದನ್ನು ಹೇಳ್ತಾರೆ ಶಂಕರ ಭಗವತ್ಪಾದ. ಹೇಳ್ತಾರೆ ನೋಡಿ, ಸೊ ಈ ಸಂಸಾರ ಸಾಗರದಲ್ಲಿ ಪ್ರತಿಯೊಂದು ಇದೆ ಅಲ್ವಾ. ಚಿಗುರುವ ಎಲೆ, ನಿಮಗೆ ಅಂದ ಕೊಡುವ ಎಲೆ ಉದುರುವಾಗ ತರಗೆಲೆಯಾಗಿ ಅದು ಬೀಳುತ್ತಿರುವುದನ್ನು ನೋಡುತ್ತೇವೆ ನಾವು. ಆದರೆ ತರಗೆಲೆಯೇ ನಾವಾದಾಗ ಉದುರುತ್ತಿರುವಾಗ ಆಗುವ ಅದರ ಸಂಕಟ, ಚಿಗುರುವಾಗ ಆಗುವ ತನ್ನ ಎಲೆಯ ಆ ಆನಂದ, ಎರಡೂ ಕೂಡ ಮಿಶ್ರಣದಲ್ಲಿರುತ್ತೆ. ಎಲೆಗೆ ಸಂಬಂಧಪಟ್ಟಿದ್ದೇ ಇಲ್ಲ, ಅದು ಅಪ್ರಾಕೃತವಾಗಿರುವ ಈ ಸೃಷ್ಟಿಗೆ ಸಂಬಂಧಪಟ್ಟಿದ್ದು. ಅದು ಅತ್ಯಂತ ಸಹಜವಾದದ್ದು. ಸಹಜ ಅಂದರೆ ನ್ಯಾಚುರಲ್, ನ್ಯಾಚುರಲ್ ಅಂದರೆ ಆಸ್ ಅಂಡ್ ವೆರೀಸ್ ಆಫ್ ನೇಚರ್, ಪ್ರಕೃತಿಯೇ ನ್ಯಾಚುರಲ್. ಸೊ ಇಲ್ಲಿ ಜಗತ್ತಲ್ಲಿ ಯಾರು ಏನೂ ಹೇಳಬೇಕಾದಿಲ್ಲ ಅಂತ ಅರ್ಥ ನೋಡಿ. ಇಲ್ಲಿಂದನೇ ತಿಳ್ಕೊಂಡ್ಬಿಡೋಕ್ ನಾವು, ಎವ್ರಿಥಿಂಗ್ ಈಸ್ ನ್ಯಾಚುರಲ್ ಬಟ್ ನಥಿಂಗ್ ಈಸ್ ಟ್ರೂತ್. ಇದೇ ಬೇಸ ಉಪನಿಷತ್ಗೆ. ಆ ಟ್ರೂತ್ನ ನೀವು ಅನ್ವೇಷಣೆ ಮಾಡಬೇಕು. ಆ ಟ್ರೂತ್ ಇದ್ರೇನೆ ಇದೆಲ್ಲದಕ್ಕೂ ಅವಕಾಶ ಇರೋದು. ಟ್ರೂತ್ ಇದು ಬೇಸ್, ನಮಗೆ ಬೇಸ್ ಕಾಣ್ತಾ ಇಲ್ಲ. ಅದರ ಮೇಲೆ, ಸತ್ಯದ ಆಧಾರದ ಮೇಲೆ, ಅಧಿಷ್ಠಾನದ ಮೇಲೆ ಇದೆಲ್ಲವೂ ಪ್ರಾಕೃತವಾಗಿದೆ. ಇದನ್ನು ಸಂಸ್ಕೃತದಲ್ಲಿ ಪ್ರತೀತಿ ಅಂತ ಕರೀತಾರೆ. ಸಂಸಾರವು ಪ್ರತೀತಿ, ಆತ್ಮವು ಅಧಿಷ್ಠಾನ. ಇಲ್ಲಿಂದ ನೆನಪಿಟ್ಕೊಳ್ಳಿ, ಒಂದೊಂದೇ ಪದ ಬಳಸೋದು. ಯಾಕೆಂದ್ರೆ ಹೀಗೆ ಮುಂದಕ್ಕೆ ದೊಡ್ಡ ದೊಡ್ಡ ಬಳಸಬೇಕಾಗುತ್ತೆ, ತಯಾರಾಗಬೇಕು ನೀವು ಅಷ್ಟೇ. ಅದಲ್ವಾ, ಅಷ್ಟೊತ್ತಿಗೆ ಇಲ್ಲಿಂದ ಬೇರೆ ಬೇರೆ ಕಡೆ ಟೆಂಟ್ ಹೋಗ್ತಾ ಇರುತ್ತೆ. ಮುಂದೆ ಏನ್ ಹೇಳ್ತಾರೆ, ಹಸಿವು ತೃಷೆಗಳಿಂದ ಕೂಡಿಸಿದನು ಅವರು ಇವನನ್ನು ಎಲ್ಲಿ ಇದ್ದುಕೊಂಡು ನಾವು ಅನ್ನವನ್ನು ತಿನ್ನಬಹುದು ಅಂತಹ ಸ್ಥಳವನ್ನು ಆಲೋಚಿಸು ಎಂದನು. ಎಂದರು ಇವರೆಲ್ಲ ಸೇರ್ಕೊಂಡೇ ಮಾಡಿದ್ರು, ಪ್ರಾರ್ಥನೆ ಮಾಡಿದ್ರಂತೆ. ಇದೆಲ್ಲ ಕಥೆ ರೂಪದಲ್ಲಿ ಯಾಕೆ ಅಂದ್ರೆ ನಮ್ಮ ಒಳಗಡೆ ಹಸಿವಾಗುತ್ತಿದೆ ಅಂದ್ರೆ, ಯೋಚನೆ ಮಾಡಿ, ಹಸಿವು ಆಗುತ್ತಿದೆಯೋ ಮಾಡಿಕೊಳ್ಳುತ್ತಿದ್ದೇನೋ. ಮಾಡಿಕೊಳ್ಳುತ್ತಿದ್ದೆ ಅಂದ್ರೆ ಕರ್ಮಭಾಗ, ಆಗುತ್ತಿದೆ ಅಂದ್ರೆ ಕ್ರಿಯಾಭಾಗ. ಭಗವದ್ ದೃಷ್ಟಿಯಿಂದ ಏನೇನಾಗುತ್ತದೆ ಎಲ್ಲವೂ ಕ್ರಿಯಾತ್ಮಕವಾಗಿರುತ್ತೆ. ಅಲ್ಲಿ ಯಾವುದೇ ನಾನು ಅನ್ನೋ ಅಹಂತೆ ಮಮತೆ ಇರುವುದಿಲ್ಲ. ಹೌದಲ್ವಾ, ಕ್ರಿಯೆ ಪ್ಲಸ್ ಅಹಂ ಈಕ್ವಲ್ಸ್ ಕರ್ಮ. ಅರ್ಥ ಆಯ್ತಲ್ಲ. ಸೊ ಕರ್ಮಕ್ಕೆ ಫಲ ಉಂಟು, ಕ್ರಿಯಾಫಲ ಅನ್ನೋದೇ ಇಲ್ಲ ಇಲ್ಲವೇ. ಅರ್ಥ ಆಯ್ತಲ್ಲ, ಕ್ರಿಯೆ ಎಲ್ಲಿ ಫಲ ಇದೆಯೋ ಅದರ ಅನುಭವದಿಂದ ಆ ಫಲವು ನಶಿಸಿ ಹೋಗುತ್ತದೆ ಕರ್ಮದ ಜೊತೆಗೆ. ಇದೆಲ್ಲವನ್ನು ಹೇಳಕ್ಕೆ ತುಂಬ ಸುಲಭ, ಕೇಳಕ್ಕೋ ತುಂಬ ಸುಲಭ. ಯಾಕೆಂದ್ರೆ ಆಮೇಲೆ ತಕ್ಷಣ ಮರ್ತು ಬಿಡ್ಬೋದಲ್ಲ. ಅದರಿಂದ ಹೇಳೋರು ಸದಾಗ ನಾವು ಕಟ್ಕೊಂಡಿರ್ಬೇಕಷ್ಟೇ, ಕೇಳುವವರು ಓಕೆ ಅಲ್ವಾ. ಅದರಿಂದ ಇದು ನಾವು ಅರ್ಥ ಮಾಡ್ಕೋಬೇಕಾದ್ದೇನೆಂದ್ರೆ, ನಮ್ಮಲ್ಲಿ ಕ್ರಿಯಾತ್ಮಕ ಭಾವ ಬಂದರೆ ಭಾವನಾತ್ಮಕವಾಗಿ ಈ ಅರಳುವ ಅಥವಾ ಮೆರುಗುಗೊಳ್ಳತಕ್ಕಂಥ ಜೀವ ಶಾಂತವಾಗಿ ಬಿಡುತ್ತದೆ. ಜೀವಕ್ಕೆ ತನ್ನ ಪೂರ್ಣದ, ಯಾವಾಗ ತನ್ನ ಪೂರ್ಣಾಂಶದ ಅರಿವು ಗೊತ್ತಾಗುತ್ತೆ, ತನ್ನ ಪೂರ್ಣತೆಯ ಬದುಕು ಬರುತ್ತೆ, ಅದೇ ಈ ಶ್ಲೋಕ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಚತೆ ಅಂತ ಯಾಕೆ ಬಂದಿದೆ ಅಂದರೆ, ಎಷ್ಟು ಮಟ್ಟಿಗೆ ಅನ್ವೇಷಣೆ ಮಾಡಿ ನಮ್ಮ ಉಪನಿಷತ್ಕಾರರು ಅದನ್ನು ದರ್ಶನ ಮಾಡಿದ್ದಾರೆ. ಅದಕ್ಕೆ ಎರಡೂ ರೀತಿ ವಿಸ್ತಾರ ಇರುತ್ತೆ, ತಿಳ್ಕೊಂಡಿರಿ. ಮಂತ್ರ ಪ್ರೋಕ್ತಾರರು, ಮಂತ್ರ ದ್ರಷ್ಟಾರರು. ಮಂತ್ರ ಪ್ರೋಕ್ತಾರರು ಅಂದರೆ ಕರ್ಮಭಾಗದಲ್ಲಿ ಈಗ ನಮ್ಗೆ ಏನೇನೋ ಹೋಮ ಎಲ್ಲ ಮಾಡಿಸಿ ದೇವ್ರ ಪೂಜೆ ಮಾಡಿ ಎಲ್ಲ ಹೇಳ್ತಿರ್ತಾರಲ್ಲ, ಅವ್ರು ಮಂತ್ರ ಪ್ರೋಕ್ತಾರರು, ಹೇಳುವವರು. ಮನನಂ ತ್ರಾಯತೆ ಇತಿ ಮಂತ್ರ. ಆದರೆ ಮಂತ್ರ ದ್ರಷ್ಟಾರರು ಯಾರು ಇದರಲ್ಲಿ ಸಿಗ್ತಾ ಇದ್ದಾರಲ್ಲ ಉಪನಿಷತ್ಕಾರರೆಲ್ಲರೂ, ಮಂತ್ರ ದ್ರಷ್ಟಾರು, ನೋಡಿದವರು ಅವರು ಅಂದರೆ ಅನುಭವಿಸಿದವರು. ಅನುಭವ ಅನ್ನೋದೇ ತದನಂತರ ಮಂತ್ರವಾಗಿ ಈ ಸಂಹಿತೆಗಳಾಗಿ ನಮಗೆ ಜಗತ್ತಿಗೆ ದೊಡ್ಡ ಕೊಡುಗೆಯಾಗಿ ಬಂದಿದೆ. ಅದೇ ವೇದ, ವೇದದ ಅಂಶವೆಲ್ಲವೂ ಕೂಡ ಕರ್ಮದಿಂದ, ಉಪಾಸನೆಯಿಂದ, ಜ್ಞಾನದಿಂದ ತುಂಬಿಕೊಂಡಿದೆ, ತುಳುಕುತ್ತಿದೆ. ಸೊ ಮನುಷ್ಯನ ಈ ಜೀವದ ಪ್ರಯಾಣ, ಭಾರತೀಯರಾಗಿರುವ ಮತ್ತು ಈ ಜೀವಭಾವದಲ್ಲಿ, ಶರೀರದಲ್ಲಿ ನರಳುತ್ತಿದ್ದೇನೆ ಅಂದುಕೊಂಡಿರ್ತಕ್ಕಂಥ ಜೀವಭಾವಕ್ಕೆ ಇರತಕ್ಕಂಥ ಲಿಮಿಟೇಷನ್ ಹೇಳ್ತಾರೆ. ಅದೇ ದೇವತಾ ಜಾಗಗಳು ಹೇಳ್ತಾರೆ ನೋಡಿ. ಸಂಸಾರದ ವರ್ಣನೆ ಭಾಷ್ಯಾರ್ಥ. ಲೋಕಪಾಲಕರಾಗಲೆಂದು ಸಂಕಲ್ಪಿಸಿ ಈಶ್ವರನಿಂದ ಸೃಷ್ಟರಾದ ಆ ಈ ಅಗ್ನಿಯೇ ಮೊದಲಾದ ದೇವತೆಗಳು ಈ ಆರ್ಣವದಲ್ಲಿ, ಎಂದರೆ ಸಂಸಾರವೆಂಬ ಕಡಲಿನಲ್ಲಿ, ದೊಡ್ಡ ಸಾಗರದಲ್ಲಿ, ಎಂದರೆ ಅವಿದ್ಯಾ ಕಾಮ ಕರ್ಮ ಇವುಗಳಿಂದ ಉಂಟಾಗಿರುವ ದುಃಖವೆಂಬ ನೀರುಳ್ಳದ್ದಾಗಿಯೂ, ತಡೆಯಲಾರದ ಬೇನೆಗಳು ಮುಪ್ಪು ಸಾವು ಎಂಬ ದೊಡ್ಡ ಮೊಸಳೆಗಳಿಂದ ಕೂಡಿದ್ದಾಗಿಯೂ, ಮೊದಲಿಲ್ಲದೆ ಕೊನೆಯಿಲ್ಲದೆ ಪಾರವಿಲ್ಲದೆ ಇರುವುದಾಗಿಯೂ, ಆಶ್ರಯವಿಲ್ಲದ್ದಾಗಿಯೂ, ವಿಷಯ ಇಂದ್ರಿಯಗಳಿಂದಂಟಾಗುವ ಒಂದಿಷ್ಟು ಸುಖವೆಂಬ ವಿಶ್ರಾಂತಿಗಳುಳ್ಳದ್ದಾಗಿಯೂ, ಐದು ಇಂದ್ರಿಯಾರ್ಥಗಳ ಬಯಕೆ ಎಂಬ ಬಿರುಗಾಳಿಯ ಹೊಡೆತದಿಂದ ಎದ್ದ ಅನರ್ಥಗಳೆಂಬ ನೂರಾರು ಹೆದ್ದೆರೆಗಳ ಉಳ್ಳದ್ದಾಗಿಯೂ, ಮಹಾರೌರವವೇ ಮುಂತಾದ ನರಕಗಳಲ್ಲಿರುವ ಹಾಹಾ ಮುಂತಾದ ಕೂಗುಗಳಿಂದ, ಬೈಗುಳಗಳಿಂದಲೂ ಉಂಟಾದ ದೊಡ್ಡ ಗದ್ದಲ ಉಂಟಾಗಿಯೂ,
ಉದ್ದಲ ಗದ್ದಲಗಳುಳ್ಳದ್ದಾಗಿಯೂ ಸತ್ಯ, ಆರ್ಜವ, ದಾನ, ದಯೆ, ಅಹಿಂಸೆ, ಶಮ, ದಮ, ಧೃತಿ ಮುಂತಾದ ಆತ್ಮಗುಣಗಳೆಂಬ ದಾರಿಯ ಬುದ್ಧಿಯಿಂದ ತುಂಬಿರುವ ಜ್ಞಾನವೆಂಬ ದೋಣಿ ಉಳ್ಳದ್ದಾಗಿಯೂ, ಸತ್ಸಂಗ, ಸರ್ವತ್ಯಾಗ ಎಂಬ ಮಾರ್ಗಗಳುಳ್ಳದ್ದಾಗಿಯೂ, ಮೋಕ್ಷವೆಂಬ ದಡವುಳ್ಳದ್ದಾಗಿಯೂ ಇರುವ ಈ ದೊಡ್ಡ ಆರ್ಣವದಲ್ಲಿ ಬಿದ್ದರು, ಬಿದ್ದವರಾದರು. ಎಷ್ಟು ಚೆನ್ನಾಗಿದೆ! ಇದನ್ನ ನೀವು ಒಂದು ಮಿನಿಮಮ್ 5-10, 10-20 ಅಷ್ಟು ಸತಿ ಓದ್ಕೋಬೇಕು. ಯಾಕೆಂದ್ರೆ ಒಂದೊಂದಕ್ಕೆ ಒಂದು ಪರ್ಯಾಯ ನಿಮಗೆ ಪರಿಚಯವಿರುವ ಪದಗಳನ್ನೇ ಕೊಟ್ಟು ಶ್ರೀ ಶ್ರೀ ಶಂಕರ ಭಗವತ್ಪಾದರು ಆಗಲೇ ಇದನ್ನು ಅನ್ವಯ ಮಾಡಿದ್ದಾರೆ. ಅರ್ಣವ ಅಂದ್ರೆ ಕಡಲು, ಆ ಕಡಲು ಅಂತಂದ್ರೆ ಇದು ಎಂದು ತೀರ ಇದಾಗಲೇ ಇರತಕ್ಕಂಥ ಸಾಗರ, ಅದು ಸಂಸಾರ ಸಾಗರ ಆಗಿದೆ. ಅದರೊಳಗೆ ನಮ್ಗೆ ಏನೇನಿದೆ ಇದೆಲ್ಲ ಚಿಕ್ಕದು ಮಾಡಿ ನಾವು ಅನ್ಕೋಬೇಕಾದ ನಾಪಕ ಇಟ್ಕೋಬೇಕಾದ್ರೆ ಹೇಗಿರಬೇಕು ಅನ್ನೋದು ನಿಮ್ಗೆ ಹೇಳಿರ್ತೀನಿ ನೋಡಿ. ಇದು ರಾಗದ್ವೇಷಗಳಿಂದ ಕೂಡಿದೆ, ಇದು ನಿಮಗೆ ಗೊತ್ತಿದೆ. ಬೇಕು ಬೇಡಗಳಿಂದ ಕೂಡಿದೆ, ನಾನು ನಂದು ಅಮತೆ ಮಮತೆಗಳಿಂದ ಕೂಡಿದೆ, ಹೌದಲ್ವಾ? ಪರಸ್ಪರ ಸಂಬಂಧಗಳಿಂದ ಕೂಡಿದೆ, ಇದರಿಂದ ಸುಖ ಶಾಂತಿಗಳಿಂದ ಕೂಡಿದೆ. ಅದು ಸುಖ ಶಾಂತಿಯಿಂದ ಕೂಡಿದೆಯೋ, ಸುಖದಿಂದ ಕೂಡಿದೆ ಎಂಬ ಭ್ರಮೆಯಿಂದ ಕೂಡಿದೆ, ಹೌದಲ್ವಾ? ಇದೊಂದು ಭ್ರಮಣ, ಭ್ರಮಣ ಅಂದ್ರೆ ಅಲಿಯುವಿಕೆ, ಆ ಕಡೆಯಿಂದ ಈ ಕಡೆಯಿಂದ ಅಲಿಯುವಿಕೆ. ಅದಕ್ಕೋಸ್ಕರ ನೋಡಿ, ಕೊನೆಗೆ ಎಂದಪ್ಪ ಯಾವತ್ತಪ್ಪ ಇದರಿಂದ ಮುಕ್ತಿ ಅಂತ ಕೂಡ ಜೀವ ಜೀವಮಾನದಲ್ಲಿ ಒಂದಲ್ಲ ಒಂದು ಅಂದುಕೊಳ್ಳುವಷ್ಟು ಮಟ್ಟಿಗೆ ಪಾಠವನ್ನೂ ಕೊಡುವ ವಿಶ್ವವಿದ್ಯಾನಿಲಯ ಆಗಿದೆ ಈ ಮಾನವನ ಶರೀರ, ಮಾನವನ ಜನ್ಮ. ಅದಕ್ಕೋಸ್ಕರ ಇದಕ್ಕೆ ಮಹತ್ವ. ಸೊ ನಾವೆಲ್ಲರೂ ನಿಜವಾಗಲೂ ಪುಣ್ಯವಂತರು. ಯಾವ ದೃಷ್ಟಿಯಿಂದ? ಇದನ್ನು ಮೂಲದಿಂದ ಹಿಡಿದು ಮತ್ತೆ ಮೂಲಕ್ಕೆ ಹೋಗಿ ಸೇರಿಕೊಳ್ಳುವ ಪರಿಪೂರ್ಣವಾದ ಪಾಠ ಭಾರತೀಯ ಸಂಹಿತೆಯಲ್ಲಿ ಮಾತ್ರನೇ ಇರೋದು, ವೇದದಲ್ಲಿ ಮಾತ್ರವೇ ಇರೋದು, ದೇವರಾಣೆಗೂ ಸತ್ಯ. ಇದನ್ನು ನಾನು ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ಇಸ್ಲಾಂ ಜೊತೆ ಮಾತಾಡುವಾಗ ಅಥವಾ ನಾವು ನಮ್ಮ ಬೇರೆ ಕ್ರಿಶ್ಚಿಯನ್ಸ್ ಅವ್ರ ಗ್ರಂಥಗಳನ್ನು ಕೂಡ ಅವಲೋಕನ ಮಾಡಿದ್ದುಂಟು ನಾನು ಇದನ್ನು ಮಾಡೋದಕ್ಕೆ ಮುಂಚೆ. ಎಲ್ಲರಲ್ಲೂ ಒಂದು ಪರಿಮಿತಿ ಇದೆ, ಎಲ್ಲವನ್ನು ಎಲ್ಲೇ ದಾಟುವ ದಾಟದ ಮೇಲೆ ಇರತಕ್ಕಂಥ ಏನು ನಮಗೆ ಪೂರ್ಣ ಫಲ ಅಂತೀವಿ ಅದು ನಿತ್ಯದಲ್ಲೂ ಕಂಡುಕೊಳ್ಳತಕ್ಕಂಥ ಏಕೈಕ ಸಮನ್ವಯ ತತ್ವ ಭಾರತೀಯ ದರ್ಶನ, ವೇದ, ಉಪನಿಷತ್ತು ಮಾತ್ರ. ಕರೆಕ್ಟಾ? ಇದನ್ನ ನಮ್ಗೆ ಅನುಕೂಲ ಆಗಲಿ ಅಂತ ಏನ್ ಮಾಡಿದ್ರು, ಇದನ್ನ ಮೆಟ್ಟಲು ಅಂದ್ರು, ಉಪಾಯ ಅಂತಂದ್ರು, ಪ್ರಸ್ಥಾನ ಅಂದ್ರು, ತ್ರಯ ಅಂದ್ರು. ಚಿಕ್ಕ ಚಿಕ್ಕದಾಗಿ ನಮ್ಗೆ ಹೇಳ್ಕೊಟ್ರು, ಚಿಕ್ಕ ಚಿಕ್ಕದಾಗಿ ನಮ್ಗೆ ಏನ್ ಮಾಡ್ಕೊಟ್ಟೆ. ನೀವೇನೂ ಮಾಡ್ಬೇಕಾದಿಲ್ಲ, ನಿಜ ಹೇಳ್ಬೇಕು ಅಂದ್ರೆ ಎಲ್ಲೆಲ್ಲಿ ಹೇಗೆ ಇದೆ ಹಾಗೆ ಅದರ ಅನುಸರಿಸಿದರೆ ಸಾಕು, ಪ್ರಶ್ನೆ ಕೇಳದೆ. ಯಾಕೆ ಪ್ರಶ್ನೆ ಕೇಳಬಾರ್ದು? ಯಾಕೆ ಅಂದ್ರೆ ನಮ್ಮ ಪ್ರಶ್ನೆ ಎಲ್ಲವೂ ಏನು ನಮಗೆ ಈ ಪ್ರಪಂಚದಲ್ಲಿ ಕಾಣುತ್ತೆ ಅದರ ಬಗ್ಗೆಯೇ ಆಗುತ್ತಿದೆ. ಅದೆಲ್ಲವೂ ಕೂಡ ಒಂದಲ್ಲ ಒಂದಷ್ಟು ಕಾಲದಿಂದ ಅದು ಬದ್ಧವಾಗಿರುವುದರಿಂದ, ನಾಶವಾಗುವುದರಿಂದ ನಿಮ್ಮ ಪ್ರಶ್ನೆಯೂ ಕೂಡ ವ್ಯರ್ಥವಾಗುತ್ತದೆ. ಹಾಗಾದರೆ ಮೂಲ ಪ್ರಶ್ನೆ ಇರಬೇಕು. ನಾನು ಯಾರು, ನಾನು ಎಂದರೆ ಏನು, ನಾನು ಎಲ್ಲಿಂದ ಬಂದಿದ್ದೇನೆ, ಹೇಗೆ ಇದ್ದೆ, ಯಾಕೆ ಬಂದಿದ್ದೇನೆ, ಎಲ್ಲಿಗೆ ಹೋಗುತ್ತೇನೆ, ಇದರ ಪೂರ್ಣ ಪಾಠ ಏನು ಅಂದರೆ ಅದೇ ವೇದಾಂತ, ಹೌದಲ್ವಾ? ನಾನು ನಾನು ಅನ್ನುವುದನ್ನು ಯಾವುದರಿಂದ ನಾನು ಗುರುತು ಮಾಡಿಕೊಂಡಿದ್ದೇನೆ ಅದು ನಾನಲ್ಲ ಎಂಬುದು ಖಚಿತವಾಗುತ್ತದೆ ಉಪನಿಷತ್ತಿನಿಂದ. ಹಾಗಾದರೆ ನಿಜವಾದ ನಾನು ಯಾರು? ಹಾಗಾದರೆ ನೀನು ಯಾವುದನ್ನು ನಾನು ಎಂದು ಕೊಂಡಿದ್ದೇನೋ ಅದು ಭ್ರಮಾತ್ಮಕವಾಗಿರುವ, ಪ್ರಾಕೃತವಾಗಿರುವ, ಕಾಲ ದೇಶ ವಸ್ತುವಿನಿಂದ ಪರಿಚ್ಛಿನ್ನವಾಗುವ ಒಂದು ಭಾಗ ಮಾತ್ರ. ಅದ್ಯಾತಕ್ಕಿದೆ ಅದು? ಧರ್ಮಾನುಸಂಧಾನಕ್ಕೆ ಶರೀರ ಇದೆ, ಹೌದಲ್ವಾ? ಆತ್ಮಾನುಸಂಧಾನಕ್ಕೆ ಜೀವದಲ್ಲಿ ಈ ಜ್ಞಾನ ಇದೆ. ಸೊ ಈ ಉಪನಿಷತ್ ಜ್ಞಾನ ಎಲ್ಲವೋ ಅಂತರ್ಮುಖಿಯಾಗಿ ನಮ್ಮ ಪ್ರಯಾಣವನ್ನು ಒಳಗಡೆಯೇ ಬೆಳೆಸುತ್ತದೆ. ಇದು ಬಹಳ ಮುಖ್ಯ. ಸೊ ನಮಗೆ ಬೇಕಾಗಿರುವ ಮುಕ್ತಿ ಅಥವಾ ಶಾಂತಿ ಅಥವಾ ಜ್ಞಾನ ಅಥವಾ ಭಗವತ್ ಪ್ರಾಪ್ತಿ ಏನನ್ನಾದರೂ ಹೆಸರಿಟ್ಟು ನೀವು ಕರೀರಿ, ಅದೆಲ್ಲ ಪ್ರಾಪ್ತಿಯು ನಮಗೆ ಉಂಟಾಗುವುದು ಯಾವಾಗ? ಅಂತರ್ಗತವಾದಾಗ, ಒಳಗಡೆ ನಿಮ್ಮ ಜರ್ನಿ ಶುರುವಾದಾಗ ಮಾತ್ರ. ಹೊರಗಡೆ ಅದು ಸಿಗುವುದಿಲ್ಲ. ಏಕೆ ಸಿಗುವುದಿಲ್ಲ? ಅದು ಅಲ್ಲಿ ಇಲ್ಲ, ಅಷ್ಟೇ. ವೆರಿ ಸಿಂಪಲ್. ನಮಗೆ ಮುಕ್ತಿ ಬೇಕು, ಆತ್ಮಜ್ಞಾನ ಬೇಕು, ಪರಮಾತ್ಮ ಜ್ಞಾನ ಬೇಕು. ಇದೇನು ನಿಮಗೆ ಬೇಕಾದರೂ ಅದು ಇರುವ ಜಾಗದಲ್ಲೇ, ಅಂದರೆ ಇದ್ದರೂ ಕಳೆದುಕೊಂಡಿರುವ ಜಾಗದಲ್ಲೇ ಹುಡುಕಬೇಕು. ಹಾಗಾದರೆ ಅಂತಹ ಅದು ಕಳೆದು ಹೋಗಿರುವ ನಿಜವಾದಂಥ ಅಂತರ್ಗತವಾಗಿರುವುದೇ ಗರ್ಭಗುಡಿ ಅಂತ ಕರೆದಿರೋದು ಆಚೆ ಕಡೆ ಕೂಡ. ಗರ್ಭಗುಡಿ ಅಂದ್ರೇನು? ಎಲ್ಲಿಂದ ಎಲ್ಲ ಉತ್ಪತ್ತಿ ಇದೆಯೋ ಅಲ್ಲಿಯೇ ನೀವು ಲಯವನ್ನು, ನಿಮ್ಮ ಕಳೆದುಕೊಂಡಿರುವುದನ್ನು ಅಲ್ಲೇ ಹುಡುಕಬೇಕು, ಹೌದಲ್ವಾ? ಯಾವುದೇ ದೇವಸ್ಥಾನದ ಗರ್ಭಗುಡಿಗೆ ಆ ದೇವಸ್ಥಾನದ ವಿಗ್ರಹ ಇರುವ ಸುತ್ತಲೂ ಕಿಟಕಿ ಇರುವುದಿಲ್ಲ, ಹೌದಲ್ವಾ? ಯಾಕಿರೋದಿಲ್ಲ? ಯಾಕಿರೋದಿಲ್ಲ ಹೇಳಿ? ತತ್ವ ಏನು? ಅದ್ರಗೂ ಒಂದು ತತ್ವ ಇದೆ, ನಮ್ಮಲ್ಲೆಲ್ಲ ಮಾಡಿಟ್ಬಿಟ್ಟಿದ್ದಾರೆ, ನಮ್ಗೆ ಗೊತ್ತಿಲ್ಲ. ಯಾಕೆ ಅಂದರೆ ಅರ್ಥ ಏನು ಅಂದರೆ, ಅಲ್ಲಿ ಹೊರಗಿನಿಂದ ಬರುವ ಯಾವುದೇ ಗಾಳಿಯ ಬೆಳಕಿನ ಅವಶ್ಯಕತೆ ಇರುವುದಿಲ್ಲ. ಯಾಕೆ? ಅದು ಸ್ವಯಂ ಜ್ಯೋತಿ, ತನ್ನನ್ನು ತಾನೇ ಬೆಳಗಿಕೊಳ್ಳತಕ್ಕಂಥ, ತಿಳಿದುಕೊಳ್ಳತಕ್ಕಂಥ ಅಂತರವಾಗಿರತಕ್ಕಂಥ ಜ್ಞಾನ ಜ್ಯೋತಿ. ಅದಕ್ಕೆ ಕಿಟಕಿ ಬೇಕಿಲ್ಲ, ಹೌದಲ್ವಾ? ಯಾಕೆ? ಹೊರಗಡೆ ಇರುವ ಎಲ್ಲ ಪ್ರಾಕೃತಿ ಬಂದಿರೋದು ಆ ಗರ್ಭದಿಂದಲೇ, ಅಂದರೆ ಆ ಆತ್ಮದಿಂದಲೇ, ಪರಮಾತ್ಮದಿಂದಲೇ, ಭಗವಂತನಿಂದಲೇ. ಅಲ್ಲಿ ಮಡಿ ಮೇಲ್ಗೆ ಅದು ಇದು ಅದೆಲ್ಲ ಇಲ್ಲ.
ಅದಲ್ವಾ? ಅದಕ್ಕೋಸ್ಕರನೇ ಉಪನಿಷತ್ತು ಅನ್ನುವುದು ನಿಮ್ಮನ್ನ ನಿಮ್ಮಿಂದ ತೆರೆದು ದೊಡ್ಡದಾಗಿ ಮಾಡಿಬಿಡುತ್ತದೆ. ಎಷ್ಟು ನೀವು ವಿಶಾಲವಾಗುತ್ತೀರೋ ಅಷ್ಟು ಸೂಕ್ಷ್ಮವಾಗುತ್ತೀರಿ, ಎಷ್ಟು ಸೂಕ್ಷ್ಮವಾಗುತ್ತೀರೋ ಅಷ್ಟು ನಿಮ್ಮ ಸ್ವರೂಪ ಸಂದರ್ಶನ ಸ್ವರೂಪ ಜ್ಞಾನ, ಇಲ್ಲದೇ ಇದ್ದರೆ ಸ್ವಭಾವ ಜ್ಞಾನ ಅಂದರೆ ದೇಹಾಭಿಮಾನ ಉಳ್ಳತಕ್ಕಂಥ ಹೊರಗಿನ ವ್ಯವಹಾರ, ವ್ಯಾವಹಾರಿಕ ಸತ್ಯ ಅದೆಂದಿಗೂ ಪರಮಾರ್ಥವಾಗಿ ಆಗಲಾರದು. ಯಾಕೆಂದರೆ ಅದಲ್ಲ, ಅದಲ್ಲದೇ ಇರುವುದರಲ್ಲಿ ಅದನ್ನು ಹುಡುಕುತ್ತಿರುವ ನಾವೆಲ್ಲರೂ ಕೂಡ ಏಕಮುಖವಾಗಿ ಅಂತರ್ಮುಖವಾಗಿ ನೋಡತಕ್ಕಂಥ ಏನು ಇದಿದೆ ಅಂತಹ ಒಂದು ಪ್ರಯಾಸವಲ್ಲದ ಪ್ರಭಾಸದಂತೆ ಕಾಣತಕ್ಕಂಥ ಅಂತರ್ಗತವಾಗಿರುವ ಚಂದ್ರಮೌಳಿ ಉಳ್ಳಂತಹ ಗರ್ಭಗುಡಿಗೆ ನಾವು ಪ್ರವೇಶ ಮಾಡಬೇಕು. ಹಾಗೆ ಪ್ರವೇಶ ಮಾಡುವಾಗ ನಾವು ಎಲ್ಲ ದೇವತೆಗಳನ್ನು ದಾಟುತ್ತೇವೆ, ಹೌದಲ್ವೋ? ನಾವು ನೋಡುವುದೆಲ್ಲವೂ ಅಂತರ್ಗತವಾಗುತ್ತದೆ, ಕೇಳುವುದೆಲ್ಲವೂ ಮಾಡುವುದೆಲ್ಲವೂ ಮಾತನಾಡುತ್ತಲೂ ಉಣ್ಣುವ ತಿನ್ನುವ ಅದರಿಂದ ಬರತಕ್ಕಂಥ ರಸ ಎಲ್ಲವೂ ಕೂಡ ಎಲ್ಲಿ ಹೋಗುತ್ತೆ? ನಮ್ಮ ಈ ಶರೀರದಲ್ಲಿ ಎಲ್ಲ ಕಡೆ ವ್ಯಾನ ವ್ಯಾಸಭಾವದಲ್ಲಿರುತ್ತದೆ, ಹೌದಲ್ವೋ? ಅದು ವ್ಯಾನವಾಗುತ್ತದೆ. ಹೀಗೆ ಯೋಗದಿಂದ ಇದನ್ನು ಸಮತ್ವದಲ್ಲಿ ನೋಡತಕ್ಕಂಥ ಸದಾ ಸರ್ವದಾ ಮಾಡಬೇಕಾದ ಏಕೈಕ ಯೋಗ ಪ್ರಾಪ್ತಿಯ ವಿಚಾರವೇ ಈ ಉಪನಿಷತ್ತು. ಈ ಭಾಗ ಇವಾಗೇನು ಶಂಕರ ಭಾಷೆಯಲ್ಲಿ ನೀವು ನೋಡಿದ್ರಿ, ಅದು ಅತ್ಯಂತ ಉತ್ತಮವಾಗಿರೋದು. ಒಂದೊಂದಕ್ಕೆ ಒಂದೊಂದು ಕೊಟ್ಟಿದ್ದಾರೆ, ಬೇಕಂತ ಅದನ್ನ ಇನ್ನೊಂದು ಸತಿ ಅಲ್ಲಲ್ಲೇ ಒಂದೊಂದು ಸೆಂಟೆನ್ಸ್ ನೋಡ್ಬೋಣ. ಇಲ್ಲಿಗೆ ಇದನ್ನು ಓದಿ ಇವತ್ತು ನಿಲ್ಸೋಣ, ಇದಕ್ಕೆ ಕಾರಣ ಇದೆ. ಸಾಕು ಉಪನಿಷತ್ತು ಅಂತ ಆವಾಗ ಅಷ್ಟೊತ್ತಿಗೆ, ಈ ಉಪನಿಷತ್ತು ಇವತ್ತಿಗೆ ಸಾಕು ಅಂತ ಹೇಳ್ತೇ ನೋಡೋಣ. ಅದು ಹೇಳಿ ಅದನ್ನು ಒಂದೊಂದು ಸೆಂಟೆನ್ಸ್ ಅದಕ್ಕೆ ಹೇಳ್ಬೋಣ. ಲೋಕಪಾಲಕರಾಗಲೆಂದು ಸಂಕಲ್ಪಿಸಿ ಈಶ್ವರನಿಂದ ಸೃಷ್ಟರಾದ ಈ ಅಗ್ನಿಯೇ ಮೊದಲಾದ ದೇವತೆಗಳು ಈ ಆರ್ಣವದಲ್ಲಿ ನೋಡಿ, ಸಂಸಾರವೆಂಬ ಕಡಲಿನಲ್ಲಿ ದೊಡ್ಡ ಸಾಗರದಲ್ಲಿ ನೋಡಿ. ಲೋಕಪಾಲಕ ಅಂತ ಏನ್ ಪದ ಇದೆ, ಲೋಕಪಾಲಕರು ಏನ್ ಪದ ಇದೆ, ಲೋಕ ಅನ್ನುವುದಕ್ಕೆ ಲೋಗ್ ಅಂತ ಹೇಳ್ತೀವ ಇಲ್ವಾ? ಲೋಕ ಅಂದ್ರೆ ಲೋಕ, ದೇಶ, ಪ್ರದೇಶ, ದೇಹ ಒಂದೇ ಅರ್ಥ ನೋಡಿ. ಈ ಲೋಕದಲ್ಲಿ ಅಂದರೆ ಈ ಶರೀರದಲ್ಲಿ ಅಂದರೆ ಪಿಂಡಾಂಡ ಬ್ರಹ್ಮಾಂಡದಲ್ಲಿ, ಇವಾಗೆಲ್ಲನೂ ದೊಡ್ಡದು ಮಾಡ್ಕೊಳ್ಳಿ ಚಿಕ್ಕ ಎರಡೂ, ಈ ಇಡೀ ಜಗತ್ತೇ ಇರೋದು ಯಾವುದರಿಂದ? ಪಿಂಡಾಂಡ ಬ್ರಹ್ಮಾಂಡದಿಂದ. ಪಿಂಡಾಂಡ ಬ್ರಹ್ಮಾಂಡದ ಸಮನ್ವಯ ಏನಿದೆ ಅದು ಪ್ರಾಕೃತ ಪ್ರಾಕಟ್ಯ. ಅದಕ್ಕೋಸ್ಕರ ಯಥಾಪಿಂಡೆ ತಥಾ ಬ್ರಹ್ಮಾಂಡ, ಎಲ್ಲ ವೇದಾಂತವನ್ನು ನಾವು ಈ ಪಿಂಡದಿಂದಲೇ ತಿಳಿದುಕೊಳ್ಳತಕ್ಕದ್ದು. ತಿಳಿದ ನಂತರ ಸಮನ್ವಯ ಮಾಡಿದರೆ ಅದೇ ಬ್ರಹ್ಮಾಂಡ, ಅರ್ಥ ಆಯ್ತಲ್ಲ? ಬೇರೆ ಏನಲ್ಲ, ಭೂಪಟದಲ್ಲಿ ಏನಿದೆ ಅದೇ ಥರ ಇದು ಕೂಡ. ಅದರಿಂದ ಇಲ್ಲಿ ಹೇಗಿದೆ ಅಂದರೆ, ಈ ಲೋಕಪಾಲಕರು ಅಂತ ಏನು ಕರಿತೀವಿ, ಏನು ಈ ಶರೀರದಲ್ಲಿ ನೀವು ನೋಡ್ಕೋತಾ ಇರೋ ದೈವಾಂಶಗಳು ಎಲ್ಲೆಲ್ಲಿದೆಯೋ ಇದನ್ನು ವಿಸ್ತಾರ ಮಾಡಿಬಿಟ್ಟು ಬ್ರಹ್ಮಾಂಡದಲ್ಲಿ ಅದೇ ಜಾಗ ಇದೆ ನೋಡಿ. ಸೊ ಅಗ್ನಿಯೇ ಮುಂತಾದ ಅಂತ ಮೊದಲು ಅಗ್ನಿಯನ್ನು ಪ್ರಸ್ತಾಪ ಮಾಡಿದ್ದಾರೆ ಆದಿಗುರುಗಳು. ಯಾಕೆ ಅಗ್ನಿಯನ್ನು ಪ್ರಸ್ತಾಪ ಮಾಡಿದ್ದಾರೆ ಮೊದಲು? ಅಗ್ನಿ ಅನ್ನುವುದು ಅಸ್ತಿತ್ವದ ಪ್ರಾಮಾಣ್ಯ. ಈ ಜಗತ್ತಿನಲ್ಲಿ ಏನಾದರೂ ಇದೆ ಅಂದರೆ ಮೊದಲು ಇದೆ ಅನ್ನೋದು ಗೊತ್ತಾಗಬೇಕಾದ್ರೆ ಏನಾಗಿರ್ಬೇಕು? ಈ ಶರೀರ ಇದೆ ಅನ್ಬೇಕಾದ್ರೆ ಏನಾಗಬೇಕು? ಶಾಖವಾಗಿರ್ಬೇಕು, ಹೌದಲ್ವೋ? ಅದಕ್ಕೋಸ್ಕರ ಅಗ್ನಿರ್ಯತೈಕೋ ಭುವನಂ ಪ್ರವಿಷ್ಟೋ, ಆ ಸೂರ್ಯನಿಂದ ಹಿಡಿದು ಈ ಜಗತ್ತಲ್ಲಿರತಕ್ಕಂಥ ಎಲ್ಲ ಶಾಖ ಭಾಗಗಳು ಕೂಡ ಇರುವುದಕ್ಕೆ ಪ್ರಮಾಣ. ಅಸ್ಥಿ ಕಶ್ಚಿತ್ ಸ್ವಯಂ ತಿಷ್ಠತಿ ಅಂದ್ರೆ ಅದೇ ಅರ್ಥ, ನಾನಿದ್ದೀನಿ ಅಂತ ನನಗೆ ಪ್ರಮಾಣ ಬೇಕಾದ್ರೆ ಯಾರನ್ನಾರು ನಾನು ಇದೀನ ಹೇಳಿ ಅಂತ ಯಾರನ್ನು ಕೇಳಬೇಕಾಗಿಲ್ಲ ನೀವು, ಹೌದಲ್ವೋ? ಬೆಳಗ್ಗೆ ಎದ್ದ ತಕ್ಷಣ ಉಟ್ಕೊಂಡ್ರೆ ಟೆಂಪರೇಚರ್ ಇದೆ, ಇದೆ ಅಂದ್ರೆ ಏನರ್ಥ? ಜಾಸ್ತಿ ಇದೆ ಅಂದ್ರೆ ಜ್ವರ ಅಂತ, ಸರಿಯಾಗಿದೆ ಅಂದ್ರೆ ಬದುಕಿದ್ದೀರಾ ಅಂತ, ಇಲ್ವೇ ಇಲ್ಲ ಅಂದ್ರೆ ಗೊತ್ತಾಗಲ್ಲ ನಿಮ್ಗೆ, ಇಲ್ವೇ ಇಲ್ಲ ಅನ್ನೋದು ನಿಮಗೆ ಗೊತ್ತಾಗ, ಯಾರು ಬೇರೆಯವ್ರು ಹೇಳ್ಬೇಕು ಇದೇನು ತಣ್ಣಗಿದೆ ಅಂತ. ಈಗ ಅಂತಾರೆ ಕಣ್ಣು ಹೀಗೆ ಬಿಟ್ಟಿರ್ತೀರ, ಅವನಿಗೆ ಭಯವಾಗುತ್ತೆ ಅದನ್ನ ತಣ್ಣಗಾಗೋಯ್ತು ಅಂತಂತಾರಲ್ಲ. ಸೊ ಈ ಜಗತ್ತಿನಲ್ಲಿ ತಣ್ಣಗಾಗುವುದು ಎಂದ್ರೆ ಏನು ಇಲ್ಲ ಎಂದರ್ಥ. ಬಿಸಿಯಾಗಿದೆ ಅಂತಂದ್ರೆ ಸ್ವಲ್ಪ ದಿವಸ ಇರುವುದಕ್ಕೆ ಅದಕ್ಕೆ ಯೋಗ್ಯತೆ ಇದೆ ಅಂತ ಅರ್ಥ ಅಷ್ಟೇ, ಅದು ಬೇರೆ ಏನಿಲ್ಲ. ಅದಕ್ಕೋಸ್ಕರ ಇಲ್ಲಿ ಲೋಕ, ಆಮೇಲೆ ಲೋಕಪಾಲಕರು ಅದನ್ನು ನೋಡ್ಕೊಳ್ಳೋದಕ್ಕೆ ಒಂದೊಂದಿದೆ, ಅಲ್ವಾ? ಅಂದ ಅರ್ಥ ಏನು? ಇಲ್ಲೂ ಕೂಡ ಇಂದ್ರಿಯಗಳನ್ನು ವರ್ಣನೆ ಮಾಡುವಾಗ ಗೋಲಕದಂತೆ ಇರತಕ್ಕಂಥ ಈ ಚರ್ಮದಿಂದ ಆಗಿರತಕ್ಕಂಥ ವಿಚಾರಗಳನ್ನು ಹೇಳ್ತಾ ಇಲ್ಲ ಇಲ್ಲಿ. ಕಣ್ಣು ಅನ್ನುವುದು ಕಣ್ಣು ಇರತಕ್ಕಂಥ ರೀತಿಯಿಂದ ಅಲ್ಲ, ಕಣ್ಣಿಗೆ ನೋಡುವಿಕೆ ಅನ್ನುವ ಅದರ ಕರ್ಮಭಾಗ ಏನಿದೆ ಅದನ್ನು ಕುರಿತು ಇಂದ್ರಿಯಗಳನ್ನು ಹೇಳೋದು. ಕಣ್ಣಿದೆ, ಕಣ್ಣು ಇಂದ್ರಿಯ ಅಲ್ಲ, ಕಣ್ಣಿಗೆ ನೋಡುವ ಶಕ್ತಿ ಒಳಗಡೆ ಇದೆಯಲ್ಲ ಅದು ಇಂದ್ರಿಯ, ಎಲ್ಲನೂ ಹೀಗೆ ಅರ್ಥ ಮಾಡ್ಕೋಬೇಕು. ಕರ್ಣ ಕಿವಿ ಇದೆ, ಕಿವಿ ಅಂದರೆ ಕಾಣುತ್ತೆ, ಆದರೆ ಕೇಳುವಿಕೆ ಅನ್ನೋದು ಕಾಣೋದಿಲ್ಲ, ಹೌದಲ್ವ? ಕೇಳುವಿಕೆ ಅನ್ನುವ ಅದರ ತಂತ್ರವಾಗಿದೆ ಅಂದರೆ ಏನರ್ಥನೋ ಅದಕ್ಕೆ ಏನು ಹೇಳ್ತೀವಿ ನಾವು? ತನ್ಮಾತ್ರೆಗಳು, ಶಬ್ದ, ಸ್ಪರ್ಶ, ರೂಪ, ರಸಗಂಧ, ಇದೆಲ್ಲವೂ ಕೂಡ ಇಂದ್ರಿಯಗಳು. ಅದು ಎಲ್ಲೆಲ್ಲಿ ಪ್ರಕಟ ಆಗುತ್ತೋ ಆಯಾ ಜಾಗಕ್ಕೆ ಒಂದು ಹೆಸರಿಟ್ಕೊಂಡಿದ್ದೀವಿ ನಾವು ವ್ಯವಹಾರಕ್ಕೆ, ಹೌದಲ್ವ? ಕಿವಿ ಅಂದರೆ ಇದು, ಕಣ್ಣು ಅಂದರೆ ಇದು, ಈಶಾವಾಸ್ಯ ಜ್ಞಾಪಿಸ್ಕೊಳ್ಳಿ. ಅಕಸ್ಮಾತ್ ಮೊದಲಿಂದಲೂ ಅಂದರೆ ಮೂಲದಿಂದಲೂ ಕಿವಿಗೆ ಕಣ್ಣು ಅಂತ ಹೆಸರಿಟ್ಟಿದ್ರೆ ಏನು ಮಾಡ್ತಿದ್ರಿ? ಏನೂ ಮಾಡ್ತಿರಲಿಲ್ಲ, ಇದನ್ನು ಕಣ್ಣು ಅಂತಿದ್ರೆ ಇದನ್ನು ಕಿವಿ ಅಂತಿದ್ರೆ ಅದಲ್ಲ ಆಶ್ಚರ್ಯ ಪಡಬೇಕಾದ್ದೇನಿಲ್ಲ, ಅದಲ್ವ?
ಸೊ ಆಶ್ಚರ್ಯವತ್ ಪಶ್ಯತಿ ಅಂದ್ರೆ ವರ್ಣನೆಗೆ ಸಿಕ್ಕಿರೋದಷ್ಟೇ, ಭಗವದ್ಗೀತೆಯಲ್ಲೂ ಕೂಡ ಅದನ್ನೇ ಹೇಳೋದು. ನಾವು ಇವಾಗ ಏನು ಎಷ್ಟು ಕಾಲದಿಂದ ಅನೂಚಾನವಾಗಿ ನಡ್ಕೊಂಡು ಬಂದ್ಬಿಟ್ಟಿದೆಯೋ ಆ ಪದಗಳಲ್ಲಿ, ಆ ಪದಕ್ಕಿರುವ ಅರ್ಥದಲ್ಲಿ ಕಳೆದು ಹೋಗಿದ್ದೇವೆ. ಸೊ ನಾವು ಈ ಪದಗಳ ಅರ್ಥ ಮುಂದಕ್ಕೆ ಹೋಗಿ ಭಾವಕ್ಕೆ ಹೋಗಬೇಕು. ಭಾವದಲ್ಲಿ ಯಾವಾಗಲೂ ಭಾಷೆ ಕಳೆದು ಹೋಗುತ್ತದೆ, ತಿಳ್ಕೊಳ್ಳಿ. ಭಾಷೆ ಎಲ್ಲೆಲ್ಲಿದೆಯೋ ಅಲ್ಲಿ ತರ್ಕ ಇರುತ್ತದೆ. ತರ್ಕ ಇರುವವರೆಗೂ ತತ್ವ, ತತ್ವದಲ್ಲಿ ಮಾತ್ರ ತರ್ಕ ಇರುವುದಿಲ್ಲ. ಇದೆಲ್ಲ ನೆನ್ಪಿಟ್ಕೊಳ್ಳಿ ಆಗಾಗ್ಗೆ ಹೇಳೋ ಮಾತು. ಇದು ಬಹಳ ಮುಖ್ಯ, ನೀವು ಓದುವಾಗಲೂ ಅಷ್ಟೇ ಗ್ರಂಥನ. ಮುಂದಕ್ಕೆ ಏನ್ ಹೇಳ್ತಾರೆ ನೋಡಿ, ಶಂಕರ ಭಗವತ್ಪಾದರು. ಅಂದರೆ ಅವಿದ್ಯೆ ಕಾಮ ಕರ್ಮ ಇವುಗಳಿಂದ ಉಂಟಾಗಿರುವ ದುಃಖವೆಂಬ ನೀರುಳ್ಳದ್ದಾಗಿಯೂ. ಅವಿದ್ಯಾ ಕಾಮ ಕರ್ಮ ನೋಡಿ, ಅವಿದ್ಯಾ ಅಂದ್ರೆ, ಅವಿದ್ಯಾ ಅಂದ್ರೆ ಏನು? ಅವ್ಯಕ್ತ ನಾಮ್ನಿ ಪರಮೇಶ ಶಕ್ತಿ ಅನಾದಿ ಅವಿದ್ಯಾ. ಅವಿದ್ಯಾ ಅಂದ್ರೆ ಮಾಯೆ. ಮಾಯೆ ಅಂದ್ರೆ ಏನರ್ಥ? ನಮಗೆ ಇರುವುದನ್ನ ಬೇರೆಯದಾಗಿ ತೋರಿಸ್ತಾ ಇರುತ್ತೆ. ಮಾಯೆ ಇಲ್ಲಾಗಿಲ್ಲ ಆತರ ಅಲ್ಲ, ಇರುವುದನ್ನ ಬೇರೆಯದಾಗಿ ತೋರಿಸೋದು. ಅಂದ್ರೆ ಈ ಶರೀರ ಸತ್ಯ ಅಲ್ಲ, ಆದ್ರೆ ನಮ್ಗೇನ ಸತ್ಯ ಯಾವಾಗ್ಲೂ? ಸತ್ಯ ಸತ್ಯ ಅಂತಿರುತ್ತೆ ಅಲ್ವಾ. ಈ ಹೊಟ್ಟೆ ಹೆಸರು ಇದೆಯಲ್ಲ, ಇದು ಸತ್ಯವೋ ಅಸತ್ಯವೋ ಮಿಥ್ಯವೋ ಅಂತ ನಿಮ್ಮನ್ನು ಕೇಳಿದ್ರೆ ಅದು ಏನಾಗುತ್ತೆ ಅಂದ್ರೆ ಸತ್ಯ ಅಂತೀರ, ಹೌದಲ್ವಾ? ಆದ್ರೆ ಹಸಿವು ಸತ್ಯ ಅಲ್ಲ. ಯಾಕೆ ಅಂದ್ರೆ ಅದು ಸತ್ಯ ಆಗಿದ್ರೆ ಸದಾ ಸರ್ವದಾ ಒಂದೇ ಪ್ರಕಾರ ಇರಬೇಕು, ಆದ್ರೆ ಇರಲ್ವಲ್ಲ, ಅದರಿಂದ ಅದು ಮಿಥ್ಯ. ಅಸತ್ಯವೋ ಅಸತ್ಯ ಅಲ್ಲ ಆಗಿದೆಯಲ್ಲ, ಅದು ಒಂದಾಗಿಲ್ಲ. ಆದ್ರೆ ಇದು ಸತ್ಯವೋ ಅಲ್ಲ ಅಸತ್ಯವೋ ಅಲ್ಲ ಅಂದ್ರೆ ಏನು? ಮಿಥ್ಯ ಅಂದ್ರೆ ಬದಲಾಗುತ್ತಿರುತ್ತದೆ. ಇವಾಗ ಹಸಿವಿದೆ, ತಿಂದ ತಕ್ಷಣ ಹೊಟ್ಟೋದಾಗ ಕಾಣುತ್ತೆ, ತಿರ್ಗಿ ಒಂದು 3 ವರ್ಷ ಬಿಟ್ರೆ ಅಮ್ಮ ಏನಾದ್ರು ಕೊಡಿ ಅಮ್ಮ ತಾಯಿ ನೆಕ್ಸ್ಟ್, ಅದಲ್ವಾ? ಯಾವ್ದಾದ್ರು ನೋಡೋದು ಅಷ್ಟೇ, ಇವಾಗ ನೋಡ್ತಾ ಇದ್ದೀವಿ. ಸತ್ಯವೋ? ಅದಕ್ಕೋಸ್ಕರ ತಿಳಿದುಕೊಳ್ಳಿ, ಸಂಸಾರದಲ್ಲಿ ಆಗುವ ಪ್ರತಿಯೊಂದು ಕ್ರಿಯೆ ಪ್ರಕ್ರಿಯೆಗಳು ಕೂಡ ಅತ್ಯಂತ ಸಹಜವಾಗಿರುತ್ತೆ, ಎಂದಿಗೂ ಯಾವತ್ತಿಗೂ ಸತ್ಯವಾಗಲಾರದು. ಈ ಸತ್ಯವಾಗಲಾರದು ಅಂತ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ಮಾತ್ರವೇ ಸತ್ಯ. ಸತ್ಯಂ ಪರಂ ಧೀಮಹಿ, ವೇದವ್ಯಾಸರು ಇದನ್ನ ಚಂದದಲ್ಲಿ ಹೇಳ್ತಾರೆ. ಅದನ್ನ ಪತಂಜಲಿಯವರು ನಾರದರು ಕೂಡ ಆಯಾ ಭಾಗದಲ್ಲಿ ಅದನ್ನ ಅದಿದ್ದೇ ಅದಿಟ್ಕೊಂಡೆ ಮಾಡೋದೆಲ್ಲಾನು. ಅದಕ್ಕೋಸ್ಕರ ಏನರ್ಥ ಅಂದ್ರೆ, ನಾವು ಇಲ್ಲಿ ಯಾವುದು ಅನ್ವಯ ಆಗುತ್ತೆ ಅದು ಯಾವುದಕ್ಕೆ ಅನ್ವಯವಾಗಲ್ಲ ಅದಕ್ಕೆ ಅನ್ವಯ ಮಾಡ್ತಾ ಹೋಗ್ತೀವಿ, ಅದರಿಂದ ಅದು ಬಿದ್ದು ಹೋಗ್ತಾ ಇರುತ್ತೆ. ಆಯ್ತಲ್ಲ, ಅದರಿಂದ ನಾವು ಸತ್ಯವನ್ನು ನೋಡುವಾಗ ನಾವೇನೇನು ಅನ್ಕೋತೀವೋ ಅವಾಗ ಅಯ್ಯೋ ಪಾಪ ಚೇತು ಹಾ ಅದಕ್ಕೆ ಹಾ ಹಾ ಅನ್ನೋ ಪದವನ್ನು ಬಳಸ್ತಾರೆ ಇಲ್ಲಿ. ಹಾಗಂದ್ರೆ ಏನು ಅಂತ ಹೇಳ್ತೀನಿ, ಮುಂದಿನ ವಾಕ್ಯ ನೋಡಿ. ಈ ಕಾಮ್ಯ ಆದಮೇಲೆ ಅದು ಇರತಕ್ಕಂಥ ಅವಿದ್ಯ, ಅವಿದ್ಯಾದಿಂದ ಉಂಟಾಗಿರತಕ್ಕಂಥದ್ದು ಬಯಕೆ ಕಾಮ್ಯ ಅಂದ್ರೆ, ಅದಲ್ವೋ? ಇದು ನೋಡ್ಬೇಕು, ಇದು ಮಾಡಿ ನಮ್ಗೆ ಅದು ಬೇಕು, ಇದು ಬೇಕು, ಅದು ಬೇಡ, ಈ ಸಾಲ್ದು, ಅವ್ನು ಕಂಡ್ರೆ ಆಗಲ್ಲ, ಇವ್ನು ಕಂಡ್ರಲ್ಲಿ, ಇದೆಲ್ಲಾನು ಒಂದು ನಮ್ಮಲ್ಲಿರ್ತಕ್ಕಂಥ ಭಾವ ವಿಕಾರಗಳು, ಬದಲಾವಣೆಗಳು. ವಿಕಾರ ಅಂದ್ರೆ ಕೆಟ್ಟದ್ದಲ್ಲ, ವಿಕಾರ ಅಂದ್ರೆ ಬದಲಾವಣೆ. ಯಾವ್ಯಾವ್ದು ಬದಲಾವಣೆ ಇದು ಸಹಜ, ಎಲ್ಲವೂ ಸಹಜ ಅಪ್ಪ, ಎಲ್ಲವೂ ವೆರಿ ನ್ಯಾಚುರಲ್. ಅವನ ಯಾಕೆ ಯಾವಾಗಲೂ ಕೋಪ ಮಾಡ್ಕೊಂಡಿರ್ತಾನೆ? ಸಹಜ. ಅದು ನಮ್ಗೆ ಜ್ಞಾನ ಬರಬೇಕು, ಅವ್ನು ನೋಡೋ ನಂಗೆ ರೇಗ್ ಹೋಗುತ್ತೆ, ಹೌದು ಇದು ಸಹಜ. ಹಾಗಾದ್ರೆ ಏನು ಮಾಡ್ಬೇಕು ನಾವು? ಎರಡೂ ಸಹಜ ಆದಮೇಲೆ ಹೇಗಿರಬೇಕು? ಸುಮ್ಮನಿರೋದು ಕೂಡ ಸಹಜ. ಸಹಜವನ್ನು ಸಹಜವಾಗಿ ತೆಗೆದುಕೊಂಡರೆ ಅದು ಸತ್ಯವಾಗುತ್ತದೆ, ಸಹಜವನ್ನೇ ಸತ್ಯವೆಂದುಕೊಂಡರೆ ಅದು ಅಸಹಜವಾಗುತ್ತದೆ. ಈ ಪಾಠ ಮರೆಯುವಾಗಿಲ್ಲ ನೀವು, ಉಪನಿಷತ್ ಕ್ಲಾಸ್ ಬಹಳ ಮುಖ್ಯ ಬೇಸು. ಸೊ ಆ ಕಾಮದಿಂದ ಆಗತಕ್ಕಂಥದ್ದು ಕರ್ಮ, ಯಾವಾಗ ನಮಗೆ ಭಯವೂ ಉಂಟಾಗುತ್ತೋ ಅದನ್ನು ಪಡೆಯುವುದಕ್ಕೆ ಅಥವಾ ಪಡೆದದನ್ನು ಉಳಿಸಿಕೊಳ್ಳುವುದಕ್ಕೆ, ಉಳಿಸಿಕೊಂಡದ್ದನ್ನು ಬೆಳೆಸುವುದಕ್ಕೆ ಮನುಷ್ಯ ಮಾಡುವ ಎಲ್ಲ ಪ್ರಯತ್ನಗಳನ್ನು ಕರ್ಮ ಎಂದು ಕರೆದಿದ್ದಾರೆ. ಅರ್ಥ ಆಯ್ತಲ್ಲ? ಬರೀ ಏನನ್ನು ತಗೊಳಕ್ ಮಾತ್ರ ಕರ್ಮ ಅಲ್ಲ ನೋಡಿ, ಏನನ್ನು ಪಡೆಯೋದು ಕರ್ಮ ಒಂದೇ ಅಲ್ಲ, ಆ ಪಡೆದದ್ದನ್ನು ಅನುಭವಿಸ್ಬೇಕಾದ್ದು ಕರ್ಮ, ಅದನ್ನು ಉಳಿಸ್ಕೋಬೇಕಾದ್ದು ಕರ್ಮ, ಅದನ್ನು ಬೆಳೆಸಬೇಕಾದ್ದು ಕರ್ಮ. ನೋಡ್ತಾ ಅಯ್ಯೋ ನಾನು ಹೋಗ್ಬಿಟ್ರೆ ನಾನು ಆಸ್ತಿಯಲ್ಲ ಹೆಂಗತಿ ಅನಿಸ್ತಾ ಇರುತ್ತೆ ಅವನಿಗೆ, ನಂದಲ್ಲ ಇದು ಗೊತ್ತಾಗಲ್ಲ ಅವನಿಗೆ. ಈ ಜಗತ್ತಲ್ಲಿ ನಾವು ಏನೇನನ್ನು ಗಳಿಸಿದ್ದೀವೋ ಇನ್ಕ್ಲೂಡಿಂಗ್ ದಿ ಶರೀರ, ಶರೀರನೂ ಇಟ್ಟುಕೊಂಡು ಎಲ್ಲವೂ ನಮಗೆ ಕರ್ಮಕ್ಕೋಸ್ಕರ ಪ್ರಾಪ್ತಿಯಾಗಿದೆ. ಕರ್ಮ ಕಳೆದ ನಂತರ ಇದರ ಯಾವುದರ ಅವಶ್ಯಕತೆಯೋ ಇರುವುದಿಲ್ಲ, ಹೌದಲ್ವೋ? ಇರುತ್ತಾ? ಗ್ಯಾರಂಟಿ ಆಗಿಲ್ಲ ನಿಮಗೆ, ಅದು ಪ್ರಾಬ್ಲಮ್. ನೋಡಿ ಮುಂದಕ್ಕೆ ಏನು ಹೇಳ್ತಾರೆ, ಇವುಗಳಿಂದ ಉಂಟಾಗಿರುವ ದುಃಖವೆಂಬ ನೀರುಳ್ಳದ್ದಾಗಿಯೂ. ನೋಡಿದ್ರ ಈ ಕರ್ಮ ಮಾಡುವಾಗ ಒಂದೊಂದೇ ಕಷ್ಟ. ಸ್ವಾಮಿ ಏನಂತೀರಿ? ಈ ಸತಿ ಟ್ಯಾಕ್ಸ್ ಕಟ್ಟಕ್ಕೆ ಹೋಗಿ ಕ್ಯೂ ನಿಂತ್ಕೊಂಡಾಗ ಪೇಪರ್ಗಳೇ ಸರಿಯಿಲ್ಲ, ಅಲ್ಲೇನೋ 28 ಬೇರೆ ಹೇಳಿದ್ರು, ಹೊಸ ಟ್ಯಾಕ್ಸ್ ನಾವು ಅನ್ಕೊಂಡಿದ್ದೆ ಒಂದು, ಅವ್ರು ಹೇಳಿದ್ದೆ ಒಂದು, ಎಲ್ಲ ಆದಾಗ ಏನಾಯ್ತು ಮನಸ್ಸಿಗೆ? ತುಂಬ ದುಃಖ ಆಯ್ತು. ಎಲ್ಲಿ ಕೆಲವರಿಗೆ ಏನು ದುಃಖ ಆಗಿದ್ರೆ ಯಾಕಾರು ಮನೆ ಮಾಡಕ್ಕೆ ಹೋದ್ ಅಂತ ಕೂಡ ಅನ್ಸಿರ್ಬಹುದು, ಹೌದಲ್ವಾ? ಅಂದ್ರೆ ಈ ಜಗತ್ತಲ್ಲಿ ಏನು ಮಾಡಕ್ಕೆ ಹೋದ್ರು ನೀವು ಅನ್ಕೊಂಡ ಹಾಗೆ ಫಲ ಬರೋದಿಲ್ಲ ಅನ್ನೋದು ಸತ್ಯ, ಹೌದಲ್ವಾ? ಯಾವುದೇ ಕರ್ಮದ ಫಲಗಳು ಅತಿ ಸುಖವಾಗಿಯೇ ಅಥವಾ ಅತಿ ದುಃಖವಾಗಿಯೇ ಬರುವುದಿಲ್ಲ. ಈ ಜಗತ್ತಲ್ಲಿ ಎಲ್ಲವೂ ಕೂಡ ಮಿಶ್ರಣದಲ್ಲಿದೆ, ಹೌದಲ್ವಾ? ಯೋಚನೆ ಮಾಡಿ, ಎಲ್ಲಾನು ಎನಿಥಿಂಗ್ ಯು ಟೇಕ್, ಒಂದು ತಗೊಂಡ್ರೆ ಒಂದು ಕೊಡಬೇಕು, ಒಂದು ಕೊಟ್ಟರೆ ಕೊಡೋದು ಸಂಕಟ, ತಗೊಳ್ಳೋ ಸುಖ ಅನ್ಕೊಂಡಿರ್ತೀವಿ, ಆಮೇಲೆ ಅದು ಕೊಡಬೇಕು.
ಹೌದಲ್ವಾ? ಸೊ ಇದು ಎಲ್ಲ ಗಿವ್ ಅಂಡ್ ಟೇಕ್ ಪಾಲಿಸಿ ಅಲ್ಲ, ಅದು ಗಿವ್ ಅಂಡ್ ಟೇಕ್ ಸಂಕಟ. ನಾವೆಲ್ಲ ತಾತ ಅಂತ ಇರ್ತಾನೆ ಮನುಷ್ಯನ ಸ್ವಭಾವ. ಯಾಕೆ ಬಯಕೆ? ಎಲ್ಲವೂ ನಂದಾಗ್ಬಿಡ್ಬೇಕು ಅಂತೆಲ್ಲ ಇರುತ್ತಲ್ಲ, ಅದು ಅತ್ಯಂತ ಸಹಜ ಸತ್ಯವಲ್ಲ. ಯಾಕೆಂದ್ರೆ ಇಟ್ ಈಸ್ ನಾಟ್ ಪ್ರಾಕ್ಟಿಕಲಿ ಪಾಸಿಬಲ್, ಇಟ್ ಈಸ್ ಇಂಪಾಸಿಬಲ್. ಮುಂದಕ್ಕೆ ಏನ್ ಹೇಳ್ತಾರೆ ನೋಡಿ, ತಡೆಯಲಾರದ ಬೇನೆಗಳು ನೋಡಿದ್ರ ಉಪ್ಪು ಸಾವು ಎಂಬ ದೊಡ್ಡ ಮೊಸಳೆಗಳಿಂದ ಕೂಡಿದ್ದಾಗ. ಯಾಕೆ ಮೊಸಳೆ ಅಂತ ಕರೆದಾರೆ ಹೇಳಿ? ಏನು ಬೇಡಿ, ನೀವೊಂದು ಈಜಕ್ಕೆ ಹೋಗ್ತೀರಿ, ನಮ್ಮ ಹುಡುಗರಿಗೆಲ್ಲ ಕೆಲವರು ಈಜ್ ಬರ್ತಾರೆ, ನೀರಿಗೆ ಧುಮುಕಿರ್ತಾರೆ, ಸುಖವಾಗಿ ಈತಾ ಇರ್ತಾರೆ, ದಡದಿಂದ ಹೋಗ್ತಾನೆ, ಅಲ್ಲಿ ಎರಡು ತಕ್ಷಣ ಇವ್ನಿಗೆ ಏನಾಗುತ್ತೆ, ಕೈಕಾಲಲ್ಲಿ ನಡುಗ್ಬಿಡುತ್ತೆ, ಈ ಕೈಕಾಲ ಅಲ್ಲಾಡದೆ ಮರ್ತೋಗುತ್ತೆ. ಹೌದಲ್ವಾ? ಮೊಸಳೆ ಅಂದ್ರೆ ಭಯ, ಕೇಳಿದ್ದಕ್ಕೆ ಹೀಗಾದ್ಮೇಲೆ ಎದುರಿಗೆ ಆ ಅನ್ಬಿಟ್ರೆ ಅಲ್ಲ. ಮನುಷ್ಯನ ಸಹಜ ಸ್ವಭಾವ, ಬಯಕೆ ಎಷ್ಟು ಸಹಜವೋ ಭಯವೂ ಅಷ್ಟೇ ಸಹಜ. ತಿಳ್ಕೊಂಡಿರಿ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇದೆಯಲ್ಲ, ವೀತ ರಾಗ ಭಯ ಕ್ರೋಧ ಅಂತ ಏನು ಹೇಳ್ತಾ ವೀತ ಬಿಡು ಅಂತ ಬಿಡಬೇಕು ಅಂತ ಅರ್ಥ. ಈ ರಾಗದಿಂದ ಭಯದಿಂದ ಉಂಟಾಗತಕ್ಕಂಥ ಅತ್ಯಂತ ಸಹಜ, ಈ ಜಗತ್ತಲ್ಲಿ ಹಾಗೇ ಆಗತ್ತೆ. ಅದಲ್ವಾ? ಮದುವೆ ಆಗದೇ ಇರೋನ್ಗೆ ಮದುವೆ ಆಗಲಿಲ್ವಲ್ಲ, ಆಮೇಲೆ ನಂಗೆ ಹೆಣ್ಣು ಸಿಗುತ್ತೋ ಇಲ್ವೋ ಅಂತ ಅನುಮಾನ. ಅನುಮಾನ ಕನ್ಫರ್ಮ್ ಆದ ದಿವಸ ಭಯ, ಅಯ್ಯೋ ಹಿಂಗೆ ಮುಂದೆ ಮದುವೆನೇ ಇಲ್ವತ್ತೆ. ಭಯ ಯಾಕೆ? ಅಯ್ಯೋ ಎಲ್ಲರೂ ಅನುಭವಿಸ್ತಾ ಇದ್ದಾರೆ, ಅವನನ್ಕೊಂಡೇ ಸುಖ ಅಂತ. ಇವರೆಲ್ಲ ಮದುವೆ ಮಾಡಿಕೊಂಡ್ರೆ ಭಯ ಕಣೋ ಅಂತ ಇವರು ಯಾರೋ ಆಗಿರೋರು. ಯಾರೂ ಕೊನೆಗೆ ಎಲ್ಲೂ ಸುಖವಾಗಿರೋದು ಕಾಣಲಿಲ್ಲಪ್ಪ ಅಂದರೆ ಸುಖದ ಭ್ರಮೆಯಲ್ಲಿ ಜೀವನದಲ್ಲಿ ಹುಡುಕಾಡ್ತಾ ಇರ್ತಾರೆ. ಸುಖದ ಭ್ರಮೆಯೇ ಚೆನ್ನವೇನು ಅಂತ ಕೂಡ ಅನಿಸ್ತಾ ಇರುತ್ತೆ. ಆದರೆ ಅದು ಕೊನೆಗೊಂಡಾಗ ಮಾತ್ರ ನೀರಿನ ಗುಳ್ಳೆ ಒಡೆದಂತೆ ಅವನ ಭ್ರಮಾತ್ಮಕವಾಗಿರುವ ಅಜ್ಞಾನದಿಂದ ಅವಿದ್ಯೆಯಿಂದ ಕೂಡಿರತಕ್ಕಂಥ ರಾಗದ್ವೇಷದಿಂದ ಕೂಡಿರತಕ್ಕಂಥ ಮಮಕಾರ ಅಹಂಕಾರಗಳನ್ನು ಉತ್ಪತ್ತಿ ಮಾಡುವ ಈ ಕಡಲು ಇದೆಯಲ್ಲ, ಇದು ಈ ಸಂಸಾರದ ಕಡಲು ಇದೆಯಲ್ಲ, ಅಪಾರವಾಗಿದೆ. ಆದರೂ ಇದಕ್ಕೊಂದು ತೆರೆಗಳನ್ನು, ಇದೆಲ್ಲವೂ ತೆರೆಗಳು, ತೇಲ್ತಾ ಅಲೆಗಳು, ತೇಲ್ತಾ ತೇಲ್ತಾ ಹೋದಾಗ ಒಂದು ದಡ ಇದೆ ಕಣಪ್ಪ ಅಂತ ನಾವು ಉಪನಿಷತ್ಕಾರ ಹೇಳ್ತಾರೆ. ಆ ದಡ ಯಾವುದು ನೋಡಿ, ಮೊದಲಿಲ್ಲದೆ ಕೊನೆಯಿಲ್ಲದೆ ಪಾರವಿಲ್ಲದೆ ಇರುವುದಾಗಿಯೂ ಆಶ್ರಯವಿಲ್ಲದಾಗಿಯೂ, ಆಶ್ರಯವಿಲ್ಲದಾಗಿಯೂ. ನೋಡಿ, ನೀವು ಈ ಜಗತ್ತಿನಲ್ಲಿ ಸುಖವನ್ನು ಆಶ್ರಯಿಸ್ತಿರೋ, ದುಃಖವನ್ನು ಆಶ್ರಯಿಸ್ತಿರೋ, ಅಥವಾ ಎರಡೂ ನಮ್ಗೆ ಯಾವುದರಿಂದ ಆಗತ್ತೆ ಅಂತ ವ್ಯಕ್ತಿ ವಸ್ತು ವಿಚಾರಗಳನ್ನು ಆಶ್ರಯಿಸಿದ್ರೋ, ಯಾವುದನ್ನು ಆಶ್ರಯಿಸಿದರೂ ಒಂದಲ್ಲ ಒಂದು ದಿವಸ, ಒಂದಲ್ಲ ಒಂದು ಕಾಲದಲ್ಲಿ ಅದು ಪರಿಚ್ಛಿನ್ನವಾಗಿರುತ್ತದೆ. ಅಪರಿಚ್ಛಿನ್ನವಾಗಿ ಯಾವಾಗಲೂ ನಿಮಗೆ ಆಶ್ರಯವಾಗಿರುವುದು ಯಾವುದು ನಿಮಗೆ ಜಗತ್ತಿನಲ್ಲಿ ಕಾಣುವುದಿಲ್ಲ. ಏಕೆ ಕಾಣುವುದಿಲ್ಲ? ಅದು ಅಲ್ಲಿ ಇರುವುದಿಲ್ಲ. ನಿಮ್ಮ ಶರೀರ ಕೂಡ ನಿಮ್ಮಿಂದ ಹೊರಗಿರುವುದು, ನಿಮ್ಮೊಳಗಿರುವುದಲ್ಲ. ಶರೀರದ ಬಗ್ಗೆ ಜ್ಞಾನ ಮಾತ್ರ ನಿಮ್ಮೊಳಗಿರುವುದು. ಹೌದಲ್ವೋ? ನೀವು ಶರೀರದಲ್ಲಿದ್ದೀರೋ, ಶರೀರವು ನಿಮ್ಮಲ್ಲಿದೆಯೋ? ಯೋಚನೆ ಮಾಡಿ, ತತ್ವ ಇದು. ನಾನು ನಾನು ಅನ್ನುವ ಶರೀರವು ನನ್ನಲ್ಲಿದೆ, ಆ ನಾನು ಅನ್ನುವ ಆ ನಾನು ವೇದವಾಗಿದೆ. ಅಂದರೆ ವೇದ ಅಂದರೆ ಅರಿವು, ಅರಿವಾಗಿದೆ. ಹೌದಲ್ವ? ಆ ಅರಿವು ನನ್ನ ಸ್ವರೂಪ, ನಾನು ಜ್ಞಾನ ಜ್ಯೋತಿ ಸ್ವರೂಪ, ಆತ್ಮಸ್ವರೂಪ ಅನ್ನೋದನ್ನು ನೆನಪಿಟ್ಕೊಂಡ್ರೆ ಅದರಲ್ಲಿ ಇದೆಲ್ಲ ಹುಟ್ಕೊಳ್ಳುತ್ತೆ. ಯಾವುದೋ ನಾನು, ಈ ಶರೀರ, ಈ ಶರೀರಕ್ಕೆ ಸಂಬಂಧಪಟ್ಟಿದ್ದೆಲ್ಲವೂ ನನ್ನದು. ಅಹಂಕಾರ ಮಮಕಾರ, ಅಹಂಕಾರ ಪ್ಲಸ್ ಮಮಕಾರ ಈಕ್ವಲ್ ಸ್ವಭಾವ. ಕೇವಲ ಆತ್ಮ ಇತಿ ಸ್ವರೂಪ. ಸ್ವರೂಪ ಜ್ಞಾನ ಬರುವವರೆಗೂ ಸ್ವಭಾವ ಜ್ಞಾನವು ನಮಗಿದ್ದೇ ಇದೆ. ಹೌದಲ್ವಾ? ದಿನ ಬೆಳಗಾದ್ರೆ ಏನೋ ಬೇಕು ಅನ್ಸುತ್ತೆ, ಕಮ್ಮಿ ಆದರೆ ಕೋಪ ಬರುತ್ತೆ, ಜಾಸ್ತಿ ಆದರೆ ಇಟ್ಕೊಂಬೋಣ ಅಂತ ಬಯಕೆ ಮೂಡುತ್ತೆ, ಸುಳ್ಳು ಹೇಳೋಣ ಅನ್ಸುತ್ತೆ. ಹೌದಲ್ವಾ? ರಾಗದ್ವೇಷಗಳಿಂದ ಕೂಡಿದೆ. ಯಾರು ಕೇಳಿದ್ರೆ ಕೊಡಕ್ಕೆ ಮನಸ್ಸು ಬರಲ್ಲ, ಕೊಟ್ಬಿಟ್ರೆ ಬರಲ್ಲ ಅನ್ಸುತ್ತೆ. ಹೌದಲ್ವಾ? ಏನೇನೋ ಇಲ್ಲದಂತ ಏನೋ ಲೆಕ್ಕಾಚಾರಗಳು ಹಾಕೋತಾ ಇರ್ತೀವಿ. ಸೊ ನಮ್ಮದೆಲ್ಲವೂ ಗಣಿತ ಭಾಗ, ಆದರೆ ಆತ್ಮ ಅನ್ನುವುದು ಅಗಣಿತ. ಇದೆಲ್ಲವೂ ರತಿಭಾಗ, ಅದ ನಿರತಿಸಯ ಅನ್ನತಕ್ಕಂಥದ್ದು ಆತ್ಮದಿಂದ ಸ್ವರೂಪದಿಂದ ಉಂಟಾಗತಕ್ಕಂಥ ಮೂಲ ಸುಖವೇ ಹೊರತು ಪದಾರ್ಥದಿಂದ ಉಂಟಾಗುವುದಲ್ಲ. ಆದ್ದರಿಂದ ಅದು ಪರಮಾರ್ಥ, ಇದು ಪದಾರ್ಥ, ನಾವು ಈಗ ಇರುವುದು ಪದಾರ್ಥ ಪ್ರಪಂಚ. ಅದಕ್ಕೆ ವಿಷಯೇಂದ್ರಿಯಗಳಿಂದ ಉಂಟಾಗುವ ಒಂದಿಷ್ಟು ಸುಖವೆಂಬ ವಿಶ್ರಾಂತಿಗಳುಳ್ಳದ್ದಾಗಿಯೂ, ಐದು ಇಂದ್ರಿಯಾರ್ಥಗಳ ಬಯಕೆ ಎಂಬ ಬಿರುಗಾಳಿಯ ಹೊಡೆತದಿಂದ ಎದ್ದ ನೂರಾರು ಹೆದ್ದರೆಗಳುಳ್ಳದ್ದಾಗಿಯೂ. ನೋಡು, ಬಿರುಗಾಳಿ ಅಂತ ಕರೆದ್ರು. ಯಾಕೆ ಬಿರುಗಾಳಿ ಅಂತ ಕರೆದ್ರು ಅಂದ್ರೆ, ಇದು ಬೇಕು ಅಂತ ತುಂಬಾ ತೀವ್ರವಾದಾಗ ನಮ್ಮ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿ ಬಿಡುತ್ತದೆ ಮನುಷ್ಯನ ಮನಸ್ಸು. ಹೌದಲ್ವಾ? ಮನೆಯೇವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷ ಅಮೃತ ಬಿಂದು ಹೇಳುತ್ತೆ. ಅಂದ್ರೆ ಅರ್ಥ, ಯಾವುದೋ ನಂಗೆ ಬೇಕು ಅಂದ್ರೆ, ನಿಮ್ಗೆ ಬೇಕು ಅಂತ ತೀವ್ರವಾಗ್ಬಿಟ್ರೆ ಅವನಿಗೆ ಅದೆಲ್ಲಾರೂ ಇರಲಿ, ಹೇಗಾರು ಇರಲಿ, ಏನಾರೂ ಮಾಡಿ ಕಪಟನಾರ ಮಾಡಿ ತಗೊಂಬಂದ್ಬಿಡ್ಬೇಕು ಅಂತ ಆಸೆ ಬಂದ್ಬಿಡುತ್ತೆ. ಬರ್ತಾ ಇಲ್ವಾ? ಸೊ ರಾಗವೂ ನಮ್ಮಲ್ಲಿ ಉಂಟಾಗುತ್ತದೆ, ದ್ವೇಷವೂ ಉಂಟಾಗುತ್ತೆ. ಎರಡು ಕಾರಣದಿಂದ ಕರ್ಮ ಉಂಟಾದಾಗ ಅದನ್ನು ಹಿಂಬಾಲಿಸುತ್ತಾನೆ ನೋಡಿ. ಆದರೆ ಅಕಸ್ಮಾತ್ ಅದು ಪಡೆದುಬಿಟ್ರೆ ನನಗೆ ಸುಖ ಸಿಗುತ್ತೆ ಅನ್ನೋ ಭ್ರಮೆ ಮಾತ್ರ ಅವನಿಗೆ ಬಿಡೋದೇ ಇಲ್ಲ. ಅದೇ ಅಲ್ವಾ? ಯೋಚನೆ ಮಾಡಿ, ಚಿಕ್ಕ ವಯಸ್ಸಿನಿಂದ ನಮಗೆಲ್ಲರಿಗೂ ಪೆಪ್ಪರ್ಮೆಂಟಿಂದ ಹಿಡಿದು ಪರಮಾತ್ಮನ ತನಕ ಅದು ದಕ್ಕಿದರೆ ಏನಾದರೂ ಸುಖವಾಗಿತ್ತೇನೋ ಅನ್ನೋ ಭ್ರಮೆಯೇ ತಾನೇ ಇರೋದು. ಹೇಳಿ, ಎಷ್ಟೊಂದು ಚಾರಣಗಳಾಯಿತು, ಎಷ್ಟೊಂದು ಇದಾಯಿತು, ಎಷ್ಟೊಂದು ತಿಥಿಗಳಾಯಿತು, ಎಷ್ಟೊಂದು
ಸಮಾರಾಧನೆಗಳಾಯಿತು, ಎಷ್ಟೊಂದು ಸಮಾರಂಭಗಳಾಯಿತು, ಅದರಲ್ಲೂ ಎಷ್ಟೋ ಮದುವೆಗಳಾಯಿತು, ಎಲ್ಲನೂ ಆಗಿತ್ತು, ಊಟ ತಿಂಡಿಗಳಾಯ್ತು, ಎಲ್ಲ ನೋಡಿದಿರಲ್ಲ ನೀವು. ಅದೆಲ್ಲವೂ ಏನು? ಆಯಾ ಘಟನೆಗಳು ಆಯಾ ಸಮಯದ ಆಗತಕ್ಕಂಥದ್ದೇ, ಅದಲ್ವ? ವಿಶೇಷಣ ಏನಿಲ್ಲ, ನಾವು ಅದಕ್ಕೆ ವಿಶೇಷ ಕೊಡ್ತಾ ಇದ್ದೀವಿ, ಅದಲ್ವ? ಅತಿ ಸಾಮಾನ್ಯವಾದ ನಾನು ವಿಶೇಷಗಳನ್ನು ತಗಲು ಹಾಕಿಕೊಂಡು ಗೂಟಕ್ಕೆ ಒದ್ದಾಡುತ್ತಿದ್ದೇನೆ, ಅದೇ ವಿಕಾರಗಳು. ಹಾಗೆ ಜೀವವು ಅಂದರೆ ಭಗವಂತನ ಅಂಶವಾಗಿರುವ ಜೀವವು ಲಿಮಿಟ್ ಆದಾಗ ಜೀವೇಶ್ವರ ಅಂತ ಅನಿಸಿಕೊಂಡರೋ, ಈ ಶರೀರದಲ್ಲಿದ್ದರೋ, ಪೂರ್ಣ ಅಪೂರ್ಣವಾಗಿರುವ ಅಂಶವಾದರೂ ಕೂಡ ತನ್ನ ಸ್ವರೂಪವನ್ನು ಮರೆತ ಏಕೈಕ ಕಾರಣದಿಂದ ಸಂಸಾರಿ ಎನಿಸಿಕೊಂಡಿರುತ್ತಾನೆ. ಆದರೆ ವಾಸ್ತವದಲ್ಲಿ ಸಂಸಾರಿ ಆಗಿರುವುದಿಲ್ಲ, ಅದಲ್ವಾ? ಈಗ ನಾನು ಅನ್ನೋದು ಡಮಾರ್ ಅಂದ್ಬಿಡ್ಬೇಕು, ಅಲ್ಲಿ ತನಕ ಹೋಗುತ್ತಿದ್ದು. ನಾನು ಅನ್ನುವುದು ನಾನಲ್ಲ, ನಾನು ಅನ್ನುವುದು ಇಲ್ಲವೇ ಇಲ್ಲ. ಅದು ಪ್ರಾಕಟ್ಯ ಅಪ್ರಾಕಟ್ಯಗಳಲ್ಲಿ ಬೀಜದಂತೆ ವೃಕ್ಷದಂತೆ ಸಮನ್ವಯವಾಗಿರುವ ಏಕೀಕರಣಗೊಂಡಿರತಕ್ಕಂಥ ಪರಬ್ರಹ್ಮ ತತ್ವವೇ ಆಗಿದೆ. ಸರ್ವಂ ಕಲವಿದಂ ಬ್ರಹ್ಮ, ಅರ್ಥ ಆಯ್ತಲ್ಲ? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಇದು ಮಹಾವಾಕ್ಯ, ಜ್ಞಾಪಕ ಇಟ್ಕೋಬೇಕು. ಮಹಾವಾಕ್ಯದ ಅಲಂಕಾರ ಅದು, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನೋದು ಅದರ ಅಲಂಕಾರ. ಮಹಾರೌರವವೇ ಮುಂತಾದ ನರಕಗಳಲ್ಲಿರುವ ಹಾಹಾ ಮುಂತಾದ ಕೂಗುಗಳಿಂದಲೂ ಭಯಗಳಿಂದಲೂ ಉಂಟಾದ ದೊಡ್ಡ ಗದ್ದಲ ಉಳ್ಳದ್ದಾಗಿಯೂ. ಎಷ್ಟು ಚೆನ್ನಾಗಿದೆ ನೋಡಿ, ಸಂಸಾರದಲ್ಲಿ ಅಂದ್ರೆ ಸಂಸಾರ ಅಂದ ತಕ್ಷಣ ನೀವು ಉದಾಹರಣೆಗೆ ತಗೋಬೇಕಾದ್ರೆ ನಿಮ್ಮ ಶರೀರನೇ, ಶರೀರ ಬೇರೆ ಲೋಕಕ್ಕೆ ಹೋಗಕ್ಕೆ ಹೋಗಬೇಡಿ. ಚೆನ್ನಾಗಿ ಪಾಠ ಆಗ್ಬೇಕಾದ್ರೆ ಮೊದಲು ಸ್ಲೇಟ್ ನೋಡಬೇಕು, ಆಮೇಲೆ ಪ್ಲೇಟು, ಅದೇ ಅಲ್ವಾ? ಅದರಿಂದ ಈ ಶರೀರದಲ್ಲಿ ನೋಡಿಕೊಂಡಾಗ ಆಹಾ ಅಂತಂತೀವಲ್ಲ, ನೀವು ಯತ್ನ ಮಾಡಿ ಒಂದು ದಿವಸಕ್ಕೆ ಏನಾದ್ರು ಸಿಕ್ಕಿದಾಗ ಸಿಗದೇ ಇದ್ದಾಗ ಆಹಾ ಊಹು ಬಳಸುವ ಇಲ್ವ? ಅದೆಲ್ಲ ಗಂಧರ್ವ ಧ್ವನಿ. ಗಂಧರ್ವ ಧ್ವನಿ ಅಂದರೆ ಯಾವುದಕ್ಕೂ ಅರ್ಥ ಕೊಡದ, ಯಾವುದೋ ಇದೆ ಎಂದು ಊಹೆ ಮಾಡಿಕೊಳ್ಳತಕ್ಕಂಥ ಒಂದು ಲೋಕ. ಗಂಧರ್ವ ಲೋಕ ಅಂದ್ರೆ ಏನರ್ಥ? ಊಹಾ ಲೋಕ. ಉದಾಹರಣೆ, ಬೇರೆ ಕಡೆ ಒಂದು ಮೋಡ ಇದೆ, ಬಿಳಿಯ ಮೋಡ ಇದೆ, ನೀವು ಆಕಾಶದಲ್ಲಿ ನಿಂತ್ಕೊಂಡು ಅದನ್ನೇ ನೋಡ್ತಾ ಇರಿ, ಎರಡೆರಡು ನಿಮಿಷಕ್ಕೆ ಬದಲಾದಂತೆ ಕಾಣುತ್ತೆ. ಒಮ್ಮೆ ಕುದುರೆಯಂತೆ, ಒಮ್ಮೆ ಆನೆಯಂತೆ, ಒಂದು ನಿಮಗೆ ಗೊತ್ತಿರುವ ಅತ್ತೆಯಂತೆಯೋ ಮಾವನಂತೆಯೋ, ಇನ್ನೊಂಥರ ಗಂಡನಂತೆಯೋ ಹೆಂಡತಿಯಂತೆಯೋ, ಸುಂದರವಾಗಿಯೋ ಏನೋ ಒಂಥರ ಮೋಡಗಳು ಹಿಂಗೆ ಒಂದು ಆ ಕಡೆ ಸಿಕ್ಕೊಂಡು ಕಾಣ್ತಾ ಇರ್ತಲ್ವ? ನಿಜವಾಗಲೂ ನೀವೇನು ಅನ್ಕೊಂಡಿದ್ರ ಅದು ಅಲ್ಲ, ಅದು ಕೇವಲ ಮೋಡ ಮಾತ್ರ, ಕೇವಲ ಅದು ಮೇಘ ಮಾತ್ರ. ಆ ಮೇಘದಿಂದ ನಿಮಗೆ ಸಂದೇಶ ಸಿಕ್ತಲ್ಲ, ಆಕಾರ ರೂಪಗಳನ್ನು ನೀವು ಹೊಂದಿದಿರ ಎಲ್ಲಿ? ಇದು ಕಾವ್ಯ ಭಾಗ, ಕವನ ಭಾಗ, ಕವಿತೆಗಳೆಲ್ಲ ಮೂಡಿರೋದು ಹಾಗೇನೆ. ಮೋಡವನ್ನು ನೋಡಿ ಕವನ ಬರೆದವ್ರು ಎಷ್ಟು ಜನ ಇಲ್ಲ, ಮಳೆಯನ್ನು ನೋಡಿ ಕವನ ಬರೆದವ್ರು ಎಷ್ಟು ಇಲ್ಲ. ಇದೇ ತಾನೇ, ನೀವು ನಾಲ್ಕು ತಂತಿನಾರು ಆಗಲಿ 400 ತಂತಿ ಆಗಲಿ, ಬರುವುದೆಲ್ಲಿಂದ? ಎದೆಯಲ್ಲಿ ಉಂಟಾಗತಕ್ಕಂಥ ಭಾವಗಳಿಂದ, ಪ್ರಕೃತಿಯಿಂದ ಪ್ರಚೋದಿತವಾದ ಏನು ಪದಗಳಿದೆ, ಆ ಪದ ಪುಂಜಗಳೇ ಕಾವ್ಯ ಕವನ ಇದೆಲ್ಲ. ಇದೆಲ್ಲವೂ ಪ್ರಾಕೃತವಾಗಿರತಕ್ಕಂಥದ್ದು, ಅತ್ಯಂತ ಸಹಜವಾದದ್ದೇ ಹೊರತು ನೀವು ತಗಲಾಕೋಬೇಕಾದ ನಾಮರೂಪಗಳಿಲ್ಲ. ಅರ್ಥ ಆಯ್ತಲ್ಲ? ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಒಂದೊಂದರಲ್ಲಿ ಒಂದೊಂದಿದೆ, ಒಂದೊಂದರಲ್ಲಿ ಒಂದೊಂದಿದೆ ಎನ್ನುವಾಗ ನಾವು ಅದನ್ನು ಹೇಗೆ ನೋಡಬೇಕು? ಸಾಕ್ಷಿ ರೂಪವಾಗಿ ನೋಡಬೇಕು, ಅದಲ್ವಾ? ಅದಕ್ಕೋಸ್ಕರನೇ ಅದು ಬೇರೆ ಥರ ಕರಗಬಾರ್ದು. ಇವಾಗ ನೀರು ಹರಿಯುತ್ತಿದ್ದರೂ ನೀರೇ, ಅದಲ್ವಾ? ಮಂಜುಗಡ್ಡೆಯಾದರೂ ನೀರೇ, ಅಥವಾ ಆವಿಯಾಗಿದ್ದರೂ ನೀರೇ. ಆದರೆ ಮೂರು ರೂಪಗಳು ಬೇರೆ ಬೇರೆ, ಆ ಮೂರಕ್ಕೆ ನಾಮಗಳು ಬೇರೆ ಬೇರೆ, ಅದೆಲ್ಲವೂ ಪ್ರತೀತಿ. ಅದರ ಅಧಿಷ್ಠಾನ ನೀರೇ ಹೇಗಿರುತ್ತದೋ, ದೈವವೇ ಎಲ್ಲದಕ್ಕೂ ಅಧಿಷ್ಠಾನ. ಆತ್ಮ, ಪರಮಾತ್ಮ, ಬ್ರಹ್ಮ, ಏನಾದ್ರು ಬೇರೆ ಬೇರೆ ಹೆಸರುಗಳನ್ನು ಕರ್ಕೊಳ್ಳಿ, ಅರ್ಥ ಆಗಲಿ ಅಂತ ಅಷ್ಟೊಂದು ನಾಮಾವಳಿಗಳನ್ನು ಕೊಟ್ಟಿದ್ದಾರೆ. ವಿಷ್ಣು ಸಹಸ್ರ ನಿಮ್ಗೆಲ್ಲ ಬೇಕಾದ್ರೂ ಸಿಗುತ್ತೆ ಮುಂದಕ್ಕೆ. ಸತ್ಯ, ಆರ್ಜವ, ದಾನ, ದಯೆ, ಅಹಿಂಸೆ, ಶಮ, ದಮ, ಧೃತಿ ಮುಂತಾದ ಆತ್ಮಗುಣಗಳೆಂಬ ದಾರಿಯ ಬುತ್ತಿಯಿಂದ ತುಂಬಿರುವ. ಎಷ್ಟು ಚೆನ್ನಾಗಿದೆ ನೋಡಿ, ದಾರಿಯ ಬುತ್ತಿ ಅಂತ ಇದು, ಅದಲ್ವಾ? ಅಂದ್ರೆ ಅರ್ಥ ಏನು ಅಂದ್ರೆ, ಈ ಜಗತ್ತಿನಲ್ಲಿ ದಾರಿ ಬುತ್ತಿಯ ಆತ್ಮಗುಣಗಳು ಅಂದ್ರೆ ನಮ್ಮ ಸ್ವರೂಪದ ಗುಣ, ಅದಲ್ವಾ? ಗುಣ ಅಂದ್ರೆ ಮಲ್ಟಿಪ್ಲಿಕೇಶನ್, ಗುಣಾಕಾರ. ಯಾಕೆ ಅಂತಂದ್ರೆ ಒಬ್ಬೊಬ್ಬರಲ್ಲಿ ಒಂದೊಂದು ಕಾಣುತ್ತೆ. ಒಬ್ಬ ಕಟುಕನಾದರೂ ಕೂಡ ಅವನಲ್ಲೂ ಒಂದು ದಯೆ ಅಂಶ ಇರುತ್ತದೆ. ವೀರಪ್ಪನ್ ಕೂಡ ಕೂರಿಸ್ಕೊಂಡು ಕೇಳಿದಾಗ ಎಲ್ಲ ಬಡುಗರು ಅನುಕೂಲ ಆಗಲಿ ಅಂತ ನಾನು ದರೋಡೆ ಮಾಡ್ತಿದ್ದ, ಅದಲ್ವಾ? ಅವನ ಆತ್ಮಗುಣ ಸರಿ, ಅದು ಅನುಸರಿಸಿದ ದಾರಿ ಆಗ ಒಳಗಾಕಿ ಅಷ್ಟೇ, ಅದಲ್ವಾ? ನೀವು ಏನು ಅನ್ಕೋಬಹುದು, ನಂಗೊಂದು 10 ಕೋಟಿ ಬಂದ್ರೆ 9 ಕೋಟಿ ಎಲ್ಲಾರ್ಗು ಹಂಚಿಬಿಡ್ತೀನಿ. ಯಾಕೆ ದಯಾ ಗುಣ ಇದೆ ಹೇಳಿ? ಎಕ್ಸಾಕ್ಟ್ಲಿ 10 ಕೋಟಿ ಬರ್ತಿದ್ದಾಗೇನೆ 5 ಕೋಟ್ರಾಗದೆ 2 ಕೋಟ್ರಾಗದೆ, ಹೌದಲ್ವಾ? ಆಮೇಲೆ ನಾನ್ಯಾಕೆ ಕೊಡ್ಬೇಕು, ನನಗ್ ಬಂದಿರೋದು ಅಲ್ಲಿ ತಂಗ ಬರ್ತಾ ಇಲ್ವಾ? ಸೊ ನಮ್ಮಲ್ಲಿರ್ತಕ್ಕಂಥ ಈ ಬುತ್ತಿ, ದಾರಿ ಬುತ್ತಿ ಏನಿದೆ, ಮನುಷ್ಯನಿಗೆ ಈ ಬದುಕಿನಲ್ಲೂ ಒಂದಷ್ಟು ಸಂತಸ ಕೊಡುವ, ನಿಲ್ದಾಣದಲ್ಲಿ ಇರುವ ನೆರಳಿನ ಅಂಶ ಇದೆಲ್ಲವೂ ಕೂಡ. ಎಲ್ಲ ಮನುಷ್ಯನಲ್ಲೂ ಒಂದಷ್ಟು ದಯೆ ಇದೆ, ಒಂದಷ್ಟು ಪ್ರೀತಿ ಇದೆ, ಒಂದಷ್ಟು ಕಾರುಣ್ಯ ಇದೆ, ಹೌದಲ್ವಾ? ತನ್ನನ್ನ ತಾನು ಬಯಸುತ್ತಿರುವುದು ಕೂಡ, ಬೇರೆಯವರನ್ನು ಪ್ರೀತಿಸುವುದು ಕೂಡ. ಉಪನಿಷತ್ ಏನ್ ಹೇಳುತ್ತೆ? ಆತ್ಮನಸ್ತ ಸರ್ವಂ ಪ್ರಿಯಂ ಭವತಿ, ಅದನ್ನು ಇಷ್ಟಪಡ್ತಾನೆ. ಇದೇ ಊರುಗೋಲು, ಇರೋ ದಿವಸನಾರ ಅವನಿಗೆ ಏನೋ ಇದೆ ಅನ್ನೋ ಭ್ರಮೆ ಇದೆಯಲ್ಲ, ಅದರಿಂದನಾರೋ ಅವನು ಬದುಕಲಿ.
ಈ ಮನುಷ್ಯನಿಗೆ ಇಷ್ಟೊಂದು ದೊಡ್ಡದಾದಂತ ಆ ದೈವದ ಉಪಕಾರ ಇದೆ ಅದಲ್ವಾ. ಅದರಿಂದ ಆ ಸತ್ವಗುಣ ದಾರಿ ಬುತ್ತಿ ಇದು. ನಾಳೆ ಬೆಳಗಾಗಿದ್ರೆ ಏ ಒಂದಷ್ಟು ಒಳ್ಳೆ ಕೆಲಸ ಇಲ್ಲಿಗೆ ಹೋಗೋಣಪ್ಪ, ರಾಮನವಮಿ ಎಲ್ರಿಗೂ ಹತ್ತು ಜನಕ್ಕೆ ಪಾನಕ ಹಂಚೋಣ, ಇದೆಲ್ಲ ಏನೋ ಅನ್ಕೋತಾ ಇರ್ತಾನೆ. ಅದಲ್ಲ ಹಂಚಾನ ಬಿಡ್ತಾನೋ ಬೇರೆ ವಿಚಾರ, ಅನ್ಕೋತಾನಲ್ಲ ಅದು ಯಾವುದದು ದಾರಿ ಬುತ್ತಿ ಒಂದು ದಿವಸ ಕಳೀತಲ್ಲ ಅದಲ್ವಾ. ನೀವು ಸುಮ್ಮನೆ ಒಂದು ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಒಂದು ಲಾರಿ ಗಟ್ಟಲೆ ನೀವು ಸ್ವೀಟ್ ತಂದು ಎಲ್ರಿಗೂ ಹಂಚ್ತಾ ಇರೋ ಹಾಗೆ, ಒಂದು ಟೇಬಲ್ ಹಾಕೊಂಡು ಕೂತಿರೋ ಲಕ್ಷಾಂತರ ಜನ ಕ್ಯೂ ನಿಂತಿರೋಗೆ ಕಾಣ್ತಾ ಇರಿ ಕನಸು. ನೀವು ಮಾಡ್ತಿರೋ ಬಿಡ್ತಿರೋ ನಿಮ್ಗೆ ಏನಿಸ್ತು ಎದ್ದ ತಕ್ಷಣ ಹಬ್ಬ ಕೊನೆಗೆ ನಾನು ಮಾಡದೇ ಇದ್ರು ಕನಸು ಕಾಣಲ್ಲ. ಅದನ್ನು ಇವಾಗ ಏನು ಮಾಡಬೇಕು, ಹಾಗೆ ಮಾಡದೇ ಇದ್ದರೂ ನೀವು ನಿದ್ದೆಯಲ್ಲಿ ಕಾಣುವ ಕನಸಲ್ಲ, ಎಚ್ಚರದಲ್ಲಿ ನೀವು ಮಾಡುತ್ತಿರುವುದು ಕನಸೇ. ಕನ್ಫರ್ಮ್ ಇಟ್, ಇಟ್ ಇಸ್ ನಾಟ್ ಜಸ್ಟ್ ಲೈಕ್ ಡ್ರೀಮ್, ಇಟ್ ಈಸ್ ಡ್ರೀಮ್. ಇದಕ್ಕೂ ಒಂದು ಶುರು ಇದೆ, ಇದಕ್ಕೂ ಒಂದು ಕೊನೆ ಇದೆ, ಮಧ್ಯದಲ್ಲಿ ತಲ್ಲಣ ಇದೆ, ಹೌದಲ್ವಾ. ಅದು ನಮಗೆ ನಮಗಿರತಕ್ಕಂಥ ಯಾವುದೋ ಒಂದು ಬಿರುದು ಬಾವಲಿಗಳ ಬಯಕೆ ಇದೆ, ಯಾವುದೋ ಹೆಸರು ಬೇಕು ಅಂತ ಇದೆ, ಏನು ದುಡ್ಡು ಕಾಸು ಮಾಡಬೇಕು ಅಂತಿದೆ, ಆಸ್ತಿ ಪಾಸ್ತಿ ಮಾಡಬೇಕು ಅಂತಿದೆ, ಇನ್ನೂ ಕೋಟಿ ಕೋಟಿ ವರ್ಷ ಬದುಕಬೇಕು ಅನ್ನೋ ಆಸೆ ಇದೆ, ಅದಿಲ್ವಾ. ಕಠೋಪನಿಷತ್ತಲ್ಲಿ ಇದೆಲ್ಲ ಯಮ ಹೇಳಿಯಾನೆ ಕೂತ್ಕೊಂಡು ಯಮಧರ್ಮರಾಯ ಗುರುವಿನ ಜಾಗದಲ್ಲಿ ಕೂತು ನಚಿಕೇತನ ಕೇಳ್ದ, ಎಷ್ಟು ಬೇಕು ನಿಂಗೆ, ಏನು ಬೇಕು ನಂಗೆ, ಅದಾದ್ರೂ ಬೇಡ, ಇದೆಲ್ಲ ಹೋದ್ಮೇಲೆ ಏನು ಅದನ್ನು ಹೇಳು ಹತ್ತಾನೆ. ಅಂಥ ಉಪನಿಷತ್ ದಾಟ್ಕೊಂಡು ಬಂದಿದ್ದೀರಿ ನೀವು, ಈಗಲೂ ನೀವೇನು ಕೇಳಬೇಕು, ಹೌದಾ ಯಮಂಗಿಂತ ಮುಂದೆ ಹೊಟ್ಟೋದ್ರಿ. ಸೊ ಎಂಥ ಕೃತಕೃತ್ಯತೆ ಭಾವ ಒಂದೊಂದು ಉಪನಿಷತ್ತಲ್ಲಿ ಕಾಣ್ತೀವಿ, ಅದು ಉಪನಿಷತ್ತನ್ನು ಅಧ್ಯಯನ ಮಾಡತಕ್ಕಂಥ ನಿಮ್ಮ ನಮ್ಮೆಲ್ಲರ ಪುಣ್ಯ. ಜ್ಞಾನವೆಂಬ ದೋಣಿ ಉಳ್ಳದ್ದಾಗಿಯೂ ನೋಡಿ, ಜ್ಞಾನವೆಂಬ ದೋಣಿ ಇರುವುದು. ಜ್ಞಾನವೆಂಬ ದೋಣಿ ಅಂದರೆ ಯಾವುದೋ ಪ್ರತ್ಯೇಕವಾಗಿ ತಿಳ್ಕೋಬೇಡಿ, ಇಡೀ ಈ ಪ್ರಾಣಿ ಲೋಕದಲ್ಲಿ ಇಡೀ ಈ ಸೃಷ್ಟಿಯಲ್ಲಿ ಇರತಕ್ಕಂಥ ಜ್ಞಾನ ದೋಣಿ ಮನುಷ್ಯನ ಬುದ್ಧಿಯೇ. ಈ ಮನುಷ್ಯ ಪ್ರಾಣಿಗೆ ಮಾತ್ರ ಈ ಸೌಲಭ್ಯ, ಯೋಚನೆ ಮಾಡಿ. ಜ್ಞಾನವೆಂಬ ದೋಣಿ, ಬೇರೆದಕ್ಕೆ ಜ್ಞಾನ ಇಲ್ಲ, ಹೌದಲ್ವಾ. ಹೊಟ್ಟೆ ಹಸಾಗುತ್ತೆ, ಊಟ ಮಾಡುತ್ತೆ, ನಿದ್ದೆ ಬರುತ್ತೆ, ಅದಕ್ಕೇನು ಸ್ಥಾನ ಅದು ಇದು ಇಲ್ಲ. ಇವನು ಮಾತ್ರ ವಿಪರೀತ ಅಲ್ವಾ, ಇಂಥ ಕಡೆನೇ ತಿನ್ನಬೇಕು, ಇಂಥದ್ದೇ ತಿನ್ನಬೇಕು, ಇಂಥವ್ರ ಜೊತೆನೇ ತಿನ್ನಬೇಕು, ಅಲ್ಲಿಗೆ ಹೋಗಬಾರ್ದು, ಇದೆಲ್ಲ ಏನು ಅನ್ಕೋತಾ ಇದ್ದೇನಲ್ಲ. ಅಂದರೆ ಈ ಜ್ಞಾನ ಇರೋದು ಏನೇನೋ ಮಾಡೋದಕ್ಕೋಸ್ಕರ ಅಲ್ಲ, ಏನನ್ನು ಯಾವಾಗ ಎಲ್ಲಿ ಹೇಗೆ ಮಾಡಿದರೆ ಎಲ್ಲವೂ ದೈವದ ಕ್ರಮವಾಗಿರುತ್ತದೋ, ಇದೊಂದು ಕ್ರಮಪಾಠ. ನಮ್ಮ ಕರ್ಮ ಭಾಗ ಏನಿದೆ ಅದೆಲ್ಲವೂ ಅಕ್ರಮ ಪಾಠ. ಅಕ್ರಮ ಪಾಠ ಅಂದರೆ ಕೆಟ್ಟದ್ದು ಅಂತಲ್ಲ, ತಿಳ್ಕೊಳ್ಳಿ. ಏನನ್ನಾದರೂ ಬಯಸಿ ಏನೋ ಮಾಡ್ತಾ ಇರೋದು, ಎಲ್ಲವನ್ನು ಮಾಡಿದ ಮೇಲೆ ಏನು ಸಿಗುತ್ತದೋ ಅದು ನಮಗೆ ಮೊದಲೇ ಸಿಗುವಂತಿದ್ದರೆ, ಸಿಕ್ಕಿಬಿಟ್ಟಿದ್ದರೆ ಇದೆಲ್ಲದರ ಅವಶ್ಯಕತೆ ಇರುತ್ತಿತ್ತು, ಕಮ್ಮಿ ಇರುತ್ತಿತ್ತು, ಎಷ್ಟು ಬೇಕೋ ಅಷ್ಟಿರ್ತಿತ್ತು ಅಂತ, ಹೌದಲ್ವಾ. ಏನನ್ನು ನೀವು ಹುಡುಕುತ್ತಿದ್ದೀರೋ ಕರ್ಮದಿಂದ ಅದು ಆಗಲೇ ನೀವೇ ಆಗಿದ್ದೀರಿ ಅಂದರೆ ಅರ್ಥ ಏನು ನೋಡಿ. ನಿಮಗೆ ನೀವು ಸಿಗಬೇಕಾದರೆ ಜ್ಞಾನ ದೋಣಿ ನಿಮ್ಮ ಏನು, ಹೌದಲ್ವಾ. ಆ ಜ್ಞಾನ ದೋಣಿಯ ಪ್ರಯಾಣ ನೀವೇ, ಪ್ರಯಾಣದ ಕೊನೆ ನೀವೇ, ಕೊನೆಯಲ್ಲಿ ಸಿಗುವ ಫಲ ನೀವೇ. ನಾನು ನನ್ನನ್ನು ನನ್ನಿಂದಲೇ ನಾನೇ ಹುಡುಕಿಕೊಳ್ಳಬಹುದಾದ ಅತಿ ಸುಲಭವಾಗಿರತಕ್ಕಂಥ ಸಾಧನ ಈ ಮಾನವ ಜನ್ಮ, ಮಾನವ ಶರೀರ, ಮಾನವ ಬುದ್ಧಿ. ಇದು ಬೇರೆ ಯಾವುದೇ ಯುಗದಲ್ಲಿ ಯಾವುದೇ ದೇವತೆಗಳಿಗಾಗಲಿ, ದಾನವರಿಗಾಗಲಿ, ಗಂಧರ್ವರು, ಕಿನ್ನ ಕಿಂಪುರುಷರಿಗೂ ಯಾರಿಗೂ ಇಲ್ಲ. ಇದಕ್ಕೆ ಪ್ರಮಾಣ ಏನು? ನಮ್ಮ ವೇದ ಉಪನಿಷತ್ಗಳ ಪ್ರಮಾಣ. ಅದಕ್ಕೆ ಪ್ರಮಾಣ ಯಾರು? ಸ್ವಯಂ ನೀವೇ, ಅದಲ್ವ. ಇದೆಲ್ಲದಕ್ಕೂ ಪ್ರಮಾಣ ಇದೆ. ಸಮಯ ಇಲ್ಲ, ಆಯುಷ್ಯ ಆಗೋಗ್ಬಿಡುತ್ತೆ, ಕಾಲ ಕಳೆದೋಗ್ಬಿಡ್ತು, ಮುಂದಿನ ಶುಕ್ರವಾರದಿಂದ ಅಲ್ಲಿ ಹೊಟ್ಟೋಗ್ಬೇಕು, ಏನೇನು ಇದೆಯಲ್ಲ ಅದಲ್ವ. ಇದು ಯಾವ ಅವಿರತವಾಗಿ ನಡೀತಾ ಇರತಕ್ಕಂಥದ್ದು. ಇದು ಮಾನವ ಜನ್ಮದಲ್ಲಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೀವು ನಿಮ್ಮ ಶಾಂತಿ ನಿಲಯದಲ್ಲಿ ಹೋಗಿ ಸೇರಿಬಿಟ್ಟರೆ ಅದೇ ಸರಸಶೃಂಗ. ನೋಡೋಣ ಏನ್ ಮಾಡೋಣ, ಮುಂದಕ್ಕೆ ಏನ್ ಹೇಳ್ತಾರೆ ಗುರುಗಳು. ಸಂಗ ಸರ್ವತ್ಯಾಗ ಎಂಬ ಮಾರ್ಗಗಳು ಉಳ್ಳದ್ದಾಗಿಯೂ ನೋಡಿ, ಮೋಕ್ಷವೆಂಬ ದಡ ಉಳ್ಳದ್ದಾಗಿಯೂ. ಎರಡು ಹೇಳಿದ್ರು ಅವರು, ಯಾವ್ದು ಸತ್ಸಂಗ ಸರ್ವತ್ಯಾಗ. ಸರ್ವತ್ಯಾಗ ಇದು ನಾನು ಜಾಸ್ತಿ ಒತ್ತಿ ಮಾಡಿ ಹೇಳ್ತಾ ಇದ್ದೀನಿ. ಸರ್ವತ್ಯಾಗ ಮಾಡೋದು ಹೇಗೆ? ಸರ್ವತ್ಯಾಗ ಅಂದ್ರೆ ನಾವೇನು ಅರ್ಥ ಮಾಡ್ಕೋತೀವಿ? ಸರ್ವತ್ಯಾಗ ಅಂದ್ರೆ ವ್ಯಕ್ತಿ ವಸ್ತು ವಿಚಾರ, ಸಂಸಾರ, ಗಂಡ ಹೆಂಡತಿ ನೆಂಟರು, ಇಷ್ಟು ದುಡ್ಡು ಕಾಸು, ಒಡವೆ ವಸ್ತು, ಎಲ್ಲನೂ ಏನೇನು ನಾಮರೂಪಗಳು ಕಾಣ್ತಾ ಇದೆಯೋ ಅದೆಲ್ಲವನ್ನು ಸರ್ವ ಅನ್ಕೊಂಡಿದೀವಿ ಅಲ್ವಾ. ಅಲ್ಲ, ವೇದಾಂತದಲ್ಲಿ ನಾವು ನೋಡಬೇಕಾದ್ರೆ ಸರ್ವ ಎಂದರೆ ಅದೆಲ್ಲ ವ್ಯಕ್ತಿ ವಸ್ತು ವಿಚಾರಗಳಲ್ಲಿ ನನಗಿರುವ ಮೋಹ, ಆ ಮೋಹವೇ ಅಭಿಪ್ರಾಯ. ಮೋಹದಿಂದ ಮೋಹ ಯಾಕೆ ಉಂಟಾಗುತ್ತೆ? ಅಜ್ಞಾನದ ಕಾರಣದಿಂದ. ಅಜ್ಞಾನ ಯಾವುದು? ನಾನು ನನ್ನದು. ವೆರಿ ವೆರಿ ಸಿಂಪಲ್. ನಾನು ನನ್ನದು ಅಂತ ಜಗತ್ತಲ್ಲಿ ಇರೋದಿಲ್ಲ. ನಾನು ಅನ್ನುವುದು ಶರೀರದಲ್ಲಿರ್ತಕ್ಕಂಥ ಬೀಜ ರೂಪ. ಇದನ್ನು ಅಧ್ಯಯನ ಮಾಡುತ್ತಾ ನಾವು ಆಗುತ್ತದೆ, ನಾವು ಅನ್ನುವುದು ಸರ್ವ ಆಗುತ್ತದೆ. ಅದನ್ನು ಸರ್ವ ಅಂತ ಕರೆದಿರೋದು. ಸರ್ವ ತ್ಯಾಗ ಅಂದರೆ ಈ ಜಗತ್ತಿನಲ್ಲಿ ಯಾವುದರ ಮೇಲೂ ನಿಮಗೆ ಮೋಹವಿಲ್ಲದಿರಲಿ. ಮೋಹ ಇಲ್ಲದೇ ಇರಲಿ ಅಂದರೆ ಅರ್ಥ ಏನಂದರೆ ಪರಿಪೂರ್ಣವಾದ ಅನುರಾಗವಿರಲಿ. ಬಿಕಾಸ್ ಇದು ಆತ್ಮದಿಂದ ಸೃಷ್ಟಿಯಾದದ್ದು, ಪರಮಾತ್ಮದಿಂದ ಸೃಷ್ಟಿಯಾದದ್ದು, ಯಾವುದರಲ್ಲೂ ದೋಷ ಇಲ್ಲ.
ದೋಷವನ್ನು ಕಾಣುವುದು ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ಕಾರಣದಿಂದ, ಮೋಹದ ಕಾರಣದಿಂದ ಅನ್ನೋದನ್ನು ಚೆನ್ನದಲ್ಲಿ ತಲೆಯಲ್ಲಿ ಧಾರಣೆ ಮಾಡಿ ನಿಮ್ಗೆ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗುತ್ತೆ ಅಂದ್ರೆ ನೀವು ಕೊನೆ ಪಕ್ಷ ಈ ತಲ್ಲಣ ಇರೋದಿಲ್ಲ, ಯಾರಿಗೂ ನಮ್ಮಿಂದ ಭಯಭೀತರಾಗುವ ಪ್ರಶ್ನೆ ಇರೋದಿಲ್ಲ, ಯಾವುದರಿಂದಲೂ ನಾವು ಭಯ ಪಡಬೇಕಾದದ್ದಿಲ್ಲ. ಅಲ್ಲ, ಅಜ್ಞಾನ ತೊಲಗಿದರೆ ಹೋಯಿತು, ಮೋಹ ಕ್ಷಯಿಸಿದರೆ ಮೋಕ್ಷ. ಸಿಂಪಲ್, ಮೋಕ್ಷ ಅಂದರೆ ಬೇರೆ ಏನೂ ಅಲ್ಲ, ಹಾಯಾಗಿರೋದು. ಹಾಯಾಗಿರೋದು ಹೇಗೆ? ಈ ತ್ಯಾಗದಿಂದ. ಅಂದ್ರೆ ಅರ್ಥ ಮೊದಲು ಯಾವುದರಿಂದ? ಸತ್ಸಂಗ. ಸತ್ಸಂಗ ಅಂದ ಅರ್ಥ ಏನು? ಸತ್ಸಂಗತ್ವೇ ನಿಸ್ಸಂಗತ್ವೇ ನಿರ್ಮೋಹತ್ವೇ ನಿಶ್ಚಲತತ್ವೇ ಜೀವನ್ಮುಕ್ತಿ. ಅದು ಹೇಳ್ತಾ ಇರೋದು ಇಲ್ಲಿ. ಸತ್ಸಂಗ ಅಂದ್ರೆ ಒಂದು ನಾಲ್ಕೈದು ಜನ ಕೂತಿರೋರು, ವಿಭೂತಿ ಕುಂಕುಮ ನಾಮ ಎಲ್ಲ ಇಟ್ಕೊಂಡು ಕೂತಿರೋರು ಭಜನೆ ಮಾಡೋದು ಅಲ್ಲ ನಮ್ಮ ವೇದಾಂತ. ಅದು ಹೇಳೋದಿಲ್ಲ. ಆದಿಗುರುಗಳಾದ ಶಂಕರ ಭಗವತ್ಪಾದರು ಏನ್ ಹೇಳಿದ್ರೆ ಅದನ್ನೇ ಬೇರೆ ಎಲ್ಲರೂ ಅಂತ. ಅದನ್ನೇ ಸತ್ ಅಂದ್ರೇನು? ಇರುವುದು, ಸದಾ ಇರುವುದು, ಬದಲಾಗದೇ ಇರುವುದು, ಏಕರೂಪದಲ್ಲಿ ಯಾವಾಗಲೂ ಇರುವುದು, ನಾಮರೂಪಗಳಲ್ಲಿ. ಸತ್ಯ ಯಾವುದು? ಸತ್ಯಂ ಜ್ಞಾನಂ. ಅರ್ಥ ಮಾಡ್ಕೊಳ್ಳಿ, ಸತ್ಯ ಯಾವುದು ಅಂದ್ರೆ ಜ್ಞಾನವೇ ಸತ್ಯ. ಅದೇಗಿದೆ? ಅನಂತಂ. ಅದು ಅಂತವಾಗದೇ ಇರುವಂಥದ್ದು. ಅದ್ಯಾವುದಪ್ಪ? ದೊಡ್ಡದಾದದ್ದು ಯಾವುದು? ಬ್ರಹ್ಮ. ಹಾಗಾದ್ರೆ ಆ ತತ್ವದ ಲಕ್ಷಣಗಳು ಯಾವ್ಯಾವುದು? ಸತ್ಯಂ ಜ್ಞಾನಂ ಅನಂತಂ. ಸತ್ಯ ದಾ ಜ್ಞಾನ ದಾಗಿ ಇಲ್ಲ, ಗುಣವಾಚಕಗಳಿಲ್ಲ, ನಾ ಅಬ್ಜೆಕ್ಟಿವ್ಸ್ ಅದಿಲ್ವಾ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಏನಿದೆ ಅದು ಸತ್ಸಂಗ. ಅದರ ಸಂಘದಲ್ಲಿರುವುದು ಒಂದು ಅರ್ಥ ಏನು ಅಂದ್ರೆ, ಒಳಗಡೆ ಇರೋದು ಯಾವುದು? ಬ್ರಹ್ಮದ ಬ್ರಹ್ಮ ಆತ್ಮಸ್ವರೂಪದಲ್ಲಿ ಇರತಕ್ಕಂಥ ಬ್ರಹ್ಮವೇ ತಾನೇ, ತತ್ವವೇ ತಾನೇ. ಹಾಗಾದ್ರೆ ಏನ್ ಮಾಡೋದು ನಾವು? ಸತ್ಸಂಗ ಅಂದ್ರೆ ನನ್ನ ಪಾಡಿಗೆ ನಾನಿರುವುದು ಅಂತ ಅರ್ಥ. ತನ್ನ ಪಾಡಿಗೆ ತಾನಿರೋದು ಒಂದೇನರ್ಥ, ಅದರಿರತಕ್ಕಂಥ ಏಕವಾಗಿರೋ ಏಕಂ ಏವಂ ಮಧ್ವಯಂ ಬ್ರಹ್ಮ ಎಲ್ಲ ಕಡೆ ಇರೋದು ಅದೇ ಅಂತ ಪರಿಪೂರ್ಣವಾಗಿ ಧಾರಣೆ ಮಾಡೋದಲ್ಲ. ಧಾರಣೆಯಲ್ಲಿ ನಿಶ್ಚಲ ಬುದ್ಧಿ ಇರಬೇಕು. ಅದಲ್ವಾ ಧ್ಯಾನದ ಧ್ಯಾನದ ಕೊನೆಯ ಭಾಗವಾಗಿರೋ ಯಾವುದು ಜ್ಞಾನ ನಿಷ್ಠೆ ಇದೆಯೋ ಅದೇ ಸತ್ಸಂಗ. ಧ್ಯಾನದ ಉಂಟ ಜ್ಞಾನದ ಫಲವಾಗಿರುವ ಜ್ಞಾನ ಆತ್ಮಜ್ಞಾನ ನಿಷ್ಠೆಯೇ ಸತ್ಸಂಗ. ಇದು ನೆನ್ಪಿಟ್ಕೊಂಡಿರಿ. ಅದರ ಸಂಘದಲ್ಲಿದ್ದ ತಕ್ಷಣನೇ ಏನಾಗುತ್ತೆ? ಏನ್ ತ್ಯಾಗ ಆಗುತ್ತೆ? ಸರ್ವತ್ಯಾಗ. ಎಲ್ಲರ ಮೇಲೂ ಕೂಡ ಏನು ಇಟ್ಕೋಬೇಕಾಗಿಲ್ಲ, ಎಲ್ಲವನ್ನ ಪ್ರಯೋಜನಕಾರಿಯಾಗಿ ಉಪಯೋಜನಕಾರಿಯಾಗಿ ನಾವು ಜಗತ್ತಿಗೆ ಬೇಕಾಗಿರುವ ರೀತಿಯಲ್ಲಿ, ಜಗತ್ತು ನಮ್ಮನ್ನ ಬಯಸುವ ರೀತಿಯಲ್ಲಿ ನಾವು ಅದರ ಜೊತೆ ಒಡಂಬಡಿಕೆ ಇರಬೇಕು. ಇಟ್ಸ್ ಓನ್ಲಿ ಅ ಮ್ಯಾನಿಫೆಸ್ಟೇಷನ್ ಅಡ್ಜಸ್ಟ್ಮೆಂಟ್ ಅಷ್ಟೇ. ನೀವು ಬೇಕೋ ಬೇಡೋ ತಾಳಿ ಕಟ್ಟಿದ ಮೇಲೆ ಏನ್ ಮಾಡ್ತೀರಿ? ಎಷ್ಟು ಜನ ಮಾಡ್ಯಾರ ನೋಡಿ, ತಾಳಿ ಕಟ್ಟಿದ ಮೇಲೆ ಈ ಗಂಡ ಅನ್ಸ್ಕೊಂಡು ಏನ್ ಮಾಡ್ಬೇಕು? ತಾಳಿ. ಅದಕ್ಕೋಸ್ಕರ ತಾಳಿ ಅನ್ನೋದು ವೇಯ್ಟ್ ಸಹನಂ ಸರ್ವ ದುಃಖ ನಾಮ್ ಅಪ್ರತೀಕಾರ ಪೂರ್ವಕಂ ಚಿಂತಾ ವಿಲಾಪ. ಅದು ಮುಖ್ಯ. ಚಿಂತಾ ವಿಲಾಪರಹಿತಂ ಸಾತಿ ತಿಕ್ಷ ನಿಗದ್ಯತೆ. ನನಗೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ ಅಲ್ವಾ. ಅದನ್ನು ಆಯಾ ಜಾಗದಲ್ಲಿ ಬಂದಂತೆ ಅದನ್ನ ನೋಡುವ ಮಾಡುವ, ಅದನ್ನು ಹಾಗೆ ಬಿಟ್ಟು ಹೋಗುವ ಏನಿದೆ ಅದರಲ್ಲಿ ಪರಿಪೂರ್ಣವಾದಂಥ ಸದ್ಭಾವ ಇರಬೇಕು. ಭಾವೇನ ಸರ್ವಭಾವೇನ ಭಾರತ, ಭಗವದ್ಗೀತೆ ಹೇಳೋದನ್ನೇ ಸದ್ಭಾವೇನ. ಅದು ಮುಂದಕ್ಕೆ ಹೇಳಿ. ಮೋಕ್ಷವೆಂಬ ದಡ ಉಳ್ಳದ್ದಾಗಿಯೂ ಇರುವ ಈ ದೊಡ್ಡ ಆರ್ಣವದಲ್ಲಿ ಬಿದ್ದವರಾದರು. ಅಬ್ಬಾ, ಒಂದು ರಿಲೀಫ್, ಒಂದಲ್ಲ ಒಂದು ಸದ್ಯ ಇದರಿಂದ ಬಿಡುಗಡೆಯಾಗುತ್ತದೆ ಅನ್ನೋ ಭಾವ ಬಂದು ಬಿಟ್ಟರೆ ಸಾಕು. ಹೌದಲ್ವಾ? ನೋಡಿದ್ರ ಎಲ್ಲ ಒಂದು ಬಾಣ ಹಾಗಾಗಿ ಬಿಡ್ತಾರೆ, ಎಲ್ಲ ಕೇಳಿರ್ತಾರಲ್ಲ. ಪ್ರವಚನ ಅನ್ನೋದು ಒಂದು ಉಳಿದು ಬಿಟ್ಟರೆ ಸಾಕು ತಲೆನಲ್ಲಿ, ಅದಷ್ಟು ಕದೇ ಒಳಗಡೆ ಬೇರಾಗಿ ಬೀಜ. ಹಾ, ಕಗ್ಗದ್ದು ಹೇಳ್ತಾ ಇದ್ದ ನೋಡಿ. ಹಾ, ಏನಮ್ಮ ಹೇಳಿದ್ರೆ? ಹೌದಾ? ಹೇಗೆ ಅಲ್ವಾ, ಅಂತಿಷ್ಟೋ ಇಂತಿಷ್ಟೋ ಅಷ್ಟಾದರೂ ಬರುವುದಲ್ಲ. ಹಾ, ಹಾಗಿರ್ಬೇಕು ಅಲ್ವಾ. ಅದ್ರಿಂದ ನಾವು ಇಲ್ಲಿ ಏನೋ ಮಾಡ್ಕೊಂಡು ನಮ್ಮನ್ನ ಸೀಮಿತ ಮಾಡ್ಕೊಂಡು, ನಾನು ಬ್ರಾಹ್ಮಣ, ನಾನು ಕ್ಷತ್ರಿಯ, ನಾನು ಲಿಂಗಾಯತನಾಗಿ ಹುಡುಗರು, ನಾ ಸಾಬರೋನು, ಟೋಪಿ ಹಾಕೋತೀನಿ, ಕಣ್ಣಿ ಕಪ್ಪಿಟ್ಕೊಂಡ್ರೆ ಸಾ, ಏನೇನೋ ಕಿವಿಗೆ ವಾಲೆ ಇದು ಹಾಕೊಂಡ್ಬಿಟ್ರೆ ಹಿಂದೂಗಳು, ಇದಕ್ಕೆ ಏನಾದ್ರು ತೂತಿಲ್ಲದೆ ಇದ್ರೆ ಈ ಥರ ನಾವು ಚರಿತ್ರೆಯನ್ನೇ ಪುರಾಣವನ್ನಾಗಿ, ಪುರಾಣವನ್ನೇ ದೈವವಾಗಿ ಮಾಡ್ಕೊಂಡಿರುವಂಥ ಅಪಭ್ರಂಶರು. ಇದಕ್ಕೆಲ್ಲ ಮನುಷ್ಯನ ಸೃಷ್ಟಿಯಲ್ಲಿ ಆಗತಕ್ಕಂಥ ಈ ವ್ಯತ್ಯಾಸಗಳನ್ನು ಅಪಭ್ರಂಶ ಅಂತ ಕರೀತಾರೆ. ಅಪಭ್ರಂಶ ಅಪರದಲ್ಲಿರತಕ್ಕಂಥ ಬಿಡುಗಡೆ ಅಂತ, ಬೇರೆ ಬೇರೆಗೆ ಗುರುತು ಮಾಡೋದಕ್ಕೆ. ಹಿಂದೆ ಎಲ್ಲ ಯಾವುದು ಚರಿತ್ರೆ ಎಲ್ಲ ನೀವು ಓದಿರ್ಬೋದು. ಮರ್ಡ್ರ್ ಮಾಡ್ಬೇಕಾದ್ರೆ ನೋಡೋರಂತೆ, ಕಿವಿಗೇನಾರು ತೂತಿದ್ರೆ ಹಿಂದೂಗಳು ಕತ್ತರಿಸೋ, ತೂತಿಲ್ಲದೆ ಇದ್ರೆ ಕೂರಿಸು, ಅಲ್ಲ ಹೊಕ್ಕರ್ ಮಾಡು. ಅದು ಹೌದಾ ಅಲ್ವಾ? ಚರಿತ್ರೆ ಹೇಳೋದು ಹಾಗೆ ನಮಗೆ. ಆದರೆ ಈಗ ಉಪನಿಷತ್ತಿಗೆ ಬಂದವ್ರಿಗೆ ಕಿವಿಲಿ ತೂತಾರು ಇರಲಿ ಇಲ್ಲದೇ ಇರಲಿ, ಇರಬೇಕಾ ಇರುತ್ತೆ, ಹೋಗ್ಬೇಕಾರೆ ಹೋಗುತ್ತೆ ಅಂದ್ಕೊಂಡು ನಾವು ಆ ಭಾಗಕ್ಕೆ ನಿಶ್ಚಿಂತವಾಗಿರೋದು. ಆದರೆ ನೀವು ಮಾಡುವ ಕರ್ಮಗಳೆಲ್ಲ ಮಾಡಲೇಬೇಕು. ನಹಿ ಕಚ್ಚಿತ್ ಕಣಮಪಿ ಜಾತುಧಿಷ್ಠತೆ ಅಕರ್ಮಕೃತ. ನೆನಪಿಟ್ಕೊಂಡ್ರೆ ನೋಡಿಪ್ಪ, ಈ ಭಾಗ ಇದೆಯಲ್ಲ, ಇದನ್ನು ಮನನ ಮಾಡ್ಕೊಳ್ಳಿ, ಶ್ರವಣ ಮಾಡ್ಕೊಳ್ಳಿ, ಆಮೇಲೆ ನಿಧಿಧ್ಯಾಸನದಲ್ಲಿದ್ದು ಬಿಡಿ. ಅಷ್ಟಾಕು ಅಲ್ವಾ, ಇವತ್ತಿಗೆ ಸಾಕು. ಎಷ್ಟಾಯ್ತು ಟೈಮು?
ಅದಕ್ಕೆ ಹೇಳು ಮುಖಲ್ ಇನ್ನೇ ನಿಮ್ಮ ಹತ್ರ ಮಾತಾಡೋದು. ಸೊ ಇಲ್ಲಿ ಈ ಮನೆಯಲ್ಲಿ ಇದು ಉಪನಿಷತ್ತಿನ ಕೊನೆಯ ಪ್ರಕರಣ. ಈ ಉಪನಿಷತ್ತಿನ ಇಂದಿಗೆ ಇದು ಕೊನೆಯ ಪ್ರಕರಣ. ಇದರ ಮುಂದುವರಿದ ಭಾಗನ ಎಲ್ಲವೂ ಕೂಡ ನಿಮ್ಮ ನಿಮ್ಮ ಅಂತಃಕರಣಕ್ಕೆ, ನಿಮ್ಮ ನಿಮ್ಮ ಪ್ರಯತ್ನಕ್ಕೆ, ನಿಮ್ಮ ನಿಮ್ಮ ಸಮಯದ ಅನುಕೂಲತೆಗೆ, ಮತ್ತೆ ಈ ಬಿಸಿಲಿನ ಜಾಳಕ್ಕೆ ಹೊಂದಿಕೊಂಡಂತೆ ಇರುತ್ತದೆ. ನಾವು ಮುಂದಿನ ಶುಕ್ರವಾರ ಇಲ್ಲಿಂದ, ಗುರುವಾರ ಶುಕ್ರವಾರ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡೋದು, ಇಲ್ಲಿಂದ ಅಲ್ಲಿಗೆ ಹೋಗೋದು ಅಂತ ಒಂದು ಇಚ್ಛೆ, ನನ್ನ ಒಂದು ತೀರ್ಮಾನವನ್ನು ಮಾಡಿದ್ದೀವಿ. ದಯವೇಚ್ಛೆ ಅಂತ ನಾವು ಅಲ್ಲಿಗೆ ಹೋದ ಮೇಲೆ ಅದನ್ನು ನಿಮ್ಮಲ್ಲಿ ಯಾರು ಕಾಂಟ್ಯಾಕ್ಟ್ ಮಾಡ್ತಾನೆ ಇದ್ದರೆ ಅವ್ರುಗಳ ಮೂಲಕ ಬೇರೆಯವರು ಕೂಡ ಸಿಗುತ್ತೆ. ಮತ್ತು ಯಾವತ್ತಾದರೂ ಇದನ್ನು ಶುರು ಮಾಡ್ಬೋದು ಅಂತ ನಿಮ್ಗೆ ಅನಿಸಿದರೆ, ಬೇಕು ಅಂತ ಅನಿಸಿದರೆ, ಖಂಡಿತವಾಗಿ ಈ ಆರ್ಣವದಲ್ಲಿ ಅಂದರೆ ಈ ಕಡಲಿನಲ್ಲಿ, ಈ ಸಂಸಾರ ಸಾಗರದಲ್ಲೇ ಉಪನಿಷತ್ತಿನ ದೋಣಿನಿಟ್ಕೊಂಡು ನೀವೆಲ್ಲರೂ ಹಾಯಾಗಿ ದೋಣಿ ವಿಹಾರ ಮಾಡ್ಬೋದು. ಹತ್ತಾನೆ ಮತ್ತೆ ಈಗೇನಾದ್ರು ನಿಮ್ಗೆ ಇದರಲ್ಲಿ ಸಂಶಯಗಳೇನಾದ್ರು ಇದ್ರೆ ಒಂದೆರಡು ನಿಮಿಷ ಕೇಳಿ, ಇಲ್ಲಾಂದ್ರೆ ಮಂಗಳಾಚರಣೆ ಕೊಟ್ಟವಣ. ಏನಮ್ಮ ನೆಕ್ಸ್ಟ್ ಶ್ಲೋಕನ, ನೆಕ್ಸ್ಟ್ ಶ್ಲೋಕನ ರಮೇಶ್ ಅವ್ರು ಹೇಳ್ತಾರೆ, ಎಲ್ಲರೂ ಹೇಳಿ ಆಮೇಲೆ ನಾವು. ಇದ್ರದ್ದೇ ಭಾಗ ಇದೆ, ಮುಗ್ದಿಲ್ವಲ್ಲ, ಇದೆ ಮುಗ್ದಿಲ್ವಲ್ಲ, ಇನ್ನು ಎರಡು ಪೇಜ್ ಇದೆ. ಹಾ ನೋಡಿದ್ರ ಹೇಗೆ ಅದು ವ್ಯಾಸಗುಟ್ಟು, ಏನೋ ಒಂದು ಸಸ್ಪೆನ್ಸ್ ಇದ್ರೆ ಅಲ್ಲ, ಬರೀ ಅನ್ನ ಸಾರು ಅದು ಇದು ಬಿಡಿಸ್ತಾ ಇದ್ರಿ, ಕೊನೆಗಾರು ಏನಾದ್ರು ಬರುತ್ತೇನೋ ಅಂತ ಇರ್ತಾರಲ್ಲ, ಏನು ಇಲ್ಲ ಅನ್ನ ಮಜ್ಜಿಗೆ ಬಿಟ್ಟರೆ ಹೇಗೆ ಹೋಗುತ್ತೆ, ಏನಾದ್ರು ಒಂದು ಹಲಗೆ ಹಾಕಬೇಕು ಆವಾಗ ಓ ಭೋಜನ ಅಲ್ವಾ ಅಂತ ಅನ್ಸುತ್ತೆ ಹಂಗೆ. ಅದರಿಂದ ಇಲ್ಲಿ ಇಷ್ಟು ದಿವಸ ಎಲ್ಲ ನೀವೆಲ್ಲರೂ ಸೇರಿ ನೀವೇ ನಿಜವಾಗ್ಲೂ ನನಗೆ ನನ್ನ ಜೀವನದ ಕೆಲವು ಧನ್ಯತಾ ಗಳಿಗೆಗಳನ್ನು ನೀವೆಲ್ಲ ಕೊಟ್ಟಿದ್ದೀರಿ. ಅದಕ್ಕೆ ನಿಜವಾಗ್ಲೂ ಹಾಗೆ ಹೇಳಿದ್ರೆ ನೀವೆಲ್ಲರೂ ನನಗೆ ಪರೋಕ್ಷವಾಗಿಯೋ ಅಪ್ರತ್ಯಕ್ಷವಾಗಿಯೋ ಅಪರೋಕ್ಷವಾಗಿಯೋ ನೀವೆಲ್ಲರೂ ನನಗೆ ಗುರುಗಳೇ. ಅದರಿಂದ ನಾನು ಗುರು ನೀವು ಶಿಷ್ಯ ಎಂಬ ಯಾವುದೇ ರೀತಿಯಾದಂಥ ವಿಚಾರಗಳು ನನ್ನ ತಲೆಯಲ್ಲಿಲ್ಲ, ಈ ಸತ್ಸಂಗದಲ್ಲೂ ಅದಿರೋದಿಲ್ಲ. ವೇರ್ ಆಲ್ ಒನ್, ಏಕಂ ಏವಂ ದ್ವಯಂ ಬ್ರಹ್ಮ. ಅದರಿಂದ ಇಲ್ಲಿ ನನ್ನಿಂದನೂ ಏನಾದ್ರು ತಪ್ಪುಗಳಾಗಿರ್ಬೋದು, ಅಥವಾ ಸಿಟ್ಟಿನಿಂದಲೋ, ಅಥವಾ ಏನಾದ್ರು ನಿಮ್ಗೆ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ, ಉದ್ದೇಶ ಏನೇ ಇದ್ರೂ ಕೂಡ ನೀವು ತಪ್ಪಾಗಿ ಭಾವಿಸುವ ಯಾವುದಾದರೂ ಪದಗಳು ಕೂಡ ಪ್ರಯೋಗ ಆಗಿರಬಹುದು. ನಮ್ಮ ನಡವಳಿಕೆಯಲ್ಲೋ ನಮ್ಮ ಭಾಷೆಯಲ್ಲಿ ಏನಾದ್ರು ಇದ್ದಾದರೂ ಕೂಡ ಎಲ್ಲರೂ ಕೂಡ ಅದನ್ನು ನಮ್ಮನ್ನು ಮನ್ನಿಸಿ ಅಂತ ಕೇಳ್ತೀನಿ. ಮತ್ತು ಹಾಗೆ ಇಂತಹದು ನಾ ಇರಲಿ ಇಲ್ಲದೇ ಇರಲಿ, ನೀವೆಲ್ಲರೂ ನೀವು ಯಾರಾದರೂ ಸೇರಿಕೊಂಡು ನಿಮ್ಮ ನಿಮ್ಮ ಮನೆಗಳೆಲ್ಲ ಇದು ಮಾಡ್ಬೋದು. ಸತ್ಸಂಗ ಅದು ಏನು ದೊಡ್ಡದ, ನಾನೇ ಇರಬೇಕಾದ್ರೆ ಮಾಡಬೇಕು ಅಂತ ಏನಿಲ್ಲ. ಅರ್ಥ ಆಯ್ತಲ್ಲ, ಪ್ರಭಾಮಣಿಯವರು ಇದ್ದಾರೆ, ಸಣ್ಣ ಸಾಧನೆ ಮಾಡಿರೋದಾರೆ, ಮಣಿಯವರು ಇದ್ದಾರೆ, ಹೌದಲ್ವಾ, ಶಾಂತ ಇವ್ರಿಗೆ ಗೊತ್ತಿರೋದು, ಆ ಶಾಂತ ಇವ್ರಿಗೆಲ್ಲರಿಗೂ ಗೊತ್ತಿದೆ, ಬಾಯಿ ಬಿಡಲ್ಲ ಯಾಕೋ, ಹೌದಲ್ವಾ, ಯಾಕೆ ಬಿಡಲ್ಲ ಅವರು ಅಂದರೆ, ಅಯ್ಯೋ ಯಾಕಪ್ಪ ಸಹಸ ಇವ್ರದ್ದೇ ನೋಡಿಲ್ವಾ ಒಂದು ವರ್ಷ ಆದ್ಮೇಲೆ ಊಟ ಈ ಥರ ಅನಿಸಿರ್ಬೋದು, ಅಥವಾ ನಾವು ಕಲ್ತ್ಕೋತಾ ಇರೋಣ ಅನ್ನತಕ್ಕಂಥ ಮಧುರ ಭಾವನೂ ಅವ್ರಿಗಿರ್ಬೋದು. ಸೊ ಯಾವುದೇ ಕಾರಣದಿಂದಲೂ ಕೂಡ ನಿಮಗಿರತಕ್ಕಂಥ ಇದನ್ನು ಯಾರು ಒಬ್ಬರು ಸಿಕ್ಕಲಿ ಯಾರು ಸಿಕ್ಕಲಿ ಕೊಡ್ತಾ ಹೋಗಿ ಪಡಿತಾ ಹೋಗಿ. ಇದರಿಂದ ಕೇವಲ ನಮ್ಮ ಸ್ವರೂಪದಿಂದ ಸಿಗುವುದು ಶಾಂತಿ ಮಾತ್ರ. ಮನುಷ್ಯನಿಗೆ ನಿಜವಾಗಲೂ ಬೇಕಾಗಿರುವ ಸನ್ನಿಧಿಯ ನಿಜವಾಗಲ ನಿಧಿ ಯಾವುದು ಅಂದರೆ ಶಾಂತಿ ಮಾತ್ರ. ಅದಕ್ಕೋಸ್ಕರ ಎಲ್ಲ ಮಂತ್ರಗಳ ಕೊನೆಯಾಗೋದು ಶೋಂ ಶಾಂತಿ ಶಾಂತಿ. ಅದೇ ಬೇಕಪ್ಪ ನಿನಗೆ ಬದುಕಿರುವಾಗಲೇ ನೋಡ್ಕೊಂತ ಅನ್ನೋದು ಸದ್ಯೋಮುಕ್ತಿ, ಜೀವನ್ ಮುಕ್ತಿ. ಅದನ್ನು ಶಂಕರ ಭಗವತ್ಪಾದರು ಆದಿಗುರುಗಳು ನಮಗೆ ಎಲ್ಲ ವಾಕ್ಯಗಳಲ್ಲೂ ತೋರಿಸ್ಕೊಟ್ಟಿದ್ದಾರೆ. ಅದರಿಂದ ಅದು ನಿಚ್ಚಳವಾಗಿದೆ, ನಿರಾಳವಾಗಿದೆ, ನಿರ್ಮಲವಾಗಿದೆ, ಅದರಲ್ಲಿ ಯಾವುದೇ ಅಭಿಪ್ರಾಯಗಳಿಗಿಂತ ಇರತಕ್ಕಂಥ ಅಬ್ಸಲ್ಯೂಟ್ ನಿರಪೇಕ್ಷವಾಗಿದೆ ಅನ್ನೋದರಿಂದ ನನ್ನ ಮಾತನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ನಿಜವಾಗಲೂ ಧನ್ಯವಾದಗಳು. ಚೆನ್ನಾಗಿತ್ತು ಒಂಥರ ಸತ್ಸಂಗಗಳು, ಹೇಗೋ ಎಲ್ಲ ಹತ್ತತ್ರ ಇಲ್ಲೇ ಇದ್ದೀವಿ ಅಂತ ಅನ್ನಿಸ್ತಾ ಇತ್ತು. ಅದು ದೂರ ಏನಲ್ಲ ಅಂತ ನಮ್ಮ ಕೆಲವು ಮಿತ್ರರು ಹೇಳ್ತಾ ಇದ್ದಾರೆ, ಅದಕ್ಕೆ ಅವ್ರಿಗೂ ಧನ್ಯವಾದಗಳು. ಇದು ಬರ್ತಾ ಬರ್ತಾ ಹತ್ತಿರ ಆಗುತ್ತೆ, ಅಂದರೆ ಇಷ್ಟೊಂದು ಬಿಸಿಲು ಯಾವಾಗಲೂ ಇಲ್ಲದೆ ಇರೋದ್ರಿಂದ ಒಂದಲ್ಲ ಒಂದು ಸಲ ಬರ್ಬೋದು ಅಂತ ಅನಿಸುತ್ತೆ. ನೋಡೋಣ ಹೇಗಾಗುತ್ತೆ, ನೋಡೋಣ ಅಲ್ವಾ. ಮಂಜುವರೇ, ಮಣಿಯವರೇ, ಯಾರು ಹೂ ಇಲ್ಲ ಹೂ ಇಲ್ಲ, ಬರೀ ಆಹಾ ಆಯ್ತು ಇವಾಗ. ಹಾಂ ಹಾಂ ಹೂ, ಗಂಧರ್ವ ನಗರಿ. ನೋಡೋಣ ಈಗ ನಾವು ಮಂಗಳಾಚರಣೆಯನ್ನು ಮಾಡೋಣ.